ಅವನೇ ಸಂಗ್ರಹ ಅವರೇ, ಯಜಮಾನ್ ಕರೀತಿದ್ದಾರೆ. ಅಬ್ದುಲ್ ಸಾಬ್, ಇಂಜಿನ್ ಕೆಲಸ ಎಲ್ಲ ಮುಗಿತು, ಗಾಡಿ ಸರ್ವಿಸಿಗೆ ಬಿಡು. ಅಚ್ಚಾ ಸಾಬ್, ಕ್ಯಾಬ್ ಬಾತೆ ಯಾರ್ ಆತ್ ಲಗಾಯ್ತು, ಗಾಡಿ ಸ್ಟಾರ್ಟ್ ಹೋತ. ಅಬ್ದುಲ್, ಇವನ್ ಕೈಲಿ ಏನೋ ಮ್ಯಾಜಿಕ್ ಇದೆ ಕಣೋ, ಮುಟ್ಟಿದ್ರೆ ಗಾಡಿ ರೆಡಿ. ನಮಸ್ಕಾರ ರಾಮಣ್ಣ ಅವ್ರಿಗೆ. ಮಾರಯ್ಯ ಭವಾನಿ ಶಂಕರ್, ನೀವು ಒಂದೊಳ್ಳೆ ಸುದ್ದಿ ಹೇಳ್ಬೇಕು ಅಂತ ಇದ್ದೆ. ಏನದು? ನೀನು ಇವತ್ತು ಓವರ್ ಟೈಮ್ ಮಾಡ್ಬೇಕಾಗತ್ತೆ. ಆ ಸಾಹುಕಾರ ಸೋಮೇನ ಮನೆಗೆ ಹೋಗು, ಅವ್ರ ಕಾರ್ ಏನು ರಿಪೇರಿ ಬಂದಿದೆಯಂತೆ, ಅಲ್ಲೇ ಇದ್ದು ಸ್ವಲ್ಪ ರಿಪೇರಿ ಮಾಡ್ಕೊಟ್ಬಿಡ್ಬ, ಬೇಕಾದಷ್ಟು ಹಣ ಕೊಡ್ತಾರ ಅವರು. ಇವತ್ತು ಓವರ್ ಟೈಮ್ ಮಾಡೋಕ್ಕಾಗಲ್ಲ. ಇಲ್ಲ, ಯಾವಾಗಲೂ ಓವರ್ ಟೈಮ್ ಬೇಕು ಬೇಕು ಅಂತ ಇದ್ದೆ. ಏನಾಯ್ತು ಇವತ್ತು ಇದ್ದಕ್ಕಿದ್ದಾಗೆ? ಏನ್ ಮಾಡ್ಲಿ, ಇವತ್ತು ಓವರ್ ಟೈಮ್ ಮಾಡಕ್ ಮನ್ಸಿಲ್ಲ, ನಾಳೆ ಬೇಕಾದ್ರೆ ಮಾಡ್ತೀನಿ, ಬರ್ತೀನಿ. ಎಲ್ಲ ಇವನ ಪಾರು, ನಮ್ಮ ಮದುವೆ 25ನೇ ವರ್ಷ ಶುಭಾಶಯಗಳು. ನಿಮ್ಗೂ ಪಾರು, ಇನ್ನು ನೆನ್ನೆ ಮೊನ್ನೆ ಮದುವೆ ಆದಾಗಿದೆ. ಆಗ್ಲೇ ನಿನ್ ಕೈ ಹಿಡಿದು 25 ವರ್ಷಗಳಾಯ್ತು. ಹಾ, ಈ 25 ವರ್ಷ ನಿಮ್ ಪ್ರೀತಿನಲ್ಲಿ 25 ನಿಮಿಷ ತರ ಕಳೆದೋಯ್ತು. ಬಿಡ್ರಿ, ಮಕ್ಕಳು ನೋಡ್ತಿದ್ದಾರೆ. ಎಲ್ಲಿ ಎಲ್ಲಿ? ಅಲ್ಲಿ ನೋಡಿ. ಹೌದು, ಮನೆ ಪ್ರಶಾಂತವಾಗಿದೆಯಲ್ಲ. ಎಲ್ಲಿ ಹೋಗಿದ್ದಾರೆ ಮಕ್ಕಳು? ಸಿನಿಮಾಕ್ ಹೋಗಿದ್ದಾರೆ. ಸಿನಿಮಾಕ್ಕ? ಹಾಗಾದ್ರೆ ಈಗ ನಾವ್ ಇಬ್ರೇನೆ. ಅವರು, ನನಗೊಂದು ಅನುಮಾನ ಬರ್ತಾ ಇದೆ. ಏನು ಬೇಕು ಅಂತ? ನೀನೇ ಮಕ್ಕಳು ಸಿನಿಮಾ ಕಳಿಸ್ಬಿಟ್ಟಿಯಾ? ಹೋಗ್ರಿ. ಎಲ್ಲಿ ಕೈ ಕೊಡು. ಯಾಕೆ? ನಾನ್ ನೋಡ್ತೀನಿ ಕೊಡು. ಓ ಹೋ 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 ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಬಹಳ ಗೆಳತಿ ಅಂಗೈನಲ್ಲಿರೋ ಅದೃಷ್ಟ ರೇಖೆ ನೋಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲಿ ತೋರಿಸಿ, ನಾನು ನೋಡ್ತೀನಿ. ಅದು ಸಂಸಾರ ಹೊಣೆ, ಮನೆ ಕೆಲಸ ಜವಾಬ್ದಾರಿ ಭಾರ ಹೊತ್ತು ಹೊತ್ತು ಸೌದೋಗಿದೆ ಪಾರು. ಇಲ್ಲ ರೀ, ಅದು ನಿಮ್ ಪ್ರೀತಿ ಮಾರು ಹೋಗಿ ಹಣೆ ಮೇಲೆ ಮೂಡಿದೆ. ಪಾರು, 25 ವರ್ಷ ಕಳೀತು, ಆದರೂ ನೀನ್ ನನ್ನ ಪ್ರೀತಿಸಿದ್ದು, ನಾವಿಬ್ರು ಒಂದಾದದ್ದು, ಎಲ್ಲ ನಿನ್ನೆ ಮೊನ್ನೆ ನಡೀತೇನೋ ಅನ್ನೋ ಆಗಿದೆ. ಒಬ್ಳೇ ಮಗಳು ಒಬ್ಳೆ ಮಗಳು ಅಂತ ಪ್ರೀತಿಯಿಂದ ಸಾಕಿದ್ದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತೆ ಕಣಮ್ಮ. ಇಷ್ಟು ದಿವಸ ನೀನ್ ಹೇಳ್ದಂಗ್ ನಾನ್ ಕೇಳ್ಕೊಂಡಿದ್ದೆ, ಇನ್ಮೇಲೆ ನಾನ್ ಹೇಳ್ದಂಗ್ ನೀನ್ ಕೇಳ್ಕೊಂಡು ಬಿದ್ದಿರ್ಬೇಕು. ಮತ್ತೆ ಯಾಕೆ ಬಂದಿದೀಯ? ನನ್ನ ಪಾರ್ವತಿನ ಕರ್ಕೊಂಡು ಹೋಗಕ್ ಬಂದೆ. ಏಯ್, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನೀನ್ ಯಾರು, ಎಲ್ಲಿದೀಯ, ಯಾರ ಎದುರಿಗೆ ಮಾತಾಡ್ತಾ ಇದೀಯ ಅನ್ನೋದನ್ನ ಸರಿಯಾಗಿ ಜ್ಞಾಪಿಸ್ಕೊ. ಕೋಟ್ಯಾಧೀಶ್ವರನ್ ಮಗಳಾಗಿ ಹುಟ್ಟಿ ಕಾರ್ಗಳನ್ನ ತೊಳ್ಕೊಂಡು ಬದುಕೋ ನಿನ್ನಂತ ಜುಜ್ಬಿ ಬಲೆಗೆ ಬಿದ್ದಿದ್ದಾಳಲ್ಲ, ನನ್ನ ಮಗಳಿಗೆ ಅದೇನು ಮಾಟ ಮಂತ್ರ ಮಾಡಿದ್ಯೋ? ಎರಡು ಹೃದಯಗಳು ಬೆರೆಯೋದಕ್ಕೆ ಮಾಟ ಮಂತ್ರಗಳ ಅಗತ್ಯ ಇಲ್ಲ ಸಾಹುಕಾರ. ಪ್ರೇಮಿಸೋ ಮನಸ್ಸಿರಬೇಕು, ಪ್ರೇಮಕ್ಕೋಸ್ಕರ ಪ್ರಾಣನೇ ತ್ಯಾಗ ಮಾಡುವಂತ ಧೈರ್ಯ ಇರಬೇಕು. ನನಗೂ ಪಾರ್ವತಿಗೆ ಇವೆರಡೂ ಇದೆ, ಅದಕ್ಕೆ ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀವಿ, ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಕೂಡ ಮಾಡ್ಕೊಂಡಿದ್ದೀವಿ. ನೀವು ಆಶೀರ್ವಾದ ಮಾಡಿದ್ರೆ. ಆಶೀರ್ವಾದ? ಭವಾನಿ ಶಂಕರ್, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನ್ ಯಾಕೆ ನನ್ನ ಮಗಳು ಬೆನ್ಬಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣು. ನಾನು ಮನ್ಸು ಮಾಡಿದ್ರೆ ನಿನ್ ಇಲ್ಲ ಅನ್ಸಿ ಈ ಭೂಮಿಗೆ ನಿನ್ ನೆನಪೇ ಇಲ್ದಾಗ ಮಾಡಬಲ್ಲೆ. ಆದ್ರೆ ಜುಜ್ಬಿ ನಿನ್ನಂಥ ನಾಯಿಗೋಸ್ಕರ ನಾನಂಥ ಅಪರಾಧ ಮಾಡ್ಲಾರೆ. ನಾನು ಹೇಳ್ದ ಕೇಳಿದ್ರೆ ಅದೃಷ್ಟ ದೇವತೆ ನಿನ್ ಮನೆ ಬಾಗ್ಲಲ್ಲಿ ನಾಯಿ ಹಾಕಿ ಬಿದ್ದಿರ್ತಾಳೆ. ನೀವೇನ್ ಹೇಳ್ತಿದ್ರು ನನಗೆ ಅರ್ಥವಾಗ್ತಿಲ್ಲ ಸಾವುಕಾರ್ರೆ.
ಕೈಯಲ್ಲಿ ಹಣ ಹೊಂದಿದ್ರೆ ಏನು ಬೇಕಾದರೂ ಪಡಿಬಹುದು. ಆ ಸಣ್ಣ ಪುಸ್ತಕದಲ್ಲಿ ನಿನ್ನ ಬಾಳಿನ ಭವಿಷ್ಯವೇ ಅಡಗಿದೆ. ಬ್ಲ್ಯಾಂಕ್ ಚೆಕ್, ಎಷ್ಟು ಬೇಕು, 5 ಲಕ್ಷನೋ 10 ಲಕ್ಷನೋ ಎಷ್ಟು ಬೇಕಾದರೂ ಬರ್ಕ. ಏನು ಬೇಕಾದರೂ ಬರೀಬಹುದಾ? ಏನು ಬೇಕಾದರೂ. ಈ ಸಾವುಕಾರ ಲಕ್ಷ್ಮೀಪತಿ ಚೆಕ್ ಯಾವತ್ತೂ ಡಿಸೈನರ್ ಆಗಿಲ್ಲ. ಎಷ್ಟು ಬೇಕಾದರೂ ಬರ್ಕ. ಬರ್ಕೊಂಡ್ಯಾ? ಬರ್ಕೊಂಡೆ. ನಿಮ್ ಚೆಕ್ ನಾನರ್ ಮಾಡಿ. ರಾಸ್ಕಲ್, ಇಷ್ಟೊಂದು ಧೈರ್ಯ ಬಂತ ನಿನಗೆ? ನೀವೇ ಹೇಳಿದ್ರಿ ಏನ್ ಬೇಕಾದ್ರೂ ಬರ್ಕೋ, ಚೆಕ್ ಡಿಸೈನರ್ ಆಗಲ್ಲ ಅಂತ. ದಯವಿಟ್ಟು ನನ್ನ ಪಾರ್ವತಿ ನನ್ನ ಕೊಟ್ಬಿಡಿ. ಸುಬು, ಚಂದ್ರು, ಈ ನಾಯಿನ ಒತ್ತ ಹಚ್ಚಿ ತಳ್ಳಿ. ಮೇಲೆ ಇನ್ನೊಂದ್ ಸಾರಿ ನನ್ನ ಮಗಳ್ ನೋಡೋ ಪ್ರಯತ್ನ ನೀನ್ ಮಾಡ್ದೆ, ನಿನ್ ನಾಲ್ಗೆ ಸೀಳಿ, ಕೈ ಕಾಲ್ ಮುರಿದು ನಿನ್ ಬಾಡಿನೆಲ್ಲ ಪೀಸ್ ಪೀಸ್ ಮಾಡಿ ನನ್ನ ನಾಯಿಗೆ ಹಾಕ್ತೀನಿ. ಗೇಟು ಮನೇನ ಪ್ರೀತಿಸೋ ತಂದೆನ ಕೋಟ್ಯಾಂತರ ರೂಪಾಯಿ ಆಸ್ತಿನ ಬಿಟ್ಟು ನಮ್ಮನೆಗೆ ಬಂದಿದ್ದೀನ್ರಿ. ಎಂದೆಂದು ಹೀಗೆ ನಗಬೇಕು, ನನ್ನ ಬಾಳಲ್ಲಿ ಆನಂದ ತರಬೇಕು, ಎಂದು ಜೊತೆಯಾಗಿ ನೀ ಹೀಗೆ ಇರಬೇಕು, ಜೊತೆಯಾಗಿ ನೀ ಹೀಗೆ ಇರಬೇಕು. ಸ್ವರ್ಗ ನಾಚುತ್ತ ಕಾಲಡಿ ಬರಬೇಕು, ಸ್ವರ್ಗ ನಾಚುತ್ತ ಕಾಲಡಿ ಬರಬೇಕು. ಎಂದೆಂದು ಹೀಗೆ ನಗಬೇಕು, ನನ್ನ ಬಾಳಲ್ಲಿ ಆನಂದ ತರಬೇಕು, ಎಂದು ಜೊತೆಯಾಗಿ ನೀ ಹೀಗೆ ಇರಬೇಕು. ಜನ್ಮ ಬರಲೇನು, ನೀನು ಇರುವಾಗ ನನಗೆ ಭಯವೇನು? ಸಾವಿರ ಜನ್ಮ ಬರಲೇನು, ನೀನು ಇರುವಾಗ ನನಗೆ ಭಯವೇನು? ನಿನ್ನ ಕೋಲಲ್ಲಿ ನಾ ಸೆರೆಯಾದಾಗ ಸಾವು ಕೂಡ ಹಿತವೇನೆ? ಜೀವನ ನನಗೆ ಸಿಹಿಯಾಯ್ತು, ಕಹಿ ನೀ ಬಂದು ಬಾಳಿಂದ ದೂರಾಯ್ತು, ಕಹಿ ನೀ ಬಂದು ಬಾಳಿಂದ ದೂರಾಯ್ತು. ಎಂದೆಂದು ಹೀಗೆ ನಗಬೇಕು, ನನ್ನ ಬಾಳಲ್ಲಿ ಆನಂದ ತರಬೇಕು, ಎಂದು ಜೊತೆಯಾಗಿ ನೀ ಹೀಗೆ ಇರಬೇಕು. Thank you.
ಯಾವ ಕೆಲಸ ಮಾಡಿದ್ರು ಭಕ್ತಿ ಶ್ರದ್ಧೆಯಿಂದ ಮಾಡ್ತೀಯ. ಈಗಿನ ಕಾಲದಲ್ಲಿ ಜನ ದೇವರು ಕೂಡ ಇಷ್ಟೊಂದು ಭಕ್ತಿ ತೋರಿಸಲ್ಲಪ್ಪ. ಅಪ್ಪಾಜಿ, ಅನಾಥನಾಗಿದ್ದ ನನ್ನ ಭಾಗಕ್ಕೆ ನೀವೇ ನನ್ನ ತಂದೆ, ನನ್ನ ತಾಯಿ, ನನ್ನ ದೇವರು. ದಾರಿಯಲ್ಲಿ ಬಿದ್ದಿದ್ದ ನನಗೆ ದೇವರಾಗಿ ಬಂದು ಆಶ್ರಯ ಕೊಟ್ರಿ. ಉಪವಾಸ ಇದ್ದಾಗ ಕರೆದು ನನಗನ್ನ ಹಾಕಿದ್ರಿ. ಅಪ್ಪಾಜಿ, ನನ್ನ ಆಸೆ ಇಷ್ಟೇ, ಸಾಯೋ ತನಕ ನಿಮ್ ಸೇವೆ ಮಾಡ್ಕೊಂಡಿದ್ರೆ ಸಾಕು. ನಂದೀಶ, ಯಾವ ಜನ್ಮದ ಋಣಾನೋ, ಯಾವ ಜನ್ಮದ ಬಂಧಾನೋ, ಚಳಿ ಚಳಿ ತಾಳನು ಈ ಚಳಿಯ. ಆಹಾ ನಂದೀಶ, ಏನ್ ಚಂದ್ರು, ಟವಲ್ ತಗೊಂಬಾರೋ, ತಗೊಂಬರ್ತೀನಿ. ಅಮ್ಮ, ಇವತ್ ಬಿಸಿ ಬೇಡ ಬಾತು, ಮೊಸರನ್ನ ಮಾಡು, ನಿಂತ್ಕೊಂಡು ಕಾಲೇಜಿಗೆ ಹೋಗ್ತೇನೆ. ನಂದೀಶ ಬಂದೆ ಅತ್ತಿಗೆ, ಲಾಂಡ್ರಿಯಿಂದ ನನ್ನ ಸೀರೆ ತಂದ್ಬಿಡು. ಆಯ್ತತ್ತಿಗೆ. ನಂದಿ, ನಂದೀಶ, ಏನಣ್ಣಯ್ಯ, ಇದನ್ನು ಸ್ವಲ್ಪ ಐರನ್ ಮಾಡು. ಥ್ಯಾಂಕ್ ಯು. ಅವ್ರಿಗೆ ಕಾಫಿ ಬೇಡಮ್ಮ, ತಗೊಳ್ಳಿ. ಹೇ ಚಂದ್ರು, ಬಾಯ್ಲಿ. ರಾತ್ರಿ ನೋಡಿ ಸಿನಿಮಾ ಹೇಗಿತ್ತ? ಫಸ್ಟ್ ಆಫ್ ಫಸ್ಟ್ ಕ್ಲಾಸ್ ಇತ್ತು ಡೇಟಾ, ಸೆಕೆಂಡ್ ಆಫ್ ಫಸ್ಟ್ ಬೋರ್ಡ್. ಹೌದಾ? ನಾನು ಥ್ಯಾಂಕ್ ಯು ಡ್ಯಾಡಿ. ರಮೇಶ್, ಏನ್ ಡ್ಯಾಡಿ? ನಾನು ಸಂದೇಶ. ಅಪ್ಪಾಜಿ, ನಾನು ಆನೋ ಜೋರಾಗ ಆನೋ, ನಿನಗೆ ಎರಡು. ಏನ್ರಿ, ಬಾದಾಮಿನ ಹುರಿದು ನೀವು ತಿನ್ಲಿ ಅಂತ ಕೊಟ್ರೆ ಎಲ್ರಿಗೂ ಹಂಚ್ತಿದೀರಲ್ಲ, ಅದನ್ನೇನ್ ಕಡ್ಲೆಪುರಿ ಅನ್ಕೊಂಡ್ರ? ಯಾಕೆ ಪಾರು, ಮಕ್ಕಳು ತಿನ್ ಚೆನ್ನಾಗಿರ್ಲಿ ಬಿಡೆ. ಟಿಫನ್ ರೆಡಿ ಆಗಿದೆ, ಬೇಗ ಬನ್ನಿ. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್. ಏನಮ್ಮ, ಅರ್ಧ ಗಂಟೆಯಿಂದ ನಿನ್ ಜೊತೆ ಟಿಫನ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ಸಾರಿ ರೆಡ್ಡಿ, ನಾನ್ ಇವತ್ತು ನಿಮ್ಮ ಕಂಪನಿ ಕೊಡಕ್ ಆಗಲ್ಲ. ಯಾಕೆ? ಈಗಾಗ್ಲೇ ನನ್ನ ಕಾಲೇಜಿಗೆ ಲೇಟ್ ಆಗಿದೆ ರೆಡ್ಡಿ. ಚೆನ್ನ, ಕಾರ್ ರೆಡಿನಾ? ರೆಡಿನಮ್ಮ, ಮೆಕಾನಿಕ್ ಯಾರೋ ಅನ್ಕೊಂಡ್ರೆ ನಮ್ಮ ಭವಾನಿ ಶಂಕರ್ ಅವರು, ಅವ್ರ ಕೈ ಮುಟ್ಟಿದ್ರೆ ಸಾಕು, ಕಾರ್ ರೆಡಿನಮ್ಮ. ಥ್ಯಾಂಕ್ ಯು ಮೆಕಾನಿಕ್. ಇದ್ರಲ್ಲಿ ಥ್ಯಾಂಕ್ಸ್ ಹೇಳೋದು ಏನಮ್ಮ ಇದೆ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ನೀವು ಸ್ಟಾರ್ಟ್ ಮಾಡಿ. ಓಕೆ. Thank you.
ಸಿಹಿ ಸಿಹಿಯಾದ ಬೀಡ, ಇದು ಶುಚು ರುಚಿಯಾದ ಬೀಡ, ಕಿಮಾಮು ಹಾಕಿ ಜರ್ದ ಸೇರಿಸಿ ಮಾಡಿದ ಮನ್ಮತ ರಹಸ್ಯ ಬೀಡ. ಬೀಡ ನನಗೆ ಬೇಡ, ಕುಡಿಯಲು ಬೇಕು ಸೋಡ, ಲೆಕ್ಕ ಇಲ್ಲಿ ನೋಡ, ಬಾಕಿ ತೀರಿಸೋ ಮೂಡ, ಹೊಗಾದ ಸೋಡ ಬೇಡ, ಈ ದಾರಿಗೆ ನೀ ಬರಲೇ ಬೇಡ. ಬರಬೇಕು ಬರಬೇಕು, ಭವಾನಿ ಶಂಕರರು ಬರಬೇಕು. ಬಂದಾಯ್ತು ಬಂದಾಯ್ತು, ನಿಮ್ಮ ಮುಂದೆ ನಿಂದಾಯ್ತು. ನೀವು ಬಂದಂತೆ ನಮಗೊಂದು ಭಾಗ್ಯ ಬಂದಂತಾಯ್ತು. ಬರಕೊಳ್ಳಿ ಬರಕೊಳ್ಳಿ, ಲೆಕ್ಕದಲ್ಲಿ ಬರಕೊಳ್ಳಿ. ಏನಯ್ಯ ಸರ್ವಜ್ಞ ಪ್ರಸಾದ್, ನಿಮ್ ವ್ಯಾಪಾರನೇ ಸಂಗೀತದಲ್ಲಿ ನಡೆಯೋ ಆಗಿದೆಯಲ್ಲಯ್ಯ. ಎಲ್ಲೋಗಿದೆ ಬಾಲಣ್ಣ ಇಷ್ಟು ದಿವಸ? ಈ ಬೀಡ ಅಂಗಡಿ ಹತ್ರ ನಿನ್ ದನಿನೇ ಕೇಳಿಲ್ವಲ್ಲ. ಅಂಗಡಿ ಕಡೆ ಬರೋದಿರ್ಲಿ, ನನಗೆ ಉಸಿರು ಬಿಡೋದಕ್ಕೂ ಟೈಮ್ ಇಲ್ಲ. ನಿನ್ನತ್ರ ನಾನು ಮುಚ್ಚು ಮರೆ ಯಾಕೆ ಮಾಡ್ಲಿ? ನಿನಗ್ ಗೊತ್ತಲ್ಲ ನನ್ ಮಗ ಸೋಮಣ್ಣ ಓ ದುಬಾಯ್ನಲ್ಲಿದ್ದಾನಲ್ಲ, ಅವನ್ ತಾನೆ? ಅವನೇ. ಲೆಟರ್ ಬರೆಯೋದು ಅಪ್ರೂಪ, ಆದ್ರೂ ಡ್ರಾಫ್ಟ್ ಮೇಲೆ ಡ್ರಾಫ್ಟ್, ಡ್ರಾಫ್ಟ್ ಮೇಲೆ ಡ್ರಾಫ್ಟ್ ಕಳಿಸ್ತಾ ಇರ್ತಾನೆ. ಸಾವಿರ, ಎರಡು ಸಾವಿರ, ನಾಲ್ಕು ಸಾವಿರ. ಹಂಗಾರೆ ನಿಮ್ಮ ಮನೆಯಲ್ಲಿ ಹಣದ ಸುರಿಮಳೆಯನ್ನು? ಅದು ನಿಜ. ದೇವರು ಅವನ್ನ ಚೆನ್ನಾಗಿಟ್ಟಿರ್ಲಿ. ಅಲ್ಲ, ಹಣ ಹೊಂದಿದ್ರೆ ಸಾಕು ಸುಖ ಹಾಗೇನೇ ಬರುತ್ತೆ ಅಂತ ಜನ ತಿಳ್ಕೊಂಡಿದ್ದಾರೆ, ಅದು ತಪ್ಪು. ಅದರಿಂದ ಜವಾಬ್ದಾರಿ ಜಾಸ್ತಿ ತಲೆ ಮೇಲೆ ಬೀಳ್ತದೆ ಗೊತ್ತಾ? ಬ್ಯಾಂಕ್ ಲೆಕ್ಕ, ಅಂಗಡಿ ಲೆಕ್ಕ, ಮನೆ ಲೆಕ್ಕ, ತಿಂಗಳ ಲೆಕ್ಕ, ವರ್ಷದ ಲೆಕ್ಕ. ಇಂಥ ಲೆಕ್ಕಾಚಾರದಲ್ಲಿ ಎಂತ ಪಕ್ಕಾ ಮನುಷ್ಯನಾದ್ರೂ ಕಕ್ಕಾ ಬಿಕ್ಕ ಹೋಗ್ತಾನೆ ನೋಡು. ನಿನ್ ಸೊಸೆ ಇದ್ದಾಳಲ್ಲ, ಅವಳಿನ್ ಸಹಾಯ ಮಾಡಲ್ವಾ? ಅವಳ ಖಾತೆ ಯಾಕೆ ಕೇಳ್ತೀಯ? ನನ್ನ ಕೇಳದೆ ಒಂದನೇ ಪೈಸಾನು ಖರ್ಚು ಮಾಡಲ್ಲ ಗೊತ್ತಾ? ಅಂಗಡಿಗೆ ಹೋಗ್ಬೇಕಾದ್ರು ಬಾಲಣ್ಣ ಮಾವ, ಸಿನಿಮಾಕ್ ಹೋಗ್ಬೇಕಾದ್ರು ಬಾಲಣ್ಣ ಮಾವ, ಬಟ್ಟೆ ತಗೊಂಡ್ ಬರ್ಬೇಕಾದ್ರು ಬಾಲಣ್ಣ ಮಾವ. ಮೊನ್ನೆ ಒಡವೆ ತೊಳಕ್ ಹೋಗಿದ್ದಾಗ ನನ್ನನ್ನೇ ಸೆಲೆಕ್ಟ್ ಮಾಡುವಂತ ಕೂತ್ಬಿಟ್ರು. ಬೇರೆಯವ್ರಂಗಲ್ಲಪ್ಪ ನನ್ ಸೊಸೆ, ಬಂಗಾರ ಬಂಗಾರ. ಇದಕ್ಕಿಂತ ಇನ್ನೇನು ಬೇಕು ನಿನಗೆ ಅದೃಷ್ಟ? ಮುತ್ತಿನಂಥ ಮಗ, ಬಂಗಾರದಂತ ಸೊಸೆನ ಈ ವಯಸ್ಸಾದ ಕಾಲದಲ್ಲಿ ಕೊಟ್ಟಿದ್ದಾನಲ್ಲ ಆ ದೇವ್ರು. ಯಾರ್ಗ ವಯಸ್ಸಾಗಿರೋದು ನಿನಗೆ ಕಣಯ್ಯ? ನಿನಗ್ ವಯಸ್ಸಾಗಿರೋದು, ನನಗಲ್ಲ. ನಾನಿನ್ನು ನವಜವಾನ್ ಹುಡುಗ ಗೊತ್ತಾ? ತಪ್ಪಾಯ್ತು ಬಾಲಣ್ಣ, ತಪ್ಪಾಯ್ತು. ಆಗ್ಬಾದಾರಿಗೆ ಬರ್ತೀನಿ ನವಜವಾನ್ ಬಾಲಣ್ಣ, ಬರ್ತೀನಿ ಸರ್ವಜ್ಞ ಪ್ರಸಾದ್. ಬರ್ತಾ ಇರಿ, ಅವ್ರಿಗೆ ನೀವು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟಿದ ಆಮೇಲೆ. ಬೀಡ ರೆಡಿನಾ? ಯವರ್ ರೆಡಿ? ಬರು ಬರು. ಯಾಕೆ ಇಷ್ಟು ಬಂತಲ್ಲ ದೀಪಾವಳಿ, ಅದಕ್ಕೆ ಇಷ್ಟು ಲೇಟು? ಸುಮ್ಮನೆ ಖರ್ಚು, ಯಾಕ ತರಕ್ ಹೋದ್ರಿ ಇದ್ನೆಲ್ಲ? ಬಂತಲ್ಲ ಹಬ್ಬ, ಇವಾಗ ಮಾಡ್ದೆ ಇನ್ಯಾವಾಗ ಮಾಡ್ತೀಯಾ? ಏನೇನ್ ತಂದಿದ್ದೀರಾ? ಒಂದ್ ನಿಮಿಷ, ಒಂದ್ ನಿಮಿಷ. ಇದು ನನ್ನ ಮುದ್ದು ಸೊಸೆಗೆ. ಥ್ಯಾಂಕ್ ಯು ಮಾವಯ್ಯ. ಇದು ರಮೇಶನಿಗೆ. ಥ್ಯಾಂಕ್ ಯು ಡಡಿ. ಅಪ್ಪಾಜಿ ನನಗೆ ಸ್ವಲ್ಪ ಇರೋ. ಇದು ನಿನಗೆ. ವಾ ಸೋ ಬ್ಯೂಟಿಫುಲ್. ಇದು ನಂದೀಶನಿಗೆ. ಥ್ಯಾಂಕ್ ಯು ಅಪ್ಪಾಜಿ. ಇದು ನನ್ನ ಮನಮೆಚ್ಚಿದ ಮರದಿ ಪಾರ್ವತಿಗೆ. ಥ್ಯಾಂಕ್ಸ್ ಹೇಳಿ. ಮುತ್ತಿನಂತ ಎರಡು ಮಕ್ಕಳನ್ನ ಕೊಟ್ಟನಲ್ಲ, ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳಿದ್ರ? ನಿನಗೆ ಹೇಳದೆ ಇರ್ಬೋದು, ದಿನಾ ದೇವ್ರಿಗೆ ಹೇಳ್ತಾ ಇದೀನಿ. ಇಂಥ ಮುತ್ತಿನಂತ ಹೆಂಡತಿನ ಕೊಟ್ಟಿದ್ದಕ್ಕೆ ನಿಂಗೆ ಥ್ಯಾಂಕ್ಸ್ ಅಪ್ಪ ಅಂತ. ಹೆಮ್ಮೆ ಪಟ್ಕೋಬೇಡಿ, ನಿಮ್ಗೇನ್ ತಗೊಂಡ್ರಿ? ಅದು ರಹಸ್ಯ, ದೀಪಾವಳಿ ದಿನ ಜನ ನೋಡ್ಬೇಕು, ಆಶ್ಚರ್ಯ ಪಡ್ಬೇಕು. ಅಲ್ಲಿ ತನಕ ಯಾರ್ ಕಾಯ್ತಾರೆ ಕೊಡ್ರಿ ಅಂದ್ರೆ. ಏನ್ರಿ ಇದನ್ನೇನ ನೀವು ತಗೊಂಡಿರೋದು? ಬಾರು, ಇದು ನನ್ನ ಉಪಯೋಗಕ್ಕೆ ಬರುತ್ತೆ. ನನಗೆ ಯಾಕೆ ಹೊಸಬಟ್ಟೆ? ಮಕ್ಕಳಾದ್ರೆ ನಾಲ್ಕು ಕಡೆ ಹೋಗ್ಬೇಕು ಬರಬೇಕು, ಅವ್ರ ಸುಖನೇ ನನ್ನ ಸುಖ, ಅವ್ರ ಸಂತೋಷನೇ ನನ್ನ ಸಂತೋಷ. ಚಂದ್ರು ಏನ ಬಜೆ? ಆ ರಾಜೇಂದ್ರ ಕಾರ್ ಯಾವ ಡೆಲಿವರಿ ಕೊಡೋದು? ಒಂಬತ್ತನೇ ತಾರೀಕ ಬಜೆ. ನಾಳೆನೇ? ಹಾ ಅಪ್ಪ. ಇಂಟರ್ವ್ಯೂ ಏನಾಯ್ತು? ಸಕ್ಸಸ್. ನನ್ಗೆ ಬ್ಯಾಂಕಲ್ಲಿ ಕೆಲಸ ಸಿಕ್ಬಿಡ್ತಪ್ಪ. ಗುಡ್ ಗುಡ್, ವೆರಿ ಗುಡ್. ನಮ್ ಮಗನ ನೀನು? ಏ ನನ್ ಕೊಡ ಅವಳಿಗೆ, ಅವಳಿಗೆ ಅವಳ ಅದೃಷ್ಟ ಇದು. ಚೆನ್ನಾಗಿರಪ್ಪ, ಕಡೆಗೂ ಆ ದೇವ್ರು ನಮ್ ಕೈ ಬಿಡ್ಲಿಲ್ಲ. ರಮೇಶ, ನಿಮ್ಮಪ್ಪ ಇಷ್ಟು ವರ್ಷ ಹಗಲು ರಾತ್ರಿ ದುಡಿದು ನಮ್ಮನ್ನೆಲ್ಲ ಸಾಕಿದ್ದಾರೆ ಕಣೋ. ಇನ್ಮೇಲಿಂದ ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ. ಯಾರೋ ಅದೆಲ್ಲ ಅವನಿಗೆ ಹೇಳ್ಬೇಕಾ? ಅವನಿಗೆ ಗೊತ್ತಾಗುತ್ತೆ.
ಅಚ್ಚರಿ, ಡ್ಯೂಟಿಗೆ ಯಾವಾಗ ಜಾಯಿನ್ ಆಗ್ತೀಯೋ? 1ನೇ ತಾರೀಕಿನಿಂದ. ಅಪ್ಪ, ಇನ್ನು 2 ದಿವಸದಲ್ಲಿ 5,000 ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ನ ಬ್ಯಾಂಕಿಗೆ ಕಟ್ಟಬೇಕು. 5,000 ರೂಪಾಯಿ? ಅಷ್ಟೊಂದು ಹಣ ನಾವ್ ಎಲ್ಲಿಂದ ತರೋದಪ್ಪ? ಕಟ್ಟದೆ ಹೋದ್ರೆ ಕೆಲಸ ಸಿಗಲ್ಲ ಅಮ್ಮ. ಅಪ್ಪ ಗಾಬರಿ ಆಗ್ಬೇಡ, ಕಟ್ಟೋಣ. ಕಟ್ಟೋಣ ಅಂತಿದ್ದೀರಲ್ಲ, ಅದೇನ 500 ರೂಪಾಯಿ? 5,000 ರೂಪಾಯಿ ಎಲ್ಲಿಂದ ತರ್ತೀರಾ? ಯಾರು ಈಗ ತಾನೇ ಹೇಳ್ದಲ್ಲ ದೇವ್ರ ನಮ್ಮನ್ನ ಕೈ ಬಿಡಲ್ಲ ಅಂತ. ನಾವೆಲ್ಲರೂ ಆ ದೇವ್ರನ್ನೇ ನಂಬಿರೋದು. ಅವನೇ ನಮ್ಗೆ ಯಾವ್ದಾದ್ರು ದಾರಿ ತೋರಿಸ್ತಾನೆ. ಏನು ಮೆಕ್ಯಾನಿಕ್ ಸಾಹೇಬ್ರು ದಾರಿ ತಪ್ಪಿ ನಮ್ಮ ಮನೆಗೆ ಬಂದಿರೋ ಆಗಿದೆಯಲ್ಲ. ನಮ್ಮ ಮನೆಯಲ್ಲಿ ಯಾವ್ದು ಕಾರ್ ಇಲ್ವೇ ರಿಪೇರಿಗೆ? ನನ್ ತಮಾಷೆ ಮಾಡ್ತೀಯ? ನಾನೀಗ ಕಾರ್ ಮೆಕ್ಯಾನಿಕ್ ಆಗಿ ಬಂದಿಲ್ಲ, ಒಬ್ಬ ಹುಡುಗನ ತಂದೆ ಆಗಿ ಬಂದಿದ್ದೀನಿ. ನಿನ್ನಿಂದ ನಂಗೆ ಸ್ವಲ್ಪ ಉಪಕಾರ ಆಗ್ಬೇಕು, ಅದಕ್ಕೆ ಬಂದೆ. ಉಪಕಾರನೂ ಮಾತಾಡ್ಬೇಡಪ್ಪ, ನೀನ್ ಕೇಳಿದ್ದ ನನ್ನ ಹತ್ರ ಇದ್ರೆ ಧಾರಾಳವಾಗಿ ಕೊಡ್ತೀನಿ. ಕೇಳು ಕೇಳು. ನಮ್ ರಮೇಶನ್ ಕೆಲಸ ಸಿಕ್ಕಿದೆ, ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಬೇಕು. ಒಂದು 5,000 ರೂಪಾಯಿ ಕೊಟ್ರೆ ನಮ್ ರಾಮಣ್ಣವ್ರು ಊರಿಗೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಹಣ ತಂದು ವಾಪಸ್ ಕೊಟ್ಬಿಡ್ತೀನಿ. ಅಯ್ಯೋ, ನೀನ್ ವಾಪಸ್ ಕೊಡೋದಾಗಿರ್ಲಯ್ಯ, ಬರೋದ್ ಬಂದೆ 1 ಗಂಟೆ ಮುಂಚೆನೆ ಬರಬಾರ್ದಾಗಿತ್ತು. ನೋಡೋ, ನಿನ್ನೆವರೆಗೂ 10,000 ರೂಪಾಯಿ ಖರ್ಚು ಮಾಡೋ ದಾರಿ ಇಲ್ಲದೆ ನೆಲದ ಮೇಲೆ ಬಿದ್ದು ಫುಟ್ಬಾಲ್ ಆಡ್ತಾ ಇತ್ತು. ಇವತ್ ಬೆಳಿಗ್ಗೆ ನನ್ನ ಬಾಮೈದ ಇದ್ಕಿದ್ದಾಗೆ ಬಂದು ತುರ್ತಾಗಿ ಹಣ ಬೇಕು ಅಂದ. ಸರಿ ಅಂತ ತೆಗ್ದು ಹಾಗೆ ಕೊಟ್ಬಿಟ್ಟೆ. ನಿನ್ಗೆ ಅರ್ಜೆಂಟ್ ಆಗಿದ್ರೆ ಹೇಳು, ಇವತ್ ರಾತ್ರಿನೇ ಬಸ್ ನ ಬಿಜಾಪುರಕ್ಕೆ ಹೋಗಿ ಅದನ್ನ ಹಾಗೇ ವಾಪಸ್ ಇಟ್ಕೊಂಡ್ ನಿನ್ ಕೊಡ್ತೀನಿ. ಬೇಡ ಬಲಣ್ಣ, ಬೇಡ. ಸಂಬಂಧಿಕರಲ್ಲಿ ನೆಂಟರಿಷ್ಟರಲ್ಲಿ ನಿಷ್ಠುರ ಆಗ್ಬಾರ್ದು. ಮತ್ತೆ ಹಣಕ್ಕೆ ಏನ್ ಮಾಡ್ತೀಯ? ದೇವ್ರಿದ್ದಾನೆ, ನಂಬಿದವ್ರನ್ನ ಯಾವತ್ತು ಕೈ ಬಿಡಲ್ಲ. ಸರಿ, ನಾನ್ ಬರ್ತೀನಿ. ಭವಾನಿ, ಕಾಫಿ ಕುಡ್ಕೊಂಡು ಹೋಗುವಂತೆ ಕೂತ್ವಪ್ಪ, ಇನ್ನೊಂದ್ ದಿವ್ಸ ಬರ್ತೀನಿ. ಬಂದೆ. ಏನ್ ಸಾಹೇಬ್ರು ಇವತ್ ಬಂದ್ ಹೋದವ್ರಿಗೆಲ್ಲ ಕಾಫಿ ಕರೀತಿದ್ದಾರೆ? ನೀನೇ ಮನೆಗೆ ಒಂದ್ ದಂಡ್ ಪಿಂಡ, ಇನ್ನು ಬಂದ್ ಹೋದವ್ರಿಗೆಲ್ಲ ಪಿಂಡ ಹಾಕಕ್ಕೆ ಇದನ್ ಛತ್ರ ಅನ್ಕೊಂಡ್ಯ? ನಾನ್ ಹಾಗ ಅನ್ಕೊಳ್ಳಿಲ್ಲಮ್ಮ. ಹೊರಗಡೆ ನಾನು ದೊಡ್ಡ ಮನುಷ್ಯ, ಮನೆ ಒಳಗೆ ಏನು ಅಂತ ಅವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟೇ. ಅದಿರ್ಲಿ, ಏನಿದು ತರಕಾರಿನಾ? ನೀನು ಮುಖ ಇದಾಗಿದೆ. ಚೆನ್ನಾಗೇ ಇದೆಯಲ್ಲಮ್ಮ. ಏನ್ ಚೆನ್ನಾಗಿದೆ? ಬರ್ತಾ ಬರ್ತಾ ನಿನ್ ಕಣ್ಣು ಹಿಂಗ್ ಹೋಗ್ತಾ ಇದೆ. ತಿನ್ನೋದ್ರಲ್ಲಿರೋ ಮುತುವರ್ಜಿ ಕೆಲಸ ಮಾಡೋದಿರಲ್ಲ, ಏನ್ ಮಾಡಿದ್ರು ಹಳೆ. ನೋಡು ಎಲ್ಲಿ ಹೋಗ್ತಾ ಇದೀಯ ಹಾಳಾಗಿ. ಚಿಲ್ಲರೆ 1 ರೂಪಾಯಿ ಕಡಿಮೆ ಆಗಿದೆ, ಏನ್ ಮಾಡ್ದೆ? ಬೀಡ ತಗೊಂಡೆಮ್ಮ. ಅಯ್ಯೋ 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 ಅಯ್ಯೋ, ಎಲ್ಲ ದುಸ್ತಿಗಳು ನಿನ್ನ ಹತ್ರನೇ ಇವೆ. ಎಷ್ಟು ಹೇಳಿದ್ರು ನಾಚಿಕೆ ಆಗಲ್ಲ. ನನಗಂತೂ ಹೇಳಿ ಹೇಳಿ ಗಂಟ್ಲೆ ಹರಿದೋಯ್ತು. ನಿನ್ನ ಮಗ ಹಾಯಾಗಿ ಹೋಗಿ ದುಬೈಲಿ ಕೂತಿದ್ದಾರೆ, ಎಲ್ಲ ಕಷ್ಟ ನನ್ನ ತಲೆ ಮೇಲೆ ಬಿದ್ದಿವೆ. ಸ್ವಲ್ಪ ಅನ್ನ ಬಿಡಿಸ್ಲಾ? ಬೇಡ, ತಟ್ಟೆ ತೆಗೆದುಬಿಡು. ಇದೆಲ್ಲ ಕೈ ತಿಳ್ಕೊಳ್ಳಿ. ಸಾರು, ನಿನಗೊಂದು ಸಂತೋಷದ ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಏನದು? ಏನು ಇಲ್ಲ, ನನಗೊಂದು ತಿಂಗಳು ರಜಾ ಸಿಕ್ಬಿಟ್ಟಿದೆ. ಹನಿಮೂನ್ ಮಾಡ್ಬೇಕು ಅಂತ ಆಸೆ ಆಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ತೀರ್ಥಯಾತ್ರೆ. ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ, ಕೊಲ್ಲೂರು ಮೂಕಾಂಬಿಕಾ, ಮೈಸೂರು ಚಾಮುಂಡೇಶ್ವರಿ, ಎಲ್ಲಾ ದೇವ್ರನ್ನು ನೋಡ್ಕೊಂಡ್ ಬಂದ್ಬಿಡೋಣ. ಇನ್ನು 3 ಊರ್ನ ಮರ್ತು ಬಿಟ್ರಲ್ಲ. ಯಾವ್ದು? ಉಡುಪಿ ಶ್ರೀಕೃಷ್ಣ, ನಂಜನಗೂಡು ಶ್ರೀಕಂಠೇಶ್ವರ, ತಿರುಪತಿ ವೆಂಕಟೇಶ್ವರ. ಅದು ಉಂಟು. ಹೌದು, ಈಗ ನನ್ನಿಂದ ನಿಮ್ಗೆ ಏನಾಗ್ಬೇಕು? ಅಯ್ಯೋ, ನನಗೇನಾಗ್ಬೇಕಾಗಿಲ್ಲಪ್ಪ. ಏನ್ರಿ, ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಅಷ್ಟು ನನಗ್ ಗೊತ್ತಾಗಲ್ವೇ. ನನ್ನಿಂದ ನಿಮ್ಗೆ ಏನಾದ್ರು ಕೆಲ್ಸ ಆಗ್ಬೇಕಾದ್ರೆ ತಾನೆ ಕಂಚಿ ಕಾಮಾಕ್ಷಿ, ಮದುರೆ ಮೀನಾಕ್ಷಿ ಅಂತ ಕಾಕ ಹಿಡಿಯೋದು. ಏನಾಗ್ಬೇಕು ಹೇಳಿ. ಏನ್ರಿ, ಯಾಕೋ ಒಂಥರ ಇದ್ದೀರಲ್ಲ, ಏನಾಯ್ತು? ಬಾರು, ನಮ್ ರಮೇಶನ್ ಕೆಲಸದ ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟೋ ದುಡ್ಡುಗೋಸ್ಕರ ಊರೆಲ್ಲ ಅಲ್ಲದೆ ಎಲ್ಲೂ ಸಿಕ್ಲಿಲ್ಲ.
ಕೊನೆಗೆ ಇಲ್ಲಿಗೆ ಬಂದಿದ್ದೀನಿ. ಅಂದ್ರೆ ಇದನ್ನು ಮಾರ್ಬಿಟ್ಟು ಹೇಳ್ತಾ ಇದ್ದೀರಾ? ಇಷ್ಟು ವರ್ಷದಿಂದ ಇಷ್ಟೇ ಕಷ್ಟ ಬಂದ್ರು ಇದೊಂದನ್ನು ಮಾತ್ರ ಉಳಿಸ್ಕೊಂಬಂದಿದ್ದೀನಿ. ನಮ್ಮಮ್ಮನ ನೆನಪಾಗಿ ನನ್ನ ಹತ್ರ ಉಳಿದಿರೋದು ಈ ಪಳೆಗಳು ಮಾತ್ರ. ಇದೊಂದನ್ ಬಿಟ್ಟು ಬೇರೆ ಏನಾದ್ರೂ ಕೊಡ್ತೀನ್ರಿ? ನನ್ನ ಪ್ರಾಣನಾದ್ರೂ ಕೊಡ್ತೀನ್ರಿ? ಬಾರು, ಈಗ ಪ್ರಾಣಕ್ಕಿಂತ ಹಣಕ್ಕೆ ಬೆಲೆ ಜಾಸ್ತಿ. ನೆನಪು ಚಿನ್ನ ಬೆಳ್ಳಿಯಲ್ಲಿ ಇರಲ್ಲ ಕಣೆ, ಮನಸ್ಸಲ್ಲಿ ಇರುತ್ತೆ, ಹೃದಯದಲ್ಲಿ ಇರುತ್ತೆ. ಚಿನ್ನ ಇರೋದೇ ಕಷ್ಟ ಕಾಲದಲ್ಲಿ ಉಪಯೋಗಿಸ್ಕೊಳಕ್ಕೆ, ಸತ್ತವ್ರ ನೆನಪಿಗೋಸ್ಕರ ಬದುಕಿರೋ ಜೀವನ ಹಾಳು ಮಾಡ್ಬೇಕಾ? ರಮೇಶ್ ಯಾರು? ನಮ್ ಗುಡಿ ಅಲ್ವಾ? ಜ್ಞಾಪಕ ಮಾಡ್ಕೋ, ಅವನ್ ಮಗುವಾಗಿದ್ದಾಗ ಅವನ್ ಬದುಕಿಸ್ಕೊಳಕ್ಕೋಸ್ಕರ ನಾವೆಷ್ಟು ಕಷ್ಟಪಟ್ವಿ. ಐ ಆಮ್ ಸಾರಿ, ಇನ್ನೇ ಮಗು ಬದುಕೋ ತುಂಬಾ ಕಷ್ಟ. ದಯವಿಟ್ಟು ಹಾಗೆ ಹೇಳ್ಬೇಡಿ ಡಾಕ್ಟ್ರೆ, ಪ್ಲೀಸ್ ನನ್ ಮಗು ನುಡಿಸ್ಕೊಡಿ, ನನ್ ಕಂದ ನುಡಿಸ್ಕೊಡಿ ಡಾಕ್ಟ್ರೆ. ನಾನು ಮನುಷ್ಯನೇ ಅಮ್ಮ, ಪ್ರಯತ್ನ ಪಡ್ಬೋದೇ ಹೊರತು ಫಲಿತಾಂಶ ಹೀಗೆ ಅಂತ ಹೇಳ್ತಾಗಲ್ಲ. ಬರ್ತೀನಿ ಬರ್ತೀನಿ. ನನ್ ಮಗು ನುಡಿಸ್ಕೊಡ್ರಿ, ನನ್ ರಮೇಶ್ ಉಳಿಸ್ಕೊಡ್ರಿ, ನನ್ ಮಗುಗೇನಾದ್ರಾದ್ರೆ ನಾನ್ ಜೀವಂತವಾಗಿರಲ್ಲ, ಉಳಿಸ್ಕೊಡ್ರಿ. ಬಾರು, ಈ ಮಗುಗೋಸ್ಕರ ನಾವೇನೆಲ್ಲ ಪ್ರಯತ್ನ ಪಟ್ಟು ಪಂಡಿತರಿಗೆ ತೋರಿಸಿದ್ವಿ, ಡಾಕ್ಟರ್ ತೋರಿಸಿದ್ವಿ, ಇನ್ನು ನಮ್ಮ ಕೈಲಿ ಏನೂ ಆಗಲ್ಲ. ಬಾರು, ಎಲ್ಲ ದೇವರೇ ಕಾಪಾಡ್ತಾರೆ. ನಿಜನಪ್ಪ ನೀನ್ ಹೇಳಿದ್ದು, ಗಂಡ ಹೆಂಡತಿ ಇಬ್ರು ಕಾಲ್ನಡಿಗೆಗೆ ಮಗು ನೆತ್ಕೊಂಡು ಮಾದೇಶ್ವರನ್ ಬೆಟ್ಟಕ್ಕೆ ಹೋಗಿ ಬನ್ನಿ, ದೇವ್ರ ಕಾಪಾಡ. ಮಹೇಶ್ವರ ಉಮಾ ಮಹೇಶ್ವರ, ಮಮತೆಯ ಬೀರೋ ಕರುಣೆಯ ತೋರೋ ಮೃಗ ಚರ್ಮಾಂಬರ ಧರ ಶಂಕರ ಶಂಕರ ರೂಪ ಪ್ರೇಮ ಸ್ವರೂಪ ಕತ್ತಲು ತುಂಬಿದೆ ಬೆಳಗು ದೀಪ ಬೆಳಗು ದೀಪ ನಡೆದೆ ಕಾಡನ್ನು ದಾಟಿ ಓಡುತ್ತ ಬಂದೆ ನಿಮಿಷದಿ ಮರೆತೆ ಪ್ರೇಮದಿ ಕರೆವ ಭಕುತರ ಕೂಗು ಸ್ವಾಮಿಯ ಇನ್ನೂ ಕೇಳದೆ Thank you.
ಯಾಕೆ ಮರೆತೆ ಕಾಣದೆ ನಿನ್ನ ಅರೆ ಕ್ಷಣ ಕೋಲ ಕಾಣದೆ ನಿನ್ನ ಅರೆ ಕ್ಷಣ ಕೂಡ ನನ್ನಿ ಜೀವ ನಿಲ್ಲದೆ ಮೌನವಿದೇನು ಎಲ್ಲಿ ನೀನು ಓ ತಂದೆ ಮಾದೇಶ್ವರ ಕೋಪವಿದೇನು ನನ್ನಲ್ಲಿ ಹೀಗೆ ಕರುಣಾಳು ಶಂಕರ ಮೌನವಿದೇನು ಎಲ್ಲಿ ನೀನು ಓ ತಂದೆ ಮಾದೇಶ್ವರ ಕೋಪವಿದೇನು ನನ್ನಲ್ಲಿ ಹೀಗೆ ಕರುಣಾಳು ಶಂಕರ ಜಯ ಮಾದೇಶ್ವರ Congratulations, Mr. Ramesh. You have been appointed. Thank you, sir. Do your duty perfectly. I'll do my best. Bhavani Shankara. ನಾನು 15 ವರ್ಷದಿಂದ ನೋಡ್ತಾ ಇದ್ದೀನಿ. ಇದೇ ಸ್ನೇಹ, ಇದೇ ಪ್ರೀತಿ, ಇದೇ ನಗು, ಇದೇ ವಿಶ್ವಾಸ. ಸ್ವಲ್ಪ ಬದಲಾವಣೆ ಆಗದೇ ಇರವಲ್ಲ. ಯಾವಾಗಲೂ ಮನುಷ್ಯ ಇದ್ದಾಗ ಇರಬೇಕು ಜಾನಕಿ ರಾಮಯ್ಯನವರೇ. ನಿಮ್ ದೊಡ್ಡ ಮಗ ಏನ್ ಮಾಡ್ತಾ ಇದ್ದಾನೆ? ಮೊನ್ನೆ ತಾನೇ ಬ್ಯಾಂಕ್ ನಲ್ಲಿ ಕೆಲಸ ಸಿಕ್ಕಿದೆ. ವೆರಿ ಗುಡ್, ವೆರಿ ಗುಡ್. ನಮಸ್ಕಾರ. ನಮಸ್ಕಾರ. ತಗೊಳ್ಳಿ ಮಗಯ್ಯ. ತಗೊಳ್ಳಿ ನಿಮ್ ಬಾಡಿಗೆ 200 ರೂಪಾಯಿ. ಬಾರಿಯ ಹಣನೂ ಹೆಚ್ಚಾಗಿ ಕೊಡ್ಲಾರೆ. ತಕರಾರು ಮಾಡಿ ನಾನು ವಿಶ್ವಾಸರು ಕಳ್ಕೊಳ್ಳಾರೆ. ಒಂದ್ ಕೆಲಸ ಮಾಡು, ಎಷ್ಟು ಸಂತ ಬಾಡಿಗೆ ಮನೆ ಇರ್ತೀಯ, ಈ ಮನೆನೇ ಖರೀದಿ ಕೊಂಡ್ಕೋಬಹುದಲ್ಲ. ಆಗ್ಲಿ, ಕರ್ನಾಟಕ ರಾಜ್ಯದ ಲಾಟ್ರಿ ಟಿಕೆಟ್ ತಗೊಂಡಿದ್ದೀನಿ, 1,00,000 ಬರ್ಲಿ, ಈ ಮನೆ ಕೊಂಡ್ಕೋತೀನಿ. ನಾ ತಮಾಷೆ ಮಾಡ್ತಿಲ್ಲ ಭವಾನಿ ಶಂಕರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿನಗಾಗಿ ಮನೆನ 40,000 ರೂಪಾಯಿ ಕೊಡ್ತೀನಿ. ಸುಲಭವಾಗಿ ಲ್ಯಾಂಡ್ ಆಗ್ಬಿಡ್ತೀಯ. ಬೇಡ ಬೇಡ ಬೇಡ, ನನಗೆ ಆ ಪಟ್ಟ ಬೇಡ್ಲೇ ಬೇಡ. ಕಂಪರ್ ಲಾಟ್ರಿ ಹೊಡಿಲಿ, ಈ ಮನೆಯನ್ನು ಕೊಂಡ್ಕೊಂಡು ನಮ್ ಪಾರ್ವತಿ ಲ್ಯಾಂಡ್ ಲೇಡಿ ಮಾಡ್ತೀನಿ. ಬೇಡ ಬೇಡ, ಆ ಪಟ್ಟ ನನಗೆ ಬೇಡ, ನೀವೇ ಲ್ಯಾಂಡ್ ಲಾರ್ಡ್ ಆಗಿ. ಅದೇ ರುಚಿ, ಅದೇ ಕಾಫಿ, ಅದೇ ಕಪ್ಪು, ಇದು ಕೂಡ ಬದಲಾವಣೆ ಆಗ್ಲಿಲ್ವಲ್ಲ. ಅದೇ ಸಾಧ್ಯ, ನಮ್ ಪಾರ್ವತಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಬಂದೆ ಬಂದೆ. ಯಾರ್ದಮ್ಮ ಟೆಲಿಗ್ರಾಮ್? ಯಾರ್ದಮ್ಮ ಟೆಲಿಗ್ರಾಮ್? ನಿನ್ ಮಗಂದು ಏನಂತೆ? ಹಬ್ಬಕ್ಕೆ ಊರಿಗೆ ಬರ್ತಾರಂತೆ. ನನ್ ಮಗ ಬರ್ತಾನ? 5 ವರ್ಷ ಆದ್ಮೇಲೆ ನನ್ನ ಮಗನ ಮುಖ ನೋಡೋ ಭಾಗ್ಯ ಬಂತು. 5 ವರ್ಷ ಆದ್ಮೇಲೆ ಅವ್ರಿಗೆ ಈ ಹಾಲ್ ಮನೆ ನೋಡೋ ದೌರ್ಭಾಗ್ಯ ಬರ್ತಾ ಇದೆ. ಅದ್ಯಾಕಮ್ಮ ಆಗಂತೀಯ? ಮತ್ತೇನು, ಇದೊಂದ್ ಮನೆನಾ? ಅವ್ರು ಹೋಗುವಾಗ ಹೇಗಿತ್ತು ಈಗ ನೋಡು. ಮನೆ ಮೂಲ ಮೂಲೆ ಎಲ್ಲ ಜೇಡ್ರ ಬಲೆ, ಗೋಡೆ ಮೇಲೆ ಧೂಳು. ಅದ್ಯಾಕಮ್ಮ ಇಷ್ಟು ಯೋಚನೆ ಮಾಡ್ತೀಯ? ಕೆಲಸದವ್ರನ್ನ ಕರ್ಕೊಂಡ್ ಬಂದು ಒಂದ್ ದಿವಸದಲ್ಲಿ ಎಲ್ಲ ಚೊಕ್ಕ ಮಾಡಿಸ್ಬಿಡ್ತೀನಿ. ಚೊಕ್ಕ ಮಾಡ್ತೀಯ? ಖರ್ಚು ಮಾಡೋ ರೆಡಿ ಆಗಿದ್ರೆ ಎಲ್ರು ಸೇರ್ಕೊಂಡು ಅದನ್ನ ನುಣ್ಣ ಬೋಳಿಸ್ಬಿಡ್ತೀರ. ಕೆಲಸದವ್ರನ್ನ ಕರೆದು ಚೊಕ್ಕ ಮಾಡ್ಸಕ್ಕೆ ನೀನೇ ಆಗ್ಬೇಕಾ? ಮತ್ತೆ ನನ್ಗೆ ಏನ್ ಮಾಡು ಅಂತೀಯ ತಾಯಿ? ತಿನ್ ತಿಂದು ಹೊಟ್ಟೆ ಬೆಳೆಸ್ಕೋಬೇಡ. 2 ಪರ್ಕೆ ತಂದು ಪಕ್ಕದ ಮನೆಯಿಂದ ಏಳಿಸ್ಕೊಂಡು ಧೂಳು ಹೊಡೆದು ಕ್ಲೀನ್ ಮಾಡು. ನಿನ್ ಕೈ ಏನ್ ಸವದಾಗಲ್ಲ. ಸರಿ ನೋಡು,
ಮಾರ್ಕೆಟ್ ಹೋಗಿ ಸುಣ್ಣ ತಂದು ಮನೆಗೆಲ್ಲ ಹೊಡಿ. ಹಾಯ್ ಡ್ಯಾಡ್. ನಮಸ್ತೆ ಅಂಕಲ್. ನಮಸ್ತೆ. ಏನಯ್ಯ ಚಂದ್ರು, ಎಷ್ಟ್ ದಿವಸ ಯಾವ ಊರ್ಗ ಹೋಗಿದ್ದೆ? ಇದೇ ಊರ್ನಲ್ಲಿದ್ನಲ್ಲ ಅಂಕಲ್. ಅವ್ರು ಇದೇ ಊರಲ್ಲಿದ್ರು, ಫಾರಿನ್ ಅಲ್ಲಿ ಹೇಗೆ ಡ್ಯಾಡ್? ಸೂರ್ಯ ಹುಟ್ಟೋದು ಗೊತ್ತಾಗಲ್ಲ, ಸೂರ್ಯ ಮುಳುಗೋದು ಗೊತ್ತಾಗಲ್ಲ. 24 ಗಂಟೆ ಓದು, ಪುಸ್ತಕ ಪುಸ್ತಕ ಓದು, ಬರೀ ಅಷ್ಟೇ ಡ್ಯಾಡ್. ಬುದ್ಧಿವಂತರೆಲ್ಲ ಹಾಗೇನಮ್ಮ, ದೊಡ್ಡವ್ರು ಹೇಳಲ್ವಾ ವಿದ್ಯಾತುರಾಣಾಂ ನಸುಕಂ ನನಿದ್ರ ಅಂತ. ಹೌದು, ಒಬ್ಬನೇ ಬಂದ್ಯ? ಇಲ್ಲ ಅಂಕಲ್, ರೇಣುಕಾ ಜೊತೆ ಬಂದಿದ್ದೀನಿ. ಅದು ಗೊತ್ತಯ್ಯ ನನಗೆ, ನಿಮ್ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದ್ಯಾ ಅಂತ ನಾ ಕೇಳಿದ್ದು. ನಾಳೆ ಕರ್ಕೊಂಡು ಬರ್ತೀನಿ. ಅವ್ರನ್ನ ನಂಬ್ಕೊಂಡ್ರೆ ನಾಳೆನೆ, ನಾಳೆ ಕೇಳಿ ಮತ್ತೆ ಇದೇ ಮಾತನ್ನೇ ಹೇಳ್ತಾರೆ. ನೋಡಯ್ಯ ಚಂದ್ರು, ಒಬ್ಬರು ಮನೆಗೊಬ್ರು ಹೋಗಿ ಬಂದು ಮಾಡಿದ್ರೇನೆ ಪರಿಚಯ ಆಗುದು, ವಿಶ್ವಾಸ ಬೆಳೆಯೋದು, ಸಂಬಂಧಕ್ಕೆ ಅವಕಾಶ ಆಗುದು. ನೋಡು, ಒಂದ್ ಕೆಲಸ ಮಾಡು, ನಾಳೆ ನಿಮ್ಮಪ್ಪ ನಿಮ್ಮಮ್ಮ ಎಲ್ರು ನಮ್ಮ ಮನೆಗೆ ಊಟಕ್ಕೆ ಕರ್ಕೊಂಬ. ಅಪ್ಪಾಜಿ, ಏನು ಅಮ್ಮ? ರೇಣುಕಾ, ರೇಣು ನಮ್ಮ ತಾಯಿ. ನಮಸ್ಕಾರ. ಓ ಹೋ 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 ಹೋ, ಸಾವುಕಾರ ಸೋಮಯ್ಯನವ್ರ ಏಕಮಾತ್ರ ಪುತ್ರಿ ರೇಣುಕಾ. ಹೇಗಿದ್ದಾರೆ ಸಾವುಕಾರರು? ಚೆನ್ನಾಗಿದ್ದಾರೆ. ಹೌದು, ನೀವಿಬ್ರು ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ದೀರಿ. ಹಾ ಹಾ, ಈಗ ಒಂದೇ ಕಾರಲ್ಲಿ ಬಂದಿದ್ದೀರಿ. ನಮ್ ಡ್ಯಾಡಿ ಚಂದ್ರಗ್ ಹೇಳಿದ್ರು, ಚಂದ್ರ ನನ್ಗೆ ಹೇಳಿದ್ರು. ನಾನ್ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ನಾಳೆ ನಮ್ಮನೆಗೆ ಊಟಕ್ ಬರ್ಬೇಕಂತೆ. ಚಂದ್ರು, ನಾನ್ ನಿನಗೆ ಹೇಳ್ತೀನಿ, ನೀನ್ ರೇಣುಕಾ ಹೇಳು, ರೇಣುಕಾ ಅವ್ರ ಡ್ಯಾಡಿ ಹೇಳಿ, ನಾಳೆ ಸಂಜೆ ಅವ್ರ ಮನೆಗೆ ಈ ಭವಾನಿ ಶಂಕರ್ ಸಕುಟುಂಬ ಸಪರಿವಾರ ಸಮೇತರಾಗಿ ಊಟಕ್ಕೆ ಬರ್ತಾರೆ ಅಂತ. ಊಟ ಬಹಳ ಚೆನ್ನಾಗಿತ್ತು ಮಿಸ್ಟರ್ ಭವಾನಿ ಶಂಕರ್. ನಮ್ ಪರಿಚಯನೇ ಒಂಥರ. ಸಾರಿ, ನನ್ ಬ್ರ್ಯಾಂಡ್ ನನ್ನ ಹತ್ರ ಇದೆ. ಓಕೆ. ಚಂದ್ರುಗೆ ನೀವು ತಂದೆ ಅಂತ ಗೊತ್ತಾದಾಗ ನನಗೆ ತುಂಬಾ ಆಶ್ಚರ್ಯ ಆಯ್ತು. ನೀವು ಮೆಕ್ಯಾನಿಕ್ ಆದ್ರೂ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ನಿಮ್ಮಿಬ್ಬರು ಮಕ್ಕಳನ್ನ ಮುಂದೆ ತಂದ ನಿಮ್ಮ ಸಾಹಸ ನಿಜವಾಗ್ಲೂ ಮೆಚ್ಚತಕ್ಕಂತದ್ದೇ. ನೀವು ಸಾಹಸ ಅನ್ನಿ, ಕರ್ತವ್ಯ ಅನ್ನಿ, ನಾನು ಮಾತ್ರ ನನ್ನ ಮಕ್ಕಳನ್ನ ನನ್ನ ಪ್ರಾಣ ಅಂತ ಪ್ರೀತಿಸ್ತೀನಿ. ಈಗಿನ ಕಾಲದಲ್ಲಿ ಮಕ್ಕಳನ್ನ ಪ್ರಾಣ ಅಂತ ಪ್ರೀತಿಸೋರು ಬಹಳ ಅಪರೂಪ. ನಿಜ ಹೇಳಬೇಕು ಅಂದ್ರೆ ನೀವು ಶಕ್ತಿ ಮೀರಿ ಕಷ್ಟಪಟ್ಟಿದ್ದೀರಿ. ಇನ್ನು ಮುಂದೆ ನನಗೂ ಸ್ವಲ್ಪ ಅವಕಾಶ ಕೊಡಿ. ನಿಮ್ ಚಂದ್ರನ್ ಮುಂದೆ ತರೋ ಹೊಣೆ ನನಗಿರ್ಲಿ. ಅವನ್ ಇಷ್ಟಪಟ್ಟಿರೋ ಮ್ಯಾನೇಜ್ಮೆಂಟ್ ಕೋರ್ಸ್, ಟ್ರೈನಿಂಗ್ ಕೆರಿಯರ್ ಎಲ್ಲ ನನಗಿರ್ಲಿ. ನಿಮಗೂ ಸ್ವಲ್ಪ ತೊಂದರೆ ಕಡಿಮೆ ಆಗುತ್ತೆ. ನಿಮ್ ಅಭಿಪ್ರಾಯ ನನಗೆ ಅರ್ಥವಾಗ್ಲಿಲ್ಲ. ರೇಣುಕಾ ನನಗೊಬ್ಳೇ ಮಗಳು, ಅವಳಿಗೆ ಚಂದ್ರು ಅಂದ್ರೆ ತುಂಬಾ ಪ್ರೀತಿ. ಹುಡುಗ ಬುದ್ಧಿವಂತ, ಕಷ್ಟಪಟ್ಟು ಓದ್ತಾನೆ, ಮುಂದಕ್ಕೆ ಬರ್ಬೇಕಾದವನು. ನನಗಂತೂ ಗಂಡ ಮಕ್ಕಳಿಲ್ಲ, ಅವನೇ ಅಳಿಯನಾಗಿ ಮಗನಾಗಿ ನಮ್ಮನೆಯಲ್ಲೇ ಇರ್ಲಿ. ನನ್ನ ಆಸ್ತಿ ಪಾಸ್ತಿ ವ್ಯವಹಾರನೆಲ್ಲ ಅವನೇ ನೋಡ್ಕೊಳ್ಳಿ. ಅಂದ್ರೆ ನನ್ನ ಮಗನ್ನ ನೀವು ಮನೆ ಅಳಿಯ ಮಾಡ್ಕೋಬೇಕು ಅಂತಿದ್ದೀರಾ? ಹಾಗಲ್ಲ ಹಾಗಲ್ಲ, ಅವನಿಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅನ್ನೋದೇ ನನ್ನ ಆಸೆ. ತುಂಬಾ ಸಂತೋಷ ಸಾವುಕಾರ್ರೆ, ಆದ್ರೆ ಚಂದ್ರು ಅಪ್ಪ ಇನ್ನೂ ಜೀವಂತವಾಗಿದ್ದಾನೆ. ಯಾರಿಲ್ಲ ಅಂದ್ರು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ರಿ? ಈ ಭವಾನಿ ಶಂಕರ್ ತನ್ನ ಸಶಕ್ತಿನ ಬದುಕ್ತಾರ ಮನುಷ್ಯ, ಯಾರ ದಬ್ಬಾಳಿಕೆಗೂ ಶ್ರೀಮಂತಿಕೆಗೂ ಇವನು ಬಗ್ಗೋದಿಲ್ಲ. ಮಿಸ್ಟರ್ ಭವಾನಿ ಶಂಕರ್, ನೀವು ಒಣಗೌರವಕ್ಕೆ ಮರಳಾಗಿ ನಿಮ್ ಮಗನ ಭವಿಷ್ಯನೇ ಹಾಳು ಮಾಡ್ತಾ ಇದ್ದೀರಿ. ಆಮೇಲೆ ಪಶ್ಚಾತ್ತಾಪ ಪಟ್ರೆ ಏನು ಪ್ರಯೋಜನ ಆಗಲ್ಲ. ಸಾವುಕಾರ್ರೆ, ಆಸೆ ಪಡೋನಾದ್ರೆ ಸಿಕ್ಕಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾನೆ. ಆದ್ರೆ ಈ ಭವಾನಿ ಶಂಕರ್ಗೆ ನಿಮ್ ತರ ಚಿಲ್ಲರೆ ಆಸೆಗಳಿಲ್ಲ. ಭವಾನಿ ಶಂಕರ್, ಸಾವುಕಾರ್ರೆ ಹಣದಿಂದ ಏನು ಬೇಕಾದ್ರೂ ಖರೀದಿ ಮಾಡಬಹುದು ಅಂತ ತಿಳ್ಕೊಂಡಿದ್ದೀರಾ?
ಒಂದ್ ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ, ನನ್ನ ಮಗ ಹುಟ್ಟವಾಗಲೇ ದೇವರವನ ಹಣೆ ಮೇಲೆ ಬರ್ತಿದ್ದಾನೆ, ನಾಟ್ ಫಾರ್ ಸೇಲ್ ಅಂತ. ಮಿಸ್ಟರ್ ಭವಾನಿ ಶಂಕರ್ ಹಣದಿಂದ ಅಳಿಯಂದ್ರನ್ನು ಕೊಂಡ್ಕೋಬೇಕು ಅನ್ನೋ ಹಾಗಿದ್ದಿದ್ರೆ ನನ್ನ ಮನೆ ಬಾಗಿಲಲ್ಲಿ ಬಿದ್ದಿದ್ದಾರೆ. ನನ್ನ ಮಗಳು ನಿನ್ನ ಮಗನ್ನ ಇಷ್ಟಪಟ್ಟಿದ್ದು ಒಂದೇ ಒಂದು ಕಾರಣದಿಂದ, ನನ್ನಂತಸ್ತನ್ನು ಮರ್ತು ನಿನ್ ಕೇಳ್ತಾಯ್. ರೇಣುಕಾ ನನ್ನ ಮಗನ್ನೇ ಮದುವೆ ಆಗ್ಬೇಕು ಅಂತಿದ್ರೆ ಅವಳು ನನ್ನ ಸೊಸೆಯಾಗಿ ನನ್ನ ಮನೆಗೆ ಬರಬೇಕೆ ಹೊರತು ಚಂದ್ರು ನಿಮ್ಮಳಿಯನಾಗಿ ಯಾವತ್ತು ನಿಮ್ಮ ಮನೆಗೆ ಬರಲ್ಲ. ನನಗೂ ಗೊತ್ತಿದೆ ಕಣೋ, ಈ ಪ್ರಪಂಚದಲ್ಲಿ ಹಣನೇ ಮುಖ್ಯ ಅಂತ ನನಗೂ ಗೊತ್ತಿದೆ. ಆದ್ರೆ ನೀನ್ ತಿಳ್ಕೊಂಡ ಹಾಗೆ ಜೀವನದಲ್ಲಿ ಹಣನೇ ಮುಖ್ಯ ಅಲ್ಲ. ಹಣದಿಂದ ಕೊಂಡ್ಕೊಳ್ಳಕ್ಕಾಗದಿರೋ ವಸ್ತುಗಳು ಬೇಕಾದಷ್ಟಿವೆ. ಏನೇ ಆಗ್ಲಿ, ನೀವು ತುಂಬಾ ದುಡುಕ್ಬಿಟ್ರಿ ಅಪ್ಪಾಜಿ, ಸೋಮಣ್ಣವರಿಗೆ ಅವಮಾನ ಮಾಡಿದ್ರಿ. ಅವಮಾನ ಮತ್ತಲ್ವಾ, ಎಷ್ಟೇ ಆದ್ರೂ ಅವರು ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯ ಹಣ ಇದ್ದವನು ದೊಡ್ಡ ಮನುಷ್ಯನಲ್ಲ, ಗುಣ ಇದ್ದವನು ದೊಡ್ಡ ಮನುಷ್ಯ, ಎಲ್ರನ್ನು ತನ್ನ ಸಮಾನವಾಗಿ ಭಾವಿಸೋ ಹೃದಯ ಇದ್ದವನು ದೊಡ್ಡ ಮನುಷ್ಯ. ಆ ದುರಹಂಕಾರಿ ದೊಡ್ಡ ಮನುಷ್ಯ ಅಲ್ಲ. ನಿಜವಾಗಿ ಮಾತಾಡಿದವ್ರನ್ನ ಆತ್ಮೀಯರು ಅಂತ ಭಾವಿಸ್ತೀಯ. ನಾಲ್ಕು ಮಾತಿನಲ್ಲಿ ಒಬ್ಬ ಮನುಷ್ಯನ ಇವನಿಷ್ಟೇ ಅಂತ ಅಳಿಯೋ ಶಕ್ತಿ ಬರಬೇಕಂತ ಅನುಭವದಿಂದ. ನೀನಿನ್ನು ಮಗು, ನಿನಗೇನೋ ಗೊತ್ತು. ಇವಳ ಅಪ್ಪ ಅಂದ್ರೆ ನಿಮ್ ತಾತ ಹತ್ತು ಜನ ಸಾವಿರ ಸೋಮಯ್ಯನ ಕೊಂಡ್ಕೊಳ್ಳಂತ ಶ್ರೀಮಂತರು. ಆದ್ರೆ ನಿಮ್ಮಮ್ಮ ಆ ಈಶ್ವರ್ಯನ್ನೆಲ್ಲ ಒದ್ದು ಓಡ್ಬರ್ಲಿಲ್ಲ. ನನ್ನ ಪ್ರೀತಿ ನಿನ್ನ ರೇಣುಕಾಗು ನಿನ್ನಲ್ಲಿ ನಿಜವಾಗ್ಲೂ ಪ್ರೀತಿ ಇದ್ರೆ ಇದೇ ಕೆಲಸ ಮಾಡ್ಲಿ. ಯಾಕಪ್ಪ ಹಾಗೆ ನಿಂತ್ಬಿಟ್ಟೆ, ಮುಂದೆ ಓದೋದ್ ಹೇಗೆ ಅಂತನ? ನೀನ್ ಇದುವರೆಗೂ ಓದ್ಸಿದ್ದು ಆ ಸೋಮಯ್ಯನಲ್ಲ, ನಾನು. ಹಗಲು ರಾತ್ರಿ ದುಡಿತೀನಿ, ಜೀವ ಒತ್ತೇಳಿ ಸಂಪಾದನೆ ಮಾಡ್ತೀನಿ. ನೀನ್ ಎಲ್ಲಿವರೆಗೂ ಓದ್ತೀವಿ ಅಲ್ಲಿವರೆಗೂ ನಾನು ಓದಿಸ್ತೀನಿ. ದೇವರಿದ್ದಾನೆ, ಅವನ್ ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋಲ್ಲ. ಏನಪ್ಪ ಭವಾನಿ ಶಂಕರ್, ಏನ್ ಒಳ್ಳೆ ಡಬ್ಬಾ ಕಾರ್ ತಂದ್ಬಿಟ್ಟಿದ್ಯಲ್ಲ, ಎಲ್ಲಿಂತಂದ ಇದನ್ನ ಏನ್ ಮಾಡ್ಬೇಕು ಅಂತಿದ್ಯಾ? ರಾಮಣ್ಣರೇ, ನಮ್ ರಮೇಶನಿಗೇನೋ ಒಂದ್ ಕೆಲಸ ಸಿಕ್ತು, ಇನ್ನು ಚಂದ್ರನು ಒಂದ್ ದಡ ಮುಟ್ಸಿದ್ರೆ ನನ್ ಜೀವನದಲ್ಲಿ ಒಂದ್ ಘಟ್ಟ ಮುಟ್ಟಬೇಕಾಗತ್ತೆ. ಅದಕ್ಕೆ ಆದ್ರೆ ದೊಡ್ಡ ಏನು ಇಲ್ಲೇ ಅಲ್ವಲ್ಲ, ನಾನ್ ರಿಪೇರಿ ಮಾಡ್ತೀನಿ, ಬೆವರ್ ಸುರಿಸಿ ಜೀವ ಕೊಡ್ತೀನಿ, ಇದನ್ನು ಹೊಸ ಕಾರ್ ಮಾಡಿ ಮಾರ್ಕೆಟ್ ನಲ್ಲಿ ನಾನೇ ಮಾರ್ತೀನಿ. ನೀವು ದಯಮಾಡಿ ನಿಮ್ ಗ್ಯಾರೇಜಲ್ಲಿ ಸ್ವಲ್ಪ ಜಾಗ ಕೊಟ್ರೆ ಬೆಳಿಗ್ಗೆ ಹೊತ್ತು ನಿನ್ ಕೆಲಸ ಮಾಡ್ಕೊಡ್ತೀನಿ, ರಾತ್ರಿ ಹೊತ್ತು ನನ್ ಕೆಲಸ ಮಾಡ್ಕೊತೀನಿ. ಧಾರಾಳ ಮಾಡ್ಕೊ, ನಿಮ್ದೇನು ಅಡ್ಡಿ ಇಲ್ಲ. ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ ಯು ಮಮ್ಮಿ.
ಸ್ಟಾರ್ಟ್ ಮಾಡು. ದೇವರ ಕಾನೂನು ಇರೋದೇ ಹೀಗೆ, ಪ್ರತಿಯೊಬ್ಬ ಮನುಷ್ಯನಿಗೂ ಇಷ್ಟಿಷ್ಟೇ ಅಂತ ಕೋಟ ಬರ್ದಿರ್ತಾನೆ. ಪಾರು, ನನ್ನ ಕೋಟ ಮುಗಿದೋಯ್ತು. ಪಾರು, ನನ್ನ ಪಾಲಿಗೆ ಎಷ್ಟು ದುಡಿಬೇಕು ಅಂತ ದೇವರು ಬರ್ದಿದ್ದಾನು, ಅಷ್ಟನ್ನು ಬೇಗ ದುಡ್ದು ಮುಗಿಸ್ಬಿಟ್ಟೆ. ಅದಕ್ಕೆ ದೇವರು ನನಗೆ ರಜಾ ಕೊಟ್ಟಿದ್ದಾನೆ. ಇಷ್ಟಕ್ಕೆಲ್ಲ ನಾನು ಹೆದರ್ತೀನ? ಈ ಒಂದು ಕೈ ಹೋದ್ರೆ ಏನಾಯ್ತು? ಎರಡು ಬಲಿಷ್ಠ ಕೈಗಳಿದೆಯಲ್ಲ. ರಮೇಶ್, ಚಂದ್ರು, ಚಿನ್ನದಂತ ಮಕ್ಕಳಿರುವಾಗ ನನಗೇನೇ ಯೋಚನೆ? ನೀನು ಯೋಚನೆ ಮಾಡಬೇಡ ಪಾರು. ಸೀರೆ ಈ ವಾಚ್ ನಿನ್ಗೆ. ನನ್ ತಂಗಿಗೆ ತಂದಿದ್ದೀನಿ. ಇವೆರಡು ಸೀರೆ ನನ್ ತಮ್ಮನಿಗೆ. ಅವನ್ ಮರೆಯಕ್ಕಾಗುತ್ತಾ? ಪ್ಯಾಂಟ್ ಪ್ಲೀಸ್. ಏನ್ರಿ, ನಮ್ ಸೋದರ ಮಾವನಿಗೆ ಏನ್ ತಂದಿದ್ದೀರಾ? ನನಗ್ ಗೊತ್ತಿತ್ತು ನೀನ್ ಕೇಳ್ತೀಯ ಅಂತ. ಸಿಲ್ಕ್ ಶರ್ಟ್. ಡ್ಯಾಡಿ, ನಂಗ ಡ್ಯಾಡಿ? ಇದು ನನ್ ಮುದ್ದು ಚಿನ್ನಾಗೆ. ಏನ್ರಿ ಇದಾರ್ಗೆ? ಜಮ್ಮು, ಇದು ನಮ್ಮ ಅಪ್ಪನಿಗೆ. ಒಳ್ಳೆ ಕೆಲಸ ಮಾಡಿದ್ರಿ ಅವ್ರಿಗೆ ಕೊಡೋಕೆ. ಪಾಪ, ನೀವೆಲ್ಲ ಬೇರೆ ಯಾರಿದಾರಿಲ್ಲಿ? ಸೋಮು, ಸೋಮಣ್ಣ. ಅಪ್ಪ, ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೇನಪ್ಪ. ಇದ್ ನಿನ್ಗೆ? ಇದು ಪರದೇಶದಲ್ವಾ? ಹಾ ಹಾ, ಚೆನ್ನಾಗಿದೆ. ನಾನು ಸ್ವದೇಶಿ ಕೊಡ್ತೀನಿ ತಗೋ. ನೋಡ್ಸೋಮು, ನೀನು ದುಬಾಯ್ ಹೋಗೋವಾಗ ನಾನು ಸೀಟ್ ತಿಂದಿದ್ದು, ಇವತ್ತಿನವರೆಗೆ ನನ್ನ ಬಾಯಿ ಸೀಟ್ ಕೊಡಿಸಿಲ್ಲ ಗೊತ್ತಾ? ಈಗ ಈಗ ಸಕ್ಕರೆ ಮುಟ್ಟಬೇಕಾದ್ರೆ ಉಂಟಿನಿ. ಸೋಮು, ಸೋಮು.
ಈಗ ನನಗೆ ತುಂಬಾ ಸಂತೋಷವಾಯ್ತಪ್ಪ, ತುಂಬಾ ಸಂತೋಷವಾಯ್ತಪ್ಪ. ಆಗ್ದೇ ಇರ್ತಾ ಪಾಪ, ಇಷ್ಟ ನೀವು ಮುಳ್ಳಿಂದ ನಡೀತಾ ಇದ್ದೀರಾ, ಬೆಂಕಿ ಮೇಲೆ ಮಲಗುತ್ತಾ ಇದ್ದೀರಾ, ನಾನ್ ಚಿತ್ರಹಿಂಸೆ ಮಾಡ್ತಿದ್ದೆ ಅಲ್ಲ, ಹಾಗಂತ ಹೇಳಿ ನಿಮ್ ಮಗನಿಗೆ. ಹೊಟ್ಟೆ ತುಂಬಾ ಅನ್ನ ಕೂಡ ಹಾಕ್ತಿರ್ಲಿಲ್ಲ, ನಾನ್ ಜವಾನಿನ ತರ ನೋಡ್ತಿದ್ದೆ, ಮನೆ ಕೆಲಸ ಪೂರಾನೇ ನೀವೇ ಮಾಡ್ತಿದ್ರಿ, ನಾನ್ ಮಹಾರಾಣಿ ತರ ಕೂತಿದ್ದೆ ಅಂತ ಹೇಳಿ ನಿಮ್ ಮಗನಿಗೆ. ಅಪ್ಪ ಎಷ್ಟ್ ಒಳ್ಳೆ ಮನ್ಸಮ್ಮ ನೀನು, ಇದ್ದದ್ದನ್ನ ಇದ್ದಾಗೆ ಹೇಳ್ಬಿಟ್ಟಿಯಲ್ಲ ಸೋಮು. ನಿನ್ನ ಹೆಂಡತಿ ಹೇಳಿದ್ದಲ್ಲ ನಿಜ ಅಪ್ಪ ನಿಜ. ವರ್ಷದಿಂದ ನಾನು ಈ ಮನೇಲಿ ಪಟ್ಟ ಕಷ್ಟ ಆ ದೇವರು ಒಬ್ಬನಿಗೆ ಗೊತ್ತಿರ್ಬೋದು. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ ನಾಲ್ಗೆ ಸೇದಾಗ ನಿಮ್ ಬಾಯಿಗೆ ಮಣ್ಣು ಹಾಕ, ಇಷ್ಟು ವಯಸ್ಸಾಗಿ ತೀರ ತುಳಿ ಹೇಳೋದು. ನನ್ ತಂದೆ ಕೊಡೋ ಗೌರವ ಕೊಟ್ಟು ಎಷ್ಟೋ ಪ್ರೀತಿಯಿಂದ ನೋಡ್ಕೊಂಡಿದ್ರೆ ಎಳೆ ಮಗು ತರಹ ಹೀಗೆ ತಾಡಿ ಹೇಳೋದು ಏನ್ರಿ ಏನ್ರಿ ಹಾಕಿದ್ರ ನೋಡ್ತಾ. ನನ್ ಕೆಟ್ಟವಳು ರಾಕ್ಷಸಿ, ನನ್ ಹಿಡಿದು ಮನೆ ಆಸೆ ತಳ್ಬಿಡಿ. ಅಳ್ಬೇಡ ಜಮ್ಮ, ನಿನ್ ಕಣ್ಣಲ್ಲಿ ನೀರ್ ಬಂದ್ರೆ ನನ್ ಸಂಕಟ ಆಗುತ್ತೆ. ಅಳ್ಬೇಡ ಜಮ್ಮ. ಅಪ್ಪ ಇದೆಲ್ಲ ಏನು? ಒಳ್ಳೆ ಐದು ವರ್ಷಗಳಿಂದ ನಿಮ್ಮನ್ನ ಸ್ವಂತ ತಂದೆ ಹಾಗೆ ನೋಡ್ಕೊಂಡಿದ್ದಾಳೆ, ಅವಳ ಮೇಲೆ ಚಾಡಿ ಹೇಳ್ತಿರಲ್ಲ ಚಿಚಿ, ನೀವ್ ಹೀಗಂತ ನಾ ತಿಳ್ಕೊಂಡಿರ್ಲಿಲ್ಲ. ಬರ ಕಸ್ಕಸೆ ಪಾಯ್ಸ ನನ್ ತುಂಬಾ ಇಷ್ಟ ಅಂತ ಮಾಡ್ದಿಯ. ಚೆನ್ನಾಗಿದ್ಯಾ ಭವಾನಿ ಶಂಕರ್? ನಮಸ್ಕಾರ. ಬನ್ನಿ ರಾಮಣ್ಣರೇ ಬನ್ನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಮ್ಮ, ಕೂತ್ಕೊಳ್ಳಿ. ನೀನು ಕೂತ್ಕೋ. ಆಗಿದೆಯಾ ಭವಾನಿ ಶಂಕರ್? ಪರವಾಗಿಲ್ಲ, ಕಾಫಿ ತರ್ತೀನಿ. ನೀನು ಕೈ ಮುರ್ಕೊಂಡು ಮನೇಲಿ ಕೂತ್ಕೊಂಡ್ಮೇಲೆ ಗ್ಯಾರೇಜಿನ ಕಡೆನೇ ಹೊರಟೋಯ್ತು. ರಾಮಣ್ಣವ್ರೆ, ಪ್ರಪಂಚದಲ್ಲಿ ದಿನಕ್ಕೆ ಎಷ್ಟೋ ಜನ ಸಾಯ್ತಾ ಇರ್ತಾರೆ, ಅದರಿಂದ ಪ್ರಪಂಚದ ಕಳೆನೇ ಹೋಗುತ್ತಾ? ಯಾರು ಹೋದ್ರೂ ಜಗತ್ ನಡೆಯೋದಿಲ್ಲಲ್ಲ, ಪ್ರಪಂಚಕ್ಕೆ ನಷ್ಟ ಇಲ್ಲ. ಹೌದು, ನೀವು ಇಷ್ಟೂರ ಬಂದ ಕಾರಣ? ಸುಮ್ನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನ್ ನಂಬಲ್ಲ, ಕಾರಣ ಇಲ್ಲದೆ ನೀವ್ ಹಾಗೆಲ್ಲ ಬರೋರಲ್ಲ. ನೀನ್ ಬಹಳ ಕಿಲಾಡಿ ಇದೆಯಾ ಕಣಪ್ಪ? ನೀನ್ ಒಂದ್ ಒಳ್ಳೆ ಸುದ್ದಿನೇ ತಂದಿದ್ದೀನಿ. ನೋಡು, ನಿನ್ ಪ್ರಾವಿಡೆಂಟ್ ಫಂಡ್ 15,000 ರೂಪಾಯಿ, ಮತ್ತೆ ನೀನ್ ವರ್ಕ್ ಮಾಡುವಾಗ ಆಕ್ಸಿಡೆಂಟ್ ಆಗಿ ಕಾಂಪನ್ಸೇಷನ್ ಅಂತ 20,000 ರೂಪಾಯಿ, ಅಲ್ದೆ ಆ ಡಬ್ಬಾ ಗಾಡಿನ ರಿಪೇರಿ ಮಾಡಿ ರೆಡಿ ಮಾಡಿದ್ದೆಲ್ಲ ಅದನ್ನ ಮಾರಿದ್ರಿಂದ ಬಂದ ಹಣ 20,000 ರೂಪಾಯಿ, ಒಟ್ಟು 55,000 ರೂಪಾಯಿ ಇದೆ. ರಾಮಣ್ಣವರೇ, ಈ ಹಣ ನನಗೆ ತಾನೇ? ನಿಂದೆ ಕಣಪ್ಪ. ಮಾದೇಶ್ವರ, ನೀ ನನ್ನ ಕೈ ಬಿಡಲಿಲ್ಲ ತಂದೆ, ಒಂದು ಕ್ಷಣದಲ್ಲಿ ನನ್ನ ಬಲಗೈ ಕಿತ್ಕೊಂಡು ನನ್ನ ಅದೃಷ್ಟನೇ ಬದಲಾಯಿಸ್ಬಿಟ್ಟೆ. ಎಂಥ ಕರುಣೆ ನಿಂದು, ಎಂಥ ದಯಾ ನಿಂದು. ಚಂದ್ರು ಚಂದ್ರು ಚಂದ್ರು, ನೀನ್ ಎಲ್ಲವರೆಗೂ ಓದ್ತಿಯಬಹುದು, ನಾನು ಓದಿಸ್ತೀನಿ. ಓಕೆ ರಮೇಶ್, ರಮೇಶ್ ತಬಾಯಿ ಹಣ ಜಾನಕಿ ರಾಮಯ್ಯನವ್ರು ಕೊಟ್ಟು ಈ ಮನೇನ ಕೊಂಡ್ಕೋತೀನಿ ಅಂತ ಹೇಳು. ನಾಡಿದ್ದು ಗುರುವಾರ, ದಿವಸ ಚೆನ್ನಾಗಿದೆ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಣ. ನನ್ನ ಹೆಸರಲ್ಲ, ಪಾರು ಪಾರು ನಿಮ್ಮಮ್ಮನ ಹೆಸರಲ್ಲಿ ಪಾರು. ನನ್ನ ಆಸೆ ನೆರವೇರ್ಬಿಡ್ತು ಪಾರು. ನೀನ್ ಲ್ಯಾಂಡ್ ಲೇಡಿ ಆಗ್ಬಿಟ್ಟೆ ಪಾರು, ಲ್ಯಾಂಡ್ ಲೇಡಿ ಆಗ್ಬಿಟ್ಟೆ ಪಾರು. ನಾಡಿದ್ದು ಈ ಮನೆ ಹೆಸರೇನು ಗೊತ್ತಾ? ಕೈಲಾಸ. ಯಾಕೆ ಹೇಳು? ಈ ಮನೇಲಿ ವಾಸ ಮಾಡೋರು ಭವಾನಿ ಶಂಕರ್ ಪಾರ್ವತಿ ದೇವಿ. ಏನ್ರಿ ಮಾವನವ್ರೆ, ಎಷ್ಟ್ ಹೊತ್ತು? ಬೇಗ ಬೇಗ ತೊಳಿರಿ, ಒಂದೊಂದ್ ಮಣ ತಿಂತೀಯಾ, ಕೈಗೇನ್ ಸೇದೋಗಲ್ಲ. ಟಾಟಾ.
ಬೇಡಪ್ಪ ಬೇಡ, ನಿಮ್ಮ ಅಮ್ಮ ನೋಡಿದ್ರೆ ನನ್ ಜನ್ಮ ತೊಳಿತಾಳೆ. ಬೇಡಪ್ಪ ಬೇಡ ಬೇಡ ಬ್ಯಾಡ್ವೋ ಅಂದ್ರೆ ಮಾಡ್ಕೊ, ನನ್ಗೋಸ್ಕರ ಗ್ರಾಚಾರ. ಏನ್ರಿ ಇವತ್ತಿಗೆ ನಮ್ ರಮೇಶನ್ಗೆ 25 ವರ್ಷ ತುಂಬ್ತು, ನಮ್ ಹರ್ಕೆನೆ ತೀರಿಸ್ಲಿಲ್ವಲ್ಲ. ಯಾವ ಹರ್ಕೆ ಪಾರು? ಚೆನ್ನಾಯ್ತು, 24 ಗಂಟೆ ಕೆಲಸದಲ್ಲಿ ದೇವ್ರನ್ನೇ ಮರ್ತು ಬಿಟ್ರ, ಮತ್ತೆ ಮಾದೇಶನ್ ಬೆಟ್ಟಕ್ಕೆ ಬರ್ತೀವಿ ಅನ್ಕೊಂಡಿದ್ವಲ್ಲ ಅದು. ಓ ಅದಾ, ಆಯ್ತಲ್ಲ ಬಿಡು, ಇನ್ಮೇಲೆ ದುಡಿಮೆನೂ ಇಲ್ಲ, ಕೆಲಸ ಮಾಡೋ ಕೈಯೂ ಇಲ್ಲ, 24 ಗಂಟೆ ವಿಶ್ರಾಂತಿನೇ, ದಿನಾ ಒಂದೊಂದು ದೇವಸ್ಥಾನ ಸುತ್ತಿಸ್ಕೊಂಡ್ ಬಂದ್ಬಿಡ್ತೀನಿ ಬಿಡು. ಆಯ್ತಲ್ಲ ರಮೇಶ್, ನಾಳೆ ನಾ ಇಬ್ರು ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತಿದ್ದೀವಿ. ಬಹಳ ದಿವಸದಿಂದ ನಿಮ್ಮ ಅಮ್ಮನ ಹೇಳ್ತಿದ್ದೆ ಎಲ್ಲಾ ಕ್ಷೇತ್ರಗಳು ಸುತ್ತಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ. ಇವಾಗಾದ್ರೆ ಅವಳ ಆಸೆ ನೆರವೇರಿಸೋಣ. ನೋಡು, ನಂಜನಗೂಡು ಶೃಂಗೇರಿ ಕೊಲ್ಲೂರು ಎಲ್ಲ ಸುತ್ಕೊಂಡ್ ಬರ್ತೀವಿ, ನಾಳೆಗೆ ಎಲ್ಲ ಟಿಕೆಟ್ ರಿಸರ್ವ್ ಮಾಡಿಸಿ. ಆಗ್ಲಿ ಅಪ್ಪಾಜಿ. ನೀವು ಬೇಕಾದ್ದನ್ನು ನಾನ್ ಮಾತ್ರ ಒಂದ್ ಪೈಸಾನು ಕೊಡೋಲ್ಲ. ತೀರ್ಥಯಾತ್ರೆ ಮಾಡ್ಬೇಕು ಅಂತ ಆಸೆ ಇದ್ರೆ ಅವ್ರ ಸ್ವಂತ ಕತ್ತಲೆ ಹೋಗಿ ಬರ್ಲಿ, ಆಗ್ಲೇ ಆ ಪುಣ್ಯ ಅವ್ರಿಗೆ ಸೇರೋದು. ಇದು ಹೇಗಿದೆ? ಯಾರ್ದಿದು? ನಮ್ದೇ. ನಮ್ದ? ಹಾ, ಆರ್ಡರ್ ಕೊಟ್ಟು ಮಾಡಿಸಿದ್ದು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹಾ, ನಿಮ್ ಕೈಯಾರೆ ಹಾಕಿ. ಅಮ್ಮ, ಈ ಕೋಟು ಅಪ್ಪಾಜಿದು, ಚಳಿ ಆದ್ರೆ ಹಾಕೊಳಕ್ಕೆ. ನಿಂಗೆ ಯಾವಾಗ್ಲೂ ನಿಮ್ಮ ಅಪ್ಪಾಜಿದೇ ಯೋಚನೆ. ರಮೇಶ್. ಏನ್ ಡ್ಯಾಡಿ? ಆಫೀಸ್ಗೆ ಹೋಗ್ತಾ ಇದೀಯಾ? ಹೌದು. ನಾವಿವತ್ತು ಬೆಟ್ಟಕ್ಕೆ ಹೋಗ್ತಾ ಇದೀವಲ್ಲ, ಆ ಟಿಕೆಟ್ಸ್ ಎಲ್ಲ ಇಟ್ಟಿದ್ದು ಕೊಡು. ಟಿಕೆಟ್ಸ್? ಇಲ್ಲ ಡ್ಯಾಡಿ. ಯಾಕೆ, ಟಿಕೆಟ್ ಸಿಕ್ಲಿಲ್ವಾ? ಅದು ಅದು ಏನೇ ಅದು? ನನ್ನ ಹತ್ರ ದುಡ್ಡಿಲ್ಲ ಅಪ್ಪಾಜಿ. ದುಡ್ಡಿಲ್ಲ ಅಂದ್ರೆ? ದುಡ್ಡಿಲ್ಲ ಅಂದ್ರೆ ದುಡ್ಡಿಲ್ಲ. ಬ್ಯಾಂಕ್ ನಲ್ಲಿ ಕೂಡ ಅಡ್ವಾನ್ಸ್ ಕೇಳಿದೆ, ಕೊಡಲ್ಲ ಅಂದ್ಬಿಟ್ಟು. ನಾನೇನ್ ಮಾಡ್ಲಿ ರಮೇಶ್? ನಾವೇನ್ 1000 ಲಕ್ಷನೋ ಕೇಳಿದ್ವಪ್ಪ, ದೇವ್ರ ಸೇವೆಗೆ 300 ರೂಪಾಯಿ ಕೇಳ್ದು. ಅಮ್ಮ, ನಾನೇನ್ ಕುಬೇರ್ನಲ್ಲ, ಚಂದ್ರು ಓದ್ತಾ ಇದ್ದಾನೆ, ಅಪ್ಪಂಗ್ ಬೇರೆ ಕೆಲಸ ಮಾಡಕ್ಕಾಗಲ್ಲ. ನನ್ನ ಒಬ್ಬನ ಸಂಪಾದನೆಯಿಂದ ಇಡೀ ಸಂಸಾರ ನಡೀಬೇಕು ಅಪ್ಪಾಜಿ. ಈ ಕಾಲದಲ್ಲಿ ಸಂಸಾರ ನಡೆಸೋದು ಎಷ್ಟು ಕಷ್ಟ ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಈ ಯಾತ್ರೆ ಗೀತನೆಲ್ಲ ಮುನ್ನೋರ್ಸ ಇಟ್ಕೊಂಡ್ರೆ ನಾನೇನಾದ್ರೂ ಏರ್ಪಾಡ್ ಮಾಡ್ಬೋದು. ನಿಜ ರಮೇಶ್ ಹೇಳಿದ್ ನಿಜ, ಮುಂದಿನ ವರ್ಷನ ಯಾತ್ರೆಗೆ ಹೋಗೋಣ. ನೀನು ಆಫೀಸ್ಗೆ ಹೋಗು. ಬರ್ತೇನೆ. ಬೇಡ ಅಪ್ಪಾಜಿ, ದೇವ್ರ ಕೆಲಸನ ಹೀಗೆ ಮುಂದಕ್ಕೆ ತಳ್ಬಾರ್ದು. ಅಮ್ಮ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದಾರೆ. ಅಪ್ಪಾಜಿ, ನೀವು ಅವಾಗವಾಗ ನನ್ನ ಖರ್ಚಿಗೆ ಅಂತ ಕೊಡ್ತಿದ್ದ ದುಡ್ಡಲ್ಲಿ ಸ್ವಲ್ಪ ಸ್ವಲ್ಪ ಉಳಿಸಿ ಒಂದು 500 ರೂಪಾಯಿ ಇಟ್ಟಿದ್ದೀನಿ. ನೀವು ಹೋದ್ರೆ ತಗೊಂಬರ್ತೀನಿ. ನೀವು ಅಮ್ಮನ ಕರ್ಕೊಂಡು ಯಾತ್ರೆಗೆ ಹೋಗ್ಬಿಟ್ಟು ಬನ್ನಿ. ನಂದೀಶ, ನಂದೀಶ, ನೀನಿಷ್ಟು ಹೇಳ್ದಲ್ಲ ಅಷ್ಟೇ ಸಾಕು, ರಾತ್ರಿಗೆ ಹೋದಷ್ಟೇ ಸಂತೋಷ ಆಯ್ತು ಕಣೋ. ನಮಸ್ಕಾರ ಬಾಲಣ್ಣರಿಗೆ. ಓಹೋ, ಏನಪ್ಪ ರಮೇಶ್, ಚೆನ್ನಾಗಿದ್ದೀಯಾ? ಚೆನ್ನಾಗ ಆಗ ನಡೀತಾ ಇದೆ ನಿನ್ ಬಿಸ್ನೆಸ್. ಬಿಸ್ನೆಸ್ ಅಂದ ಜ್ಞಾಪಕ ಬಂತು. ನೀವ್ಯಾಕೆ ನಮ್ಮ ಬ್ಯಾಂಕ್ ನಲ್ಲಿ ಒಂದು 10,000 ರೂಪಾಯಿ ಡೆಪಾಸಿಟ್ ಮಾಡಬಾರ್ದು? ಅಯ್ಯೋ, ರೈಲು ಹೋದ್ಮೇಲೆ ಟಿಕೆಟ್ ತಗೊಳ್ತಾ ಇದೆಯಲ್ಲಪ್ಪ, ನಿನ್ನೆವರೆಗೂ 15,000 ರೂಪಾಯಿ ನನ್ನ ಪಾಕೆಟ್ ನಲ್ಲಿ ಕ್ರಿಕೆಟ್ ಆಡ್ತಾ ಇತ್ತು. ನನ್ನ ಸ್ನೇಹಿತನ ಮಗ ಹುಸೇನ್ ಅರ್ಜೆಂಟ್ ಆಗಿ ಕ್ಯಾಶ್ ಬೇಕು ಅಂತ ಅದನ್ನ ಹಾಗೆ ತೆಗೆದು ಕೊಟ್ಬಿಟ್ಟೆ. ಯೋಚನೆ ಮಾಡಬೇಡ, ಮುಂದಿನ ತಿಂಗಳ ಅವ್ನು ಕ್ಯಾಶ್ ಕೊಟ್ಟ ತಕ್ಷಣ ನೆಟ್ಟಿ ನಿನ್ ಬ್ಯಾಂಕಿಗೆ ಬಂದು ಅಕೌಂಟ್ ಓಪನ್ ಮಾಡ್ತೀನಿ. ಆಗ್ಬೋದಾ? ಆಗ್ಬೋದು. ಬರ್ತೀನಿ. ರೆಡಿನಾ? ಸಾಲವನ್ನು ಕೊಂಬಾಗ ಹಾಲು ಜೇನು ಉಂಡಂತೆ, ಸಾಲಗಾರನು ಬಂದು ಎಳೆವಾಗ ಇಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಬರೆ ಬರೆ, ನೀನ್ ಅದನ್ನ ಹೇಳಿದ ಮೇಲೆ ನನಗೊಂದು ಕಬೀರ್ ದೋಹ ಜ್ಞಾಪಕ ಬಂತು. ಅದೇನು ಅಂದ್ರೆ, ಅಯ್ಯೋ ತೇರಾ ಸಾಯಿ. ಅಯ್ಯಯ್ಯೋ, ಯಾರು ಸಾಯೋದು ಬೇಡ. ಬೇಡ್ರಾ? ತಗೋಬೇಡ, ನಿನಗೇನು ಗೊತ್ತು, ನಾವಿಲ್ಲ ಅರ್ಥವಾಗದೆ ಸಾಯ್ತಾ ಇರ್ತೀವಿ.
ಅರು ಏ ಪಾರ್ವತಿ, ನಾನು ಇಲ್ಲೇ ಇದ್ದೀನಿ. ಓ, ನಾನು ನೋಡ್ಲೇ ಇಲ್ಲ. ನೀ ಇಲ್ಲೇ ಇದೀಯಾ? ಏನ್ ಇಷ್ಟು ಸಂತೋಷವಾಗಿದ್ದೀರಲ್ಲ, ಏನ್ ವಿಷಯ? ನಮ್ ಚಂದ್ರು ಪಾಸ್ ಆಗ್ಬಿಟ್ಟ ಕಣೆ. ಅಯ್ಯೋ, ಅವನ್ ಕಷ್ಟಪಟ್ಟು ಓದಿದ್ದಕ್ಕೂ ಸಾರ್ಥಕ ಆಯ್ತು. ಅವನು ಯಾರ ಮಗನೇ? ಅವನು ನಮ್ಮ ಮಗ ಸಂದೇಶ. ಚಂದ್ರು ಎಲ್ಲ ಅಂಕಲ್ ಅಂಕಲ್, ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ತು. ನಿಮ್ಮ ಆಶೀರ್ವಾದದಿಂದ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ಟೆ. ಆಶೀರ್ವಾದ ಮಾಡಿ ಅಂಕಲ್. ಸರಿ. ಯಾಕಂಕಲ್ ಸಂತೋಷ ಪಡೋದ್ ಬಿಟ್ಟು ಒಂಥರ ಇದ್ದೀರಾ? ಈ ಸಣ್ಣ ವಿಷಯಕ್ಕೆಲ್ಲ ಹೇಗೆ ಸಂತೋಷ ಪಡಕ್ಕಾಗುತ್ತೆ? ನಿನ್ನ ಅಚೀವ್ಮೆಂಟ್ ಸಾಲ್ನಲ್ಲಿ ಇದಿನ್ನು ಬಿಗಿನಿಂಗ್. ನನ್ನ ಆಸೆ ಏನು ಗೊತ್ತಾ? ನಿನ್ನ ಅಮೆರಿಕಾ ಕಳಿಸ್ಬೇಕು ಹೈಯರ್ ಸ್ಟಡೀಸ್ಗೋಸ್ಕರ. ಅಮೆರಿಕಾ? ಎಸ್, ಅಮೆರಿಕಾ. ನಿನ್ನೊಬ್ಬನ್ನೇ ಕಳಿಸ್ತಾ ಇಲ್ಲ, ಜೊತೆಯಲ್ಲಿ ನಮ್ಮ ರೇಣುಕನ್ನು ಕಳಿಸ್ತಾ ಇದ್ದೀನಿ. ಸುಮ್ಮನೆ ಕಳಿಸ್ತಾ ಇಲ್ಲ, ಮದುವೆ ಮಾಡಿ ಕಳಿಸ್ತಾ ಇದ್ದೀನಿ. ಸ್ಟಡೀಸು ಹನಿಮೂನು ಜೊತೆಲೇ ನಡೀತು. ಚಂದ್ರು, ಜೀವನದಲ್ಲಿ ಒಂದ್ ಕಳ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ರೇನೆ ಇನ್ನೊಂದು ಸಿಗೋದು. ಟು ಗೆಟ್ ಸಮಥಿಂಗ್ ಯು ಹ್ಯಾವ್ ಟು ಲೂಸ್ ಸಮಥಿಂಗ್. ಪ್ರಪಂಚದಲ್ಲಿ ನಿನ್ನ ಕ್ಷೇಮನ ಬೇರೆ ಯಾರು ಯೋಚಿಸೋದಿಲ್ಲ. ನಮ್ಮ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡಬೇಕು. ಹಾಗಂದ್ರೆ ಇಟ್ ಇಸ್ ಕ್ವೈಟ್ ಸಿಂಪಲ್. ಒಂದ್ ಕಡೆ ಸ್ಟೇಟಸ್, ಪೊಸಿಷನ್, ಫ್ಯೂಚರ್ ಪ್ಲಸ್ ಮೈ ಡಾಟ್. ಇನ್ನೊಂದು ಕಡೆ ನೋ ಸ್ಟೇಟಸ್, ನೋ ಪೊಸಿಷನ್, ನೋ ಫ್ಯೂಚರ್ ಮೈನಸ್ ಮೈ ಡಾಟ್ ಅಂಡ್ ಪ್ಲಸ್ ಯುವರ್ ಪೂರ್ ಫ್ಯಾಮಿಲಿ ಅಂಡ್ ಬ್ಲಡ್ ಸೆಂಟಿಮೆಂಟ್. ಚಂದ್ರು, ನಿನಗೆ ಬುದ್ಧಿ ಇದೆ, ಕಣ್ಣಿದೆ, ಮೇಲಾಗ ಆಸೆ ಇದೆ. ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋ. ಹಣ್ಣು ತಿನ್ಬೇಕು ಅನ್ನೋ ಹಾಗಿದ್ರೆ ನನ್ನ ಮಾತು ಕೇಳು. ಹಣ್ಣು ಮುಕ್ಕಬೇಕು ಅನ್ನೋ ಹಾಗಿದ್ರೆ ನಿನ್ನ ಇಷ್ಟ. ಕಮಾನ್ ಬೇಬಿ. ನೀನು ಮನೆ ಬಿಟ್ಟು ಹೋಗ್ತೀಯಾ? ಹೌದು. ಹಕ್ಕಿ ಮರಿಗಳು ರೆಕ್ಕೆ ಬಂದ ತಕ್ಷಣ ಗೂಡು ಬಿಟ್ಟು ಹಾರೋಗೋದಿಲ್ಲೇನು? ಆ ತಾಯಿ ಹಕ್ಕಿ ಯಾಕೆ ಹಾರೋಗ್ತೀಯ ಅಂತ ಕೇಳುತ್ತೇನು? ಈಗ ನಾನು ದೊಡ್ಡವನಾಗಿದ್ದೇನೆ, ನನಗೂ ಯೋಚನೆ ಮಾಡೋ ಶಕ್ತಿ ಇದೆ, ನನ್ನ ಭವಿಷ್ಯದ ಬಗ್ಗೆ ಹೋರಾಡೋ ಚೈತನ್ಯ ಇದೆ. ಚೈತನ್ಯ ಏನೋ, ನಿನ್ನ ಭವಿಷ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದೀಯಲ್ಲ, ನಮ್ಮ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಿದೀಯೇನೋ? ನಮ್ಮ ಜೀವನನೇ ದಾರೆ ಎರೆದು ನಿನ್ನನ್ನು ಬೆಳೆಸಿ ಓದಿಸಿ ದೊಡ್ಡವನ್ ಮಾಡಿದ್ದಕ್ಕೆ ಇದೇನಾ ನೀನ್ ಕೊಡ್ತಿರೋ ಪ್ರತಿಫಲ? ಹಾ ಮಾಡಿದೀರ. ಏನ್ ಮಹಾ ಮಾಡಿದೀರ? ಎಲ್ಲೋ ಎರಡ್ ಪ್ಯಾಂಟ್ ಹೊಲಿಸ್ಕೊಟ್ಟಿರ್ಬೋದು, ನಾಲ್ಕು ಪುಸ್ತಕ ತಂದ್ಕೊಟ್ಟಿರ್ಬೋದು, ಎಲ್ಲ ಅಪ್ಪ ಅಮ್ಮ ಮಾಡೋ ಕೆಲಸ ನೀವು ಮಾಡಿದೀರ. ಅದಕ್ಕಿಂತ ಹೆಚ್ಚು ಉದ್ಧಾರ ಏನ್ ಮಾಡಿದೀರ? ಚಂದು, ಯಾಕೋ ಯಾಕೋ ಇಷ್ಟ ಕೆಟ್ಟದಾಗ ಮಾತಾಡ್ತಿದ್ಯಾ? ಕಟುವಾದ ಸತ್ಯ ಯಾವಾಗ್ಲೂ ಕೆಟ್ಟದಾಗೆ ತಾನೇ ಇರೋದು. ಏನೋ ದೇವರ ದಯ, ನನ್ ಪುಣ್ಯ, ಒಂದ್ ಒಳ್ಳೆ ಅವಕಾಶ ನನ್ನನ್ನು ಹುಡ್ಕೊಂಡ್ ಬಂದಿದೆ. ಈಗ ಅದನ್ನು ಕೈ ಬಿಟ್ಟು ಕೂತ್ಕೊಳ್ಬೇಕಾ? ಅವಕಾಶ ಸಿಕ್ತು ಅಂತ ನಿನ್ನಲ್ಲೇ ಪ್ರಾಣ ಇಟ್ಕೊಂಡಿರೋ ನಿಮ್ಮ ಅಪ್ಪ ಅಮ್ಮನ್ ಬಿಟ್ಟು ಹೋಗ್ತೀಯೇನೋ? ಹೆತ್ತವ್ರ ಪ್ರೀತಿಗಿಂತ ಹೆಚ್ಚಾಯ್ತೇನೋ ಅವ್ರ ಐಶ್ವರ್ಯ? ಹೌದು, ಬೆಲೆ ಇಲ್ಲದ ಪ್ರೀತಿಗಿಂತ ಬೆಲೆ ಬಾಳೋರ್ ಐಶ್ವರ್ಯ ಬಹಳ ದೊಡ್ಡ ವಸ್ತು. ಪ್ರೀತಿ ಅಂತ ನೀನ್ ಅಪ್ಪ ಅಮ್ಮ ಮನೆ ಮಠ ಆಸ್ತಿ ಐಶ್ವರ್ಯ ಎಲ್ಲ ಬಿಟ್ಟು ಬಂದಿಲ್ಲ, ನಿನಗ್ ಸಿಕ್ಕ ಪ್ರತಿಫಲ ಏನು? ಜೋರಾಗಿ ಮಳೆ ಬಂದ್ರು ಸುರಿಯೋ ಈ ಹಾಳು ಮನೆ, ಉಟ್ಕೊಳ್ಳೋಕ್ ನಾಲ್ಕು ಗಬ್ಬ ಸೀರೆ, ಅರೆ ಹೊಟ್ಟೆ ಊಟ, ಬೆಳಿಗ್ಗೆ ಮುಸ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಕಸ ಗುಡಿಸೋದು, ವಯಸ್ಸಾಗೋಕ್ ಮುಂಚೆ ಆಫ್ಟರ್ ಆಲ್ ಒಬ್ಬ ಮೆಕ್ಯಾನಿಕ್ನ ಹಾಳು ಪ್ರೀತಿಯಿಂದ ನೀನೇನ್ ಸುಖ ಪಟ್ಟೆ, ಏನ್ ಉದ್ಧಾರ ಅದೇ? ಬರು ಬರು, ಹೊಡಿಬೇಡ ಅವನ್ನ. ಕೇಳಿದ್ರ ಕೇಳಿದ್ರ ಅವನ್ ಹೇಳ್ತಿರೋದ್ನ? ಚಂದ್ರು ಹೇಳ್ತಿರೋ ನಿಜ ತಾನೆ? ನಾನ್ ತಾನೆ ಅವನಿಗೆ ಏನ್ ಮಾಡ್ದೆ? ಎಲ್ಲಾ ಅಪ್ಪಂದ್ರು ಎಷ್ಟು ಮಾಡ್ತಾರೋ ಅಷ್ಟೇ ಮಾಡ್ದೆ. ಹೋಗ್ಲಿ ಬಿಡು. ಚಂದ್ರು ಚಂದ್ರು, ಬಾರು. ಪಾರು
ಭವಾನಿ ಶಂಕರ್ ರಾಯರು. ತಾವು ಏನಿಷ್ಟು ದೂರ? ಭವಾನಿ ಶಂಕರ್ ಅಲ್ಲ, ಒಬ್ಬ ಗಂಡು ಮಗನ ತಂದೆಯಾಗಿ ನಿಮ್ಮ ಮುಂದೆ ಕೈ ಮುಗಿತಾ ನಿಂತಿದ್ದೀನಿ. ನಿಮ್ಮ ಮಾತೇ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಮಂಕಾಗಿದ್ದೀರಿ? ನನ್ನಿಂದ ಏನ್ ಸೇವೆ ಆಗ್ಬೇಕು? ದಯವಿಟ್ಟು ಈ ಬಡವನ ಮೇಲೆ ಕನಿಕರ ತೋರಿಸಿ ಪುತ್ರ ಭಿಕ್ಷೆ ಕೊಡಿ. ಮಿಸ್ಟರ್ ಭವಾನಿ ಶಂಕರ್, ನೀವೇನ್ ಮಾತನಾಡೋದಿದ್ರು ಮೇಲೆ ಚಂದ್ರು ಇದ್ದಾನೆ, ಅವನ ಹತ್ರ ಮಾತಾಡಿ. ನೋಡಿ, ತಂದೆ ಮಕ್ಕಳ ವ್ಯವಹಾರದಲ್ಲಿ ನನ್ನನ್ನು ನಿಷ್ಠುರ ಮಾಡಬೇಡಿ. ವ್ಯವಹಾರ ತಂದೆ ಮಕ್ಕಳದಾದ್ರೂ ವಿರೋಧ ತಂದಿಟ್ಟಿರೋದು ನೀವು ಸಾವುಕಾರ್ರೆ. ನಿಮ್ಮ ಹಾಗೆ ಐಶ್ವರ್ಯ ನನಗಿಲ್ಲ. ಬ್ಯಾಂಕ್ನಲ್ಲಿ ಲಾಕರ್ಸ್ನಲ್ಲಿ ಬಂಗಾರ ಮುಚ್ಚಿಟ್ಟಿಲ್ಲ. ನನಗಿರೋ ಐಶ್ವರ್ಯ ನನ್ನ ಮಕ್ಕಳು. ಈ ಬಡಪಾಯಿಗಿರೋ ಆ ಒಂದು ಆಸ್ತಿನೂ ಕಿತ್ಕೋಬೇಡಿ ಸಾವುಕಾರ್ರೆ. ನಾನು ಬೆಟ್ಟದಂತ ಕಷ್ಟಗಳನ್ನ ಎದುರಿಸಿದ್ದೀನಿ, ಆದರೆ ಇವತ್ತು ನನ್ನ ಮಗ ಕೊಟ್ಟ ಏಟು ನನ್ನ ಬೆನ್ನೆಲುಬೇ ಮುರಿದಾಗಾಗಿದೆ. ಎಂಥ ಸಂಕಷ್ಟಗಳು ಬಂದಾಗಲೂ ನಾನು ಇನ್ನೊಬ್ಬರ ಮುಂದೆ ಕೈ ಚಾಚಲಿಲ್ಲ. ಇವತ್ತು ನಿಮ್ಮ ಮುಂದೆ ಕೈ ಚಾಚ್ತಾ ಇದ್ದೀನಿ ಸಾವುಕಾರ್ರೆ. 22 ವರ್ಷಗಳಿಂದ ಕಾಪಾಡ್ಕೊಂಡ್ರು ನನ್ನ ಆಸ್ತಿನ. ಕಸ್ಕೋಬೇಡಿ, ಕಸ್ಕೋಬೇಡಿ. ದಯವಿಟ್ಟು ನನ್ನ ಮಗನನ್ನು ಕೊಟ್ಬಿಡಿ. ನಾನು ಸಾಯೋವರೆಗೂ ನಿಮ್ಮ ಋಣಿಯಾಗಿರ್ತೀನಿ. ನಿನ್ನ ಮಗನ್ನೇ ನಾನು ಕಿಡ್ನಾಪ್ ಮಾಡಿ ಕರ್ಕೊಂಬಂದಿಲ್ಲ. ಇನ್ನೊಬ್ಬರು ಮಾತು ಕೇಳಕ್ಕೆ ಅವನೇನು ಎಳೆ ಮಗುವಲ್ಲ. ಅವನಿಗೂ ವಿದ್ಯೆ ಇದೆ, ಬುದ್ಧಿ ಇದೆ, ಎಲ್ಲ ಇದೆ. ಚಂದ್ರು, ನೀನು ಇಷ್ಟಪಟ್ಟು ಬಂದೆ, ನಾನು ಇರೋದು. ನಿನಗೆ ಹೋಗ್ಬೇಕು ಅನ್ನೋ ಮನಸ್ಸಿದ್ರೆ ಧಾರಾಳಕ್ಕೆ ಹೋಗು. ನಂದೇನು ಅಭ್ಯಂತರವಿಲ್ಲ. ಚಂದ್ರು, ಪಾರೋ ಬಾಪ, ನಿನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ. ಬಾರೋ. ಹೋಗ್ಲಿ ಬಿಡು ಅಂತ ಅವತ್ ನೀವೇ ಹೇಳಿದ್ರಿ. ಇವತ್ ತಿರುಗ್ ಬಂದ್ ಕರೀಲಿಕ್ಕೆ ನಿಮ್ಗ್ ನಾಚಿಕೆ ಆಗದೆ ಇರ್ಬೋದು, ನನಗಿದೆ. ಆ ದರಿದ್ರ ಮನೆಗೆ ನಾನು ಯಾವತ್ತೂ ವಾಪಸ್ ಬರ್ತೀನಿ ಅಂತ ನೀವು ಕನಸಿನಲ್ಲೂ ಭಾವಿಸ್ಬೇಡಿ. ನಾನು ಸಾಯೋವರೆಗೂ ಬರೋದಿಲ್ಲ. ನೀವು ಯಾವತ್ತೂ ನನಗೋಸ್ಕರ ಇಲ್ಲಿಗೆ ಬರಬೇಡಿ, ಹೊರಟು ಹೋಗಿ. ಚಂದ್ರು, ಹಾಗನ್ಬೇಡಪ್ಪ. ನೀನ್ ಚಿಕ್ಕವನಾಗಿದ್ದಾಗ ಹೋಗೋ ಹೋಗೋ ಅಂತ ಎಷ್ಟೋ ಸಲ ಅಂದಿದ್ದೀನಿ, ಆಗ ನೀನು ಹೋಗ್ಲಿಲ್ಲ. ಈಗ ನೀನ್ ದೊಡ್ಡವನಾಗಿದ್ಯಾ, ತುಂಬಾ ಎತ್ತರದಲ್ಲಿದ್ಯಾ. ನಾವು ಕಷ್ಟದ ಪ್ರವಾಹಕ್ಕೆ ಸಿಕ್ಕಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದೀವಿ. ನಮ್ಮಿಂದ ನೀನ್ ದೂರ ಹೋಗ್ಬೇಡವ ಚಂದ್ರು. ನನಗೋಸ್ಕರ ಅಲ್ಲಿದ್ರು, ನಿಮ್ಮ ಅಮ್ಮನಿಗೋಸ್ಕರ ಆದ್ರೂ ಬಾರೋ. ನೀನಿಲ್ದೆ ಅವಳು ಯಾವ ಸ್ಥಿತಿಲಿದ್ದಾಳೆ ಅಂತ ನೋಡೋಕಾದ್ರೂ ಬಾರೋ. ನಮ್ ಭಾಗ ಅಮ್ಮನೂ ಇಲ್ಲ, ಅಪ್ಪನೂ ಇಲ್ಲ, ಇಬ್ರು ಯಾವತ್ತೋ ಸತ್ತೋದ್ರು. ಗೆಟ್ ಔಟ್. ಸೋಮಯ್ಯನವರು ಇದನ್ನು ಕೊಟ್ಬಿಟ್ಟು ಬಂದ್ರು. ಅಪ್ಪಾಜಿ, ಚಂದ್ರು ಮದುವೆ ಅಂತೆ. ಸಾವುಕಾರ ಸೋಮಯ್ಯನವರು ಇನ್ವಿಟೇಷನ್ ಕಳಿಸಿದ್ದಾರೆ. ಬರ್ತೇನಪ್ಪ.
ಭವಾನಿ ಶಂಕರ್, ಇದು ನಾನು ಸಾಲವಾಗಿ ಕೊಡ್ತಾ ಇದ್ದೆ, ನಮ್ಮಿಬ್ಬರು ಸ್ನೇಹಕ್ಕ ಕೊಡ್ತಾ ಇದ್ದೆ. ಡ್ಯಾಡಿ, ನಿನ್ನ ಮಗ ರಮೇಶ್ ಬಂದು ನಮ್ಮ ಅಪ್ಪನ ಸಾಲ ಕೊಡ್ಬೇಡ ಅಂತ ಹೇಳಿ ಅಕೌಂಟ್ ಕ್ಲೋಸ್ ಮಾಡಿಬಿಟ್ಟು ಹೊರಟ್ರು. ನನ್ನ ಸ್ವಾರ್ಥಕ್ಕೋಸ್ಕರ ದುರುಪಯೋಗ ಪಡಿಸ್ಕೊಳ್ಳಕ್ಕೆ ನಾನು ಇಷ್ಟಪಡಲ್ಲ. ಬರ್ತೀನಿ. ನಂದೀಶಾ. ಅಪ್ಪಾಜಿ, ಪಾರ್ವತಿಗೇನಾಯ್ತು? ಇದ್ದಕ್ಕಿದ್ದಾಗೆ ಜ್ಞಾನ ತಪ್ಪಿ ಬಿದ್ಬಿಟ್ರು. ಡಾಕ್ಟರ್ ಕರ್ಕೊಂಬಂದೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ, ಔಷಧಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ತೊಗೊಂಬರ್ತೀನಪ್ಪ ಅಜ್ಜಿ. ಪಾರು ಪಾರ್ವತಿ. ಚಂದ್ರ ಮದುವೆಗೆ ಹೋಗಿದ್ರ? ಹೋಗಿದ್ದೆ. ಏನಪ್ಪ ನೀವು ಸ್ವಂತ ಮಗನ ಮದುವೆಗೆ ಬರಬಾರ್ದಾ? ಅಲ್ಲಿ ಎಲ್ಲರೂ ನಿಮ್ಮನ್ನೇ ನಿರೀಕ್ಷೆ ಮಾಡ್ತಾ ಇದ್ರು. ಅಮ್ಮಂಗ್ ಸೀರೆನೋ ನಿಮ್ಗೆ ಪಂಚೆನೋ ಕೊಟ್ಟಿದ್ದಾರೆ. ಏನ್ರಿ ಏನಾಯ್ತು? ಯಾರೋ ನಮ್ ರೂಮಿನ ಬೇಗ ಹೊಡೆದ್ ಬಿಟ್ಟಿದ್ದಾರೆ. ಏನು ಬೇಗ ಹೊಡೆದಿದ್ದಾರ? ನಮ್ಮನೆಯಲ್ಲಿ ಯಾರಿಗೆ ಅಷ್ಟು ಧೈರ್ಯ? ಅದಕ್ಕೆ ನಿಮ್ ರೂಮ್ ಬೇಗ ಹೊಡೆದಿತ್ತು, ನಾನೇ ಅದ್ಗೆ. ನೀನು ಹಾಕಿದ್ ಬೇಗನೆ ಹೊಡೆದ್ಯಾ? ಏನ್ ಬಂದಿತ್ತು ನಿನಗೆ ರೋಗ? ಅಮ್ಮಂಗ್ ಹುಷಾರಿಲ್ಲ, ಮನೇಲಿ ಯಾರು ಇರ್ಲಿಲ್ಲ, ಔಷಧಿ ತರಕ್ಕೆ ಕೈಲೊಂದು ಕಾಸು ಇರ್ಲಿಲ್ಲ, ಅದಕ್ಕೆ ಬೀಗ ಹೊಡೆದು ದುಡ್ಡು ತಗೊಂಡಿದ್ಯಾ? ಈ ಮನೇಲಿ ಬೇಗ ಒಡೆದು ದುಡ್ಡು ಕದಿಯಷ್ಟು ಧೈರ್ಯ ಬಂತೇನೋ ನಿನ್ಗೆ? ಇವತ್ತು ಹಣ ಕದ್ದೆ, ನಾಳೆ ಒಡಬೇಕದ್ದು ಓಡ್ ಹೋಗ್ತೀಯ. ನಿನ್ನ ನಾಳೆ ಬಿಗಿ ಹಿಡಿದು ಮಾತಾಡು. ಅವನ್ ಕಳ್ತನ ಮಾಡಿಲ್ಲ. ಬೇಗ ಒಡೆದು ದುಡ್ಡು ತಗೊಂಡಿದ್ದು ಕಳ್ತನ ಅಲ್ದೆ ಇನ್ನೇನು? ಅದಕ್ಕೆ ಬೀಗ ಒಡೆದು ನಾನು ದುಡ್ಡು ತಗೊಂಡಿದ್ದು ನನ್ನ ಸ್ವಂತ ಖರ್ಚಗೋಸ್ಕರ ಅಲ್ಲ, ಅಮ್ಮನಿಗೆ ಔಷಧಿ ತರಕ್ಕೋಸ್ಕರ. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಗಲಾಟೆ ಮಾಡ್ತೀರಂತ ನಾನು ಅನ್ಕೊಂಡಿರಲಿಲ್ಲ. ಬೇಕಾದ್ರೆ ನಾಳೆನೆ ಪೋಸ್ಟ್ ಆಫೀಸಿಂದ ನನ್ನ ದುಡ್ಡು ತಂದು ಕೊಡ್ತೀನಿ. ಯಾಕೆ ಸುಮ್ಮನಾದ್ರಿ? ಹೊಡಿರಿ, ತೃಪ್ತಿ ಆಗೋವರೆಗೂ ಹೊಡಿರಿ. ರಮೇಶ್ ನೋಡಿದ್ರ ಮನೆ ಕೆಲಸ ಮಾಡುವ ಒಬ್ಬ ಅಯೋಗ್ಯನ್ ವಹಿಸ್ಕೊಂಡು ಮನೆ ಸೊಸೆ ಮೇಲೆ ಕೈ ಎತ್ತಿದ್ದಾರೆ ನಿಮ್ ತಂದೆ. ಸಾಕ ಬರೆಯದೆ ಸಂತೋಷ ಆಯ್ತಾ ನಿಮ್ಗೆ? ತೃಪ್ತಿ ಆಯ್ತಾ ನಿಮ್ಗೆ? ಸುಧಾ, ನಂದೀಶನ್ ಕ್ಷಮಿಸ್ಬಿಡಮ್ಮ. ಈ ನತದೃಷ್ಟ ಆ ಕೆಲಸ ಮಾಡಿದ್ದು ನನಗೋಸ್ಕರ. ನಿಮ್ಗೋಸ್ಕರನೇ ಆಗ್ಲಿ, ಅಂತ ಕಾಯಿಲೆ ನಿಮ್ಗೇನಾಗಿತ್ತು? ನಾವೇನ್ ದೇಶಾಂತ ಹೋಗಿದ್ವಾ? ಮದ್ವೆ ಮುಗಿಸ್ಕೊಂಡು ಬರೋದ್ರೊಳಗೆ ನಿಮ್ ಪ್ರಾಣ ಏನ್ ಹೋಗ್ತಿತ್ತು? ರಮೇಶ್, ಸುಧಾ ಹೇಳ್ತನ್ ಕೇಳಿಸ್ಕೊಂಡ್ಯಾ? ನಿನ್ನ ಹೆತ್ತ ತಾಯಿನ ನಿನ್ ಹೆಂಡತಿ ಅಂತ ಮಾತಾಡ್ದನ್ ಕೇಳಿಸ್ಕೊಂಡ್ರೆ ನಿನ್ ಮನ್ಸಿಗೆ ನೋವಾಗಿಲ್ವಾ? ಸುಧಾ ಹೇಳ್ತಿರೋದ್ರಲ್ಲಿ ತಪ್ಪಿದ್ರೆ ತಾನೇ ನೋವಾಗೋಕೆ? ಈಗ ಯಾವ ರಾಜ್ಯ ಮುಳುಗೋಗ್ತಿತ್ತು ಅಂತ ಈ ಅಯೋಗ್ಯ ಬೀಗ ಹೊಡೆದದ್ದು? ಓ ರಮೇಶ್, ಇಷ್ಟೇನಾ ನಿನ್ ಸಮಾಧಾನ? ಆಯ್ತು ಬಿಡು, ಆಯ್ತು. ಇದೆಲ್ಲ ನೋಡಿದ್ರೆ ನಮ್ ಜೊತೆಯಲ್ಲಿರೋದ್ ನಿಮ್ಗೆ ಇಷ್ಟವಿಲ್ಲ ಅಂತ ಕಾಣುತ್ತೆ. ಓಕೆ ರಮೇಶ್, ಓಕೆ. ನಿಮ್ಮಿಷ್ಟನೇ ನಮ್ಮಿಷ್ಟ. ಇಷ್ಟೆಲ್ಲ ನಡೆದ ಮೇಲೂ
ಇನ್ನೂ ನಮ್ಮ ಜೊತೆಯಲ್ಲಿ ನೀವಿರಿ ಅಂತ ಬಲವಂತ ಮಾಡೋದಲ್ಲ ಅರ್ಥವಿಲ್ಲ. ಅದಕ್ಕೆ ಇವತ್ತಿನಿಂದ ನಿಮ್ ದಾರಿ ನೀವು ನೋಡ್ಕೊಳ್ಳಿ. ಯಾಕೆ ಯಾಕೆ ನೋಡ್ಕೋಬೇಕು? ಯಾಕೆ ಅಂದ್ರೆ ನಮಗೂ ವಯಸ್ಸಾಯ್ತು. ನಮ್ಮ ಕಣ್ಣು ಮುಂದಿನ ಹುಡುಗರ ಕೈಲಿ ಥೂ ಛೀ ಅನ್ನಿಸ್ಕೊಳಕ್ ನಮ್ಗೆ ಅಸಹ್ಯ. ಅದಕ್ಕೋಸ್ಕರ ನೀವು ಬೇರೆ ಮನೆ ನೋಡ್ಕೊಳ್ಳಿ. ನಮ್ಮನ್ನ ಬೇರೆ ಮನೆಗೆ ಹೋಗಿ ಅನ್ನೋದಿಕ್ಕೆ ನೀವ್ ಯಾರ್ರಿ? ಈ ಮನೆ ಮಾಲೀಕ. ಈ ಮನೆ ಮಾಲೀಕರು ನೀವಲ್ಲ, ನಾನು. ಕೇಳಿದ್ಯಾ ನಿನ್ ಹೆಂಡತಿ ಹೇಳೋ ಮಾತ್ನ? ಇದರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಇದೆ ಡ್ಯಾಡಿ, ನೀವ್ ಹೇಳ್ದಾಗೆ ಈ ಮನೆನ ಅಮ್ಮನ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ನನ್ನ ಇಷ್ಟದಂತೆ ಸುಧಾ ಹೆಸರಲ್ಲಿ ಮಾಡಿಸಿದ್ದೀನಿ. ಪಾರ್ವತಿ ನೋಡಿದ್ಯಾ, ನಾವೆಷ್ಟು ಪುಣ್ಯ ಮಾಡಿದ್ದೀವಿ. ಒಬ್ಬ ಬೆನ್ನು ಚೂರಿ ಹಾಕದ, ಇನ್ನೊಬ್ಬ ಎದೆ ಚೂರಿ ಹಾಕದ. ನಿನಗಿನ್ನೂ ಇಲ್ಲೇ ಇರಬೇಕು ಅಂತ ಆಸೆ ಇದೆಯಾ? ನಿನ್ನ ಹೆಂಡತಿ ಹೆಸರಿನಲ್ಲಿ ಮಾಡಬೇಕಾಗಿದ್ದ ಮನೆನ ನನ್ನ ಹೆಂಡತಿ ಹೆಸರಿನಲ್ಲಿ ಮಾಡಿದೆ ಅನ್ನೋ ಕೋಪದಲ್ಲಿ ಹೋಗ್ತಾ ಇದ್ಯಾ? ನಿಸ್ವಾರ್ಥದಿಂದ ನಮ್ಮನ್ನೆಲ್ಲ ಸಾಧ್ಯ ಅಂತ ಬರೀ ಮಾತಿನಲ್ಲೇ ಹೇಳ್ತೀಯ? ಆಸ್ತಿಗಾಗಿ ಹೊಡೆದಾಡೋ ನೀನು ಸ್ವಾರ್ಥಿ ಅಲ್ವಾ? ಈ ಮನೇಲಿ ನೀವು ಇರ್ತೀವಿ ಅಂದ್ರೆ ನಾವ ಬೇಡ ಅಂದ್ವಿ. ಮನೆ ಬಿಟ್ಟು ಹೋಗುವಂತ ಅಗತ್ಯ ಈಗೇನು ಬಂದಿದೆ? ಬಂದಿದೆಯಪ್ಪ, ಬಂದಿದೆ. ತಾಯಿನ ಸಾಯಿ ಅಂತ ಬೈದ ಹೆಂಡತಿನ ವಹಿಸ್ಕೊಂಡು ಬಂದ ಮಗ ನೀನು. ನಿನ್ನ ಹತ್ರ ಇದ್ದು ಕ್ಷಣ ಕ್ಷಣಕ್ಕೂ ಸಾಯ್ತಾ ಬದುಕಿರಕ್ಕೆ ನಾ ಇಷ್ಟಪಡಲ್ಲ. ರಮೇಶ್, ನನಗೆ ಸಾವು ತಾನಾಗೆ ಬರೋವರೆಗೂ ನಾನು ಸಾಯಕ್ಕೆ ಇಷ್ಟಪಡಲ್ಲ. ನಾನು ಸತ್ತ ಮೇಲೆ ಕೂಡ ಬದುಕಿರಕ್ಕೆ ಇಷ್ಟಪಡ್ತೀನಿ. ನಡಿ. ಈಗ ನನ್ನ ಹತ್ರ 500 ರೂಪಾಯಿ ಇರೋದು, ಊಟ ಕೂಡ 1 ರೂಪಾಯಿ ಉಳಿಸ್ಕೊಳ್ಳಿಲ್ಲ. ದಯವಿಟ್ಟು ನಮ್ಗಿರಕ್ ಜಾಗ ಕೊಡಿ. ನಾವೇನ್ ಧರ್ಮಛತ್ರ ಇಟ್ಟಿಲ್ಲ ಕಣೆಯ, 1000 ರೂಪಾಯಿ ಇಡು, ಬಿಗಿದ್ ಕೈ ತಗೋ. ಸೌಕರ್ಯ, ಅಷ್ಟೊಂದು ಹಣ ನನ್ನ ಹತ್ರ ಇಲ್ಲ. ಹಾಗಂತ ನಿಮ್ಮ ಋಣ ನಾನು ತೀರಿಸ್ತೇ ಇರಲ್ಲ. ಹಾಗಾದ್ರೂ ದುಡ್ದು ನಿಮ್ ಬಾಕಿನ್ ತೀರಿಸ್ತೀನಿ. ನಮ್ಮಪ್ಪಾಜಿ ನಮ್ಮಮ್ಮ ಮರದ ಕೆಳಗಡೆ ನಿಂತಿದ್ದಾರೆ, ಅವ್ರ ಮನೆಗೆ ಹುಷಾರಿಲ್ಲ. ನೀವೇ ನನ್ನ ಭಾಗದ ದೇವ್ರು, ದಯವಿಟ್ಟು ಕಾಪಾಡಿ. ರಂಗ, ಹುಡುಗ ಬಹಳ ಒಳ್ಳೆಯವನ ಕಾಣ್ತಾನೆ. ಪಾಪ ನೋಡು, ಹಣ ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ, ತಗೊಂಡು ಬೀಗದ ಕೈ ಕೊಡು. ತಗೋ. ಸೌಕರ್ಯ, ನೀವು ನಿಜವಾಗ್ಲೂ ದೇವರು. ನನ್ ಚರ್ಮ ಸುದ್ದು ನಿಮಗ್ ಚಪ್ಪಲಿ ಮಾಡಿ ಹಾಕಿದ್ರು ನಿಮ್ ಋಣ ತೀರಲ್ಲ. ನಿಮ್ಮ ಉಪಕಾರ ನನ್ನ ಯಾವತ್ತೂ ಮರೆಯಲ್ಲ. ನಾನು ಬರ್ತೀನಿ ಸೌಕರ್ಯ, ಬರ್ತೀನಿ. ಏನ್ರಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡೋಕೇನಿದೆ ಪಾರು? ಮುಂದೇನ್ರಿ ಗತಿ? ಯಾಕೆ ಹೆದರ್ಕೋತೀಯ ಪಾರು? ಹೊಟ್ಟೆಗೆ ಹುಟ್ಟಿದ ಮಕ್ಕಳು ನಮಗೆ ಮೋಸ ಮಾಡಬಹುದು, ಆದ್ರೆ ನಮ್ ಕೈಲಿರೋ ಕಸಬ್ ಮೋಸ ಮಾಡಲ್ಲ. ಭಗವಂತ ಕಿತ್ಕೊಂಡಿದ್ದು ಒಂದ್ ಕೈ, ಎಡಗೈಗೂ ಬಲಗೈಗೂ ನಂಗೆ ವ್ಯತ್ಯಾಸ ಗೊತ್ತಿಲ್ಲ. ಈ ಕೈಲಿ ಏನು ಬೇಕಾದ್ರೂ ಮಾಡಬಹುದು, ಆದ್ರೆ ಇವಾಗ ಈ ಕೈಲಿ ಏನು ಇಲ್ಲ ಪಾರು. ಬೇಡ ಪಾರು, ಬೇಡ, ನಾನು ಈ ಕೆಲಸ ಮಾಡಲ್ಲ. ಮೊದಲೇ ನಿನ್ ಸಾಲ್ಗಾರ ನಾನು. ನಿನ್ನ ಕೈಲಿದ್ದ ಬಳೆ ಕಿವಿಯಲ್ಲಿದ್ದ ಓಲೆ ಕಿತ್ಕೊಂಡೆ, ಈಗ ಇದನ್ನು ಕಿತ್ಕೊಂಡ ದೇವ್ರ ಮೆಚ್ಚಲ್ಲ. ನಾನಿನ್ನೂ ಬದುಕಿದ್ದೀನಿ ಪಾರು, ಬದುಕಿದ್ದೀನಿ. ನನ್ನ ಉಸಿರಿರುವಾಗಲೇ ನಿನ್ನ ಮಾಂಗಲ್ಯನ ಕಿತ್ಕೊಳ್ಳಲ್ಲ. ಹೆಸರಣ್ಣಯ್ಯ? ಕಮಲ್ರಾಜ್. ಶೇಖರ್. ಪ್ರಭು. ನಾರಾಯಣ. ಗುಬ್ಬಣ.
ನಿನ್ನ ಹೆಸರು? ಕೃಷ್ಣಾಚಾರ್. ಹೆಸರೇನಯ್ಯ? ಹೆಸರು ಶಿವಣ್ಣ. ಆ ಶಿವಣ್ಣ. ನೆಕ್ಸ್ಟ್ ಅಶೋಕ್ ಕುಮಾರ್. ಜಯರಾಜ್. ಆಮೇಲೆ ಚಿಕ್ಕನಸಮಯ. ನಿನ್ನ ಹೆಸರು? ಡಿ ಶೇಷಪ್ಪ. ನಿಮ್ಮೆಸ್ರೇನ್ರಿ? ಹನುಮಂತರಾಯ. ಹೆಸರೇನ ನಿಂದು? ರೇವಣ್ಣ. ರೇವಣ್ಣ. ಏ ಮೊದಲೊಂದು ಸಲ ತಗೊಳ್ಳಿಲ್ಲ ಏನು? ಇಲ್ಲ ಸುಳ್ಳಾಡ. ಮತ್ತೇನ್ ಸರ್ ಏನು? ಅಂಬೀಶ ನೋಡಿ ಸರ್, ರದ್ದ ಕೊಡೋದನ್ನ ವ್ಯಾಪಾರ ಅನ್ಕೊಂಡ್ಬಿಡ. ನೀನು ರದ್ದ ಕೊಟ್ಟು ದುಡ್ಡಿಸ್ಕೊಂಡು ಬಿಡೋದು, ಜೂಜಾಡೋದು, ಮತ್ತೆ ಎಣ್ಣ ಕುಡಿಯೋದು. ಇಲ್ಲ ಏನಪ್ಪ ಇದಲ್ಲ? ಇಲ್ಲ ರಮಣ್ಣವ್ರೆ, ಇಲ್ಲ ಇಲ್ಲ. ಅಪ್ಪಾಜಿ, 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 ಇಲ್ಲಿ ನೋಡಿ ಅಪ್ಪಾಜಿ, ಇಲ್ಲಿ ನೋಡಿ ಅಪ್ಪಾಜಿ. ಇದು ಕಳ್ತನ ಮಾಡ್ದ್ಯಾ ಅಪ್ಪಾಜಿ? ಇಲ್ಲ ಅಪ್ಪಾಜಿ, ದೇವರನಿಗೂ ಇಲ್ಲ. ಮತ್ತೆ ದುಡ್ಡೆಲ್ಲಿಂದ ಬಂತಿದ್ದಕ್ಕೆ? ದುಡ್ಡು ದುಡ್ಡು ಚಂದ್ರಣ್ಣ ಸಿಕ್ಕಿದ್ರು ಅಪ್ಪಾಜಿ. ಅವರು ಪಾಪಿ ಚಂದ್ರು ಹತ್ರ ಭಿಕ್ಷೆ ಬೇಡಿ ತಂದ್ಯನೋ? ಒಂದು ಕ್ಷಣ ಮನೆಯಲ್ಲಿರ್ಬೇಡ, ಹೋಗಾಚೆ. ಇನ್ನು ಯಾಕೋ ಇದ್ಯಾ, ಹೋಗಾಚೆ. ನಂದೀಶ, ಭವಾನಿ ಶಂಕರ್, ಈ ತಬ್ಲಿನ ಯಾಕಪ್ಪ ಹೊಡಿತಾ ಇದ್ದ? ಇವ್ರಿಗೆ ನಿನ್ ಮಗ ಹಣ ಕೊಡ್ಲಿಲ್ಲ ನೋಡು ನೋಡು. ಒಂದ್ಸಲ ಅಲ್ಲ, ಎರಡ್ ಸಲ ಅಲ್ಲ, ಮೂರ್ ಸಲ ತನ್ನ ಮೈಯನ್ ರಕ್ತ ಮಾರ್ಕೊಂಡು ಅವ್ರ ಕೈಯಿಂದ ಒದಿಸ್ಕೊಂಡು ಹೊಡೆಸ್ಕೊಂಡು ಆ ಹಣದಿಂದ ನಿನಗೋಸ್ಕರ ಇದೆಲ್ಲ ತಂದ್ಕೊಟ್ಟಿದ್ದಾನೆ. ನಂದೀಶ, ನಾ ದುಡುಕ್ಬಿಟ್ಟೆ, ನನ್ ಕ್ಷಮಿಸ್ಬಿಡು, ನನ್ ಕ್ಷಮಿಸ್ಬಿಡಪ್ಪ. ನಂದೀಶ, ಬಾಪ ಇಲ್ಲಿ. ನಂದೀಶ, ನೀನ್ ಯಾಕೋ ನನ್ನ ಹೊಟ್ಟೆಲಿ ಹುಟ್ಟಲಿಲ್ಲ. Thank you.
ಇಲ್ಲ, ಕೇಳೋರು ಯಾರು ಇಲ್ಲ, ಹೇಳೋರು ಇಲ್ಲದೇ ಇಲ್ಲ. ಜೀವನವ ಪ್ರತಿ ನಿಮಿಷ ಅನುಭವಿಸು, ಹೊಸ ಹರುಷ ಆಡಿ ಹಾಡಿ ಕುಣಿಯುವ. ನೀರಿ ಮಧುವ ಕುಡಿ ಸೇರಿ ಸುಖವ ಪಡೀರ, ಎಲ್ಲ ಬಂದ ತೊರೆ ತೇರೆ ಎಲ್ಲ ಮರೆಯಿನ. ಮೋಜಿನ ಬಾಳಿನಲ್ಲಿ ಕರುಳಿದು ಕುರುಡು, ಮೋಜಿನ ಬಾಳಿನಲ್ಲಿ ಕರುಳಿದು ಕುರುಡು. ಆಸರೆ ಇಲ್ಲ, ಆದರವಿಲ್ಲ, ಪ್ರೀತಿಗೆ ನೋವೇ ಫಲವೆಲ್ಲ. ಕೇಳೋರು ಯಾರು ಇಲ್ಲ, ಹೇಳೋರು ಇಲ್ಲೇ ಇಲ್ಲ. ಜೀವನದ ಪ್ರತಿ ನಿಮಿಷ ಅನುಭವಿಸು, ಹೊಸ ಹರುಷ ಆಡಿ ಹಾಡಿ ಕುಣಿಯುವ. ತಾಳ ಹಾಕಿ ನಲಿ ಪ್ರೀತಿ ಪಾಠ ಕಲಿತಾರ, ಹೆಜ್ಜೆ ಹಾಕಿ ಕುಣಿ ಕಾಲ ಮರೆತುರಣಿ. ಈಗ ಕೇಳಿದೆಲ್ಲ ಕೊಡು ನಾಳೆ ಚಿಂತೆ ಬಿಡು. ಜೀವನ ಪ್ರತಿ ನಿಮಿಷ ಹೊಸ ಛಲವೆಲ್ಲ, ಜೀವನ ಪ್ರತಿ ನಿಮಿಷ ಹೊಸ ಛಲವೆಲ್ಲ. ಒಳ್ಳೆಯತನಕ್ಕೆ ಪ್ರತಿಫಲವಿದೆಯೇ, ನಂಬಿದ ದೈವಕ್ಕೆ ಕಣ್ಣಿಲ್ಲ. ಯಾರು ಇಲ್ಲ, ನಂದಿಶಾ, ಆ 3666 ಗಾಡಿ ಟೈರ್ ಬಿಚ್ಚೋ. ಇಂತ ಊಟ ಮಾಡಿದ್ರೆ ಎಷ್ಟೋ ದಿನ ಆಗೋಗಿದೆ. ಫಾರಿನ್ ಅಲ್ಲಿ ಇದ್ದಾಗ ಇಂತ ಊಟ ಸಿಗ್ತಾನೆ ಇರ್ಲಿಲ್ಲ. ಬಾಯ್
ಇದೇನ್ ಡ್ಯಾಡಿ ಇಲ್ಲಿದ್ದೀರಾ? ನಾವು ನಿಮ್ಗಾಗಿ ಎಷ್ಟು ಹುಡುಕಾಡಿದ್ವಿ ಗೊತ್ತಾ? ನಾವೆಲ್ಲ ಇರುವಾಗ ನೀವ್ಯಾಕೆ ಕಷ್ಟಪಡ್ಬೇಕು? ಈ ಗುಡಿಸಲು, ಈ ಗಲೀಜು, ಛೇಛೆ, ನನ್ನಿಂದ ಸಹಿಸೋಕ್ ಸಾಧ್ಯವಿಲ್ಲ. ನಿಜ ನಿಜ, ನಿನ್ನ ಶ್ರೀಮಂತ ಸ್ನೇಹಿತನ ಬಂಗ್ಲೆ ಎದುರುಗಡೆ ನನ್ನ ಗುಡಿಸ್ಲಿರೋದು ನೋಡೋದು ಕಷ್ಟನೆ. ಅದು ನನ್ನಂಥೊಬ್ಬ ಮೆಕ್ಯಾನಿಕ್ 24 ಗಂಟೆ ಕೆಲಸ ಮಾಡೋದು ನೋಡೋದು ಇನ್ನೂ ಕಷ್ಟನೆ. ಅದು ನನ್ನ ಕೈ ಬೇರೆ ಸರಿ ಇಲ್ಲ ಅಂಥ ನಿಮ್ಮಪ್ಪ ಆಗಿರೋದು ನಿನ್ನ ಶ್ರೀಮಂತ ಸ್ನೇಹಿತ ನೋಡಿದ್ರೆ ದೊಡ್ಡ ಸಂತ. ಅಮ್ಮ ಅಮ್ಮ, ನಾವಿರುವಾಗ ಡ್ಯಾಡಿ ಯಾಕೆ ಈ ತರ ಕಷ್ಟಪಡ್ಬೇಕು? ಅದನ್ನ ಹೇಳೋಕ್ ನಾವು ಬಂದ್ರೆ ಏನೇನೋ ಮಾತಾಡ್ತಿದ್ದಾರೆ. ಏನೇನೋ ಮಾತಾಡ್ತಿಲ್ಲ ಮಗನೇ, ಸತ್ಯ ಹೇಳ್ತಾ ಇದ್ದೀನಿ. ನಾನೀ ರೀತಿ ಫುಟ್ಪಾತ್ ಮೇಲೆ ಇರೋದು ನೋಡಿ ನಿನಗೆ ಅವಮಾನ ಅಲ್ಲ? ಸಾವುಕಾರ ಸೋಮಯ್ಯನವ್ರ ಅಳಿಯ ಗಲೀಜ್ ಬಟ್ಟೆ ಹಾಕೊಂಡು ಕಾರ್ ರಿಪೇರ್ ಮಾಡೋ ಆ ಟ್ರಾವೆಲ್ ಒಬ್ಬ ಗ್ಯಾರೇಜ್ ಮೆಕ್ಯಾನಿಕ್ ಮಗ ಅಂತ ಹೇಳ್ಕೊಳತ್ತೆ, ನಿನಗೆ ಅವಮಾನ ಅಲ್ಲ? ಹಾಗೇನಿಲ್ಲ ಡ್ಯಾಡಿ. ನಾನ್ ನಿಮ್ಮಪ್ಪ ಕಣೋ, ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಗೊತ್ತು. ಒಳಗೊಂದು ಹೊರಗೊಂದು ಛೀ, ನಿಮ್ ಮುಖ ನೋಡಕ್ಕೂ ನನ್ಗೆ ಅಸಹ್ಯ. ಆಚೆ ರೂಪಾಯಿ ಬಿಟ್ಟಿ ಕೆಲಸ ಮಾಡೋದನ್ನ ಬಿಟ್ಟು ಬಹಳ ದಿವಸ ಆಯ್ತು. ಏನ್ ಮಾಡ್ತಾ ಇದ್ದೀರೀ? ಏನ್ರಿ ಅರು? ಇದು ಕಾರಿನ ಕಾರ್ಬೋರೇಟರ್ ನಲ್ಲಿರೋ ನೀಡಲ್ ಜೆಟ್, ಇದನ್ನ ಹೊಸ್ತಾ ಕಂಡಿರ್ದಿದ್ದೀನಿ. ಕಾರಿನ ಜೀವನಕ್ಕೆ ಇದೇ ಆಧಾರ, ಮುಂದೆ ನಮ್ ಜೀವನಕ್ಕೂ ಇದೇ ಆಧಾರ. ನಂದೀಶ ಅಪ್ಪಾಜಿ, ಆಯಿಲ್ ಚೆಕ್ ಮಾಡು. ಮಹದೇಶ್ವರ, ಇದ್ರಲ್ಲಿ ನನಗೆ ಯಶಸ್ಸು ಕೊಡಪ್ಪ. ಸರಿಯಾಗಿದೆ ಅಪ್ಪಾಜಿ. ಸ್ಟಾರ್ಟ್ ಮಾಡು.
ನಂದೀಶಾ ಬಾಯಿಲಿ ಬಾಯಿಲಿ ಸಕ್ಸಸ್ ಸಕ್ಸಸ್ ಅರು ನನ್ನ ಗುರಿ ನಾನು ಮುಟ್ಬಿಟ್ಟೆ ನಾನು ಹಿಟ್ ಕೆಲಸ ಸಾಧಿಸ್ಬಿಟ್ಟೆ ಅರು ನಾನು ಕಂಡಿಡ್ದು ಕಾರ್ ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ ಇವತ್ತು ನನ್ನ ಲೈಫೇ ಬದಲಾಯಿಸ್ಬಿಡುತ್ತೆ ಈ ಹೊತ್ತು ಕಾರಿನ ಇತಿಹಾಸದಲ್ಲೇ ಒಂದು ಶುಭ ದಿನ ನಮ್ಮ ಭವಾನಿ ಶಂಕರ್ ಅವರು ಒಂದು ಹೊಸ ಕಾರ್ಬರೇಟರ್ ಕಂಡು ಹಿಡಿದು ಅದು ಪೆಟ್ರೋಲ್ ದುಬಾರಿ ಆಗಿರೋ ಈಗಿನ ಕಾಲದಲ್ಲಿ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಸಾಧಾರಣವಾಗಿ ಒಂದು ಕಾರು 1 ಲೀಟರ್ ಪೆಟ್ರೋಲ್ಗೆ 10 ಕಿಲೋಮೀಟರ್ ಓಡುತ್ತೆ ಆದ್ರೆ ನಮ್ಮ ಭವಾನಿ ಶಂಕರ್ ಕಂಡು ಹಿಡಿದಿರೋ ಈ ಹೊಸ ಕಾರ್ಬರೇಟರ್ನ ಅದೇ ಕಾರ್ಗೆ ಹಾಕಿದ್ರೆ 1 ಲೀಟರ್ ಪೆಟ್ರೋಲ್ಗೆ 15 ಕಿಲೋಮೀಟರ್ ಓಡುತ್ತೆ ಮಿಸ್ಟರ್ ಭವಾನಿ ಶಂಕರ್ ಈ ಹೊಸ ಕಾರ್ಬರೇಟರ್ನ ಕಂಡು ಹಿಡಿದು ನಮ್ಮ ಮೋಟಾರ್ ಇಂಡಸ್ಟ್ರೀಸ್ಗೆ ದೊಡ್ಡ ಉಪಕಾರ ಮಾಡಿದ್ರಿ ಇದು ನಮ್ಮ ದೇಶನೇ ಹೊಗಳಬೇಕಾದಂತ ಕಾರ್ಯ ಈ ಹೊಸ ಕಾರ್ಬೋರೇಟರ್ನ ನಾವು ಒಪ್ಪಿಸ್ಕೊಳ್ತಾ ಇದೀವಿ ಹಾಗೆ ಈ ಹೊಸ ಕಾರ್ಬೋರೇಟರ್ನ ಪೇಟೆಂಟ್ ರಿಜಿಸ್ಟ್ರೇಷನ್ ಮಾಡಿಸಿ ಆದಷ್ಟು ಬೇಗ ಉತ್ಪಾದನೆ ಶುರು ಮಾಡಬೇಕು ಅಂತ ಹೇಳಿ ನಾವು ಆರ್ಡರ್ಸ್ ಕೊಡ್ತಾ ಇದೀವಿ ಓಕೆ ಸರ್ ನಾನೇ ಮಾಡ್ಕೊಡ್ತೀನಿ ಆಯ್ತು ನೋಡೋಣ ಓಕೆ ವರ್ಷಗಳ ಮೇಲೆ ಇವತ್ತು ನಿಮ್ಮ ಮುಖದಲ್ಲಿ ಸಂತೋಷ ಕಾಣ್ತಾ ಇದ್ದೀನಿ ಅದಕ್ಕೆ ಕಾರಣ ನಿಂಗೆ ಗೊತ್ತಲ್ಲ ಬಾರು ಕಷ್ಟ ಕಾಲದಲ್ಲಿ ನನ್ನ ಧೈರ್ಯ ಕೊಟ್ಟು ಒತ್ತಾಸೆಯಾಗಿ ನಿಂತು ಸುಖದ ಕಾಲ ಬರೋ ತನಕ ಎಲ್ಲ ತೊಂದರೆಗಳನ್ನು ನಗನಗತಾ ಸೈರಿಸಿಕೊಂಡು ಬಂದ ನನ್ನ ಪಾರ್ವತಿ ಸಹನೆಯನ್ನು ಮೆಚ್ಚಿ ಆ ಭಗವಂತ ನನಗಿವತ್ತು ಈ ಸಂತೋಷ ಕೊಟ್ಟಿದ್ದಾನೆ ಮರ್ತಿದ್ದೆ ಇವತ್ತು ನಮ್ಮ ಮದುವೆ ಆದ ದಿವಸ ಅದಕ್ಕೆ ನಿಮ್ಗೊಂದು ಬಹುಮಾನ ತಂದಿದ್ದೀನಿ ಏನಿದೆ ಇದರಲ್ಲಿ ತೆಗೆದು ನೋಡು ಇಂಥ ಅಪೂರ್ವಾದ ಪ್ರೆಸೆಂಟೇಷನ್ ಕೊಡ್ತೀರಾ ಅಂತ ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ 5 ವರ್ಷದ ಹಿಂದೆ ನಿನ್ನ ಕೈಯಿಂದ ನಾನು ಬಲವಂತವಾಗಿ ತಗೊಂಡಿದ್ನಲ್ಲ ಅದೇ ಬಳೆಗಳು ದುರದೃಷ್ಟ ಇದನ್ನ ನನ್ನ ಕೈಯಿಂದ ಕಿತ್ಕೊಂಡಿತ್ತು ಇವತ್ತು ನಾನು ಆ ದುರದೃಷ್ಟದ ಕೈಯಿಂದ ಕಿತ್ಕೊಂಡ್ಬಂದ್ಬಿಟ್ಟೆ ಇದನ್ನಿಂದು ಅಸಲಿ ಇವತ್ತು ತೀರಿಸಿದ್ದೀನಿ ಆದಷ್ಟು ಬೇಗ ಬಡ್ಡಿ ಕೊಡ್ತೀನಿ ಮಾರು ಗಂಡನ್ ತಮ್ಮ ತಮ್ಮ ಹೆಂಡತಿಗೆ ಪ್ರೀವಾದ್ ಏನಾದರೂ ಕೊಡ್ತಾ ಇರ್ತಾರೆ ಇಷ್ಟು ವರ್ಷ ಆದ್ರೂ ನೀನೇನು ಕೇಳಿಲ್ವಲ್ಲ ಇವತ್ತು ನೀನೇನಾದ್ರೂ ಕೇಳಲೇಬೇಕು ನೀ ಕೇಳಿದ್ದು ನಾನು ಕೊಟ್ಟು ಬಿಡ್ತೀನಿ ನನಗ ನೀವ್ ಯಾವಾಗ್ಲೂ ಹೀಗ್ ನಗ್ನಗ್ತಾ ಇರಿ ಸಾಕು ಅದು ಸಾಧ್ಯವಿಲ್ಲ ಇವತ್ ನೀನೇನಾದ್ರು ಕೇಳಲೇಬೇಕು ನಾನ್ ನಿನ್ ಕೊಡ್ಲೇಬೇಕು ಹಾಗ ಸರಿ ಸಮಯ ಬರ್ಲಿ ಕೇಳ್ತೀನಿ ಆ ಕೊಡೂರಂತೆ ಗ್ಯಾರಂಟಿ ಆ ಸಮಯಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಈಗ ಸದ್ಯ ಕೂಟ ಕಾಯ್ತಾ ಇದೆ ಅದು ಗ್ಯಾರಂಟಿ ನಂದೇ ಆ ಯೂನಿವರ್ಸಲ್ ಟ್ರೇಡಿಂಗ್ ಕಂಪನಿಯಿಂದ ಆರ್ಡರ್ಸ್ ಬಂದಿತ್ತಲ್ಲ ಅದೇನ್ ಮಾಡಿದೆ ಡಬಲ್ ಶಿಫ್ಟ್ ನಡೀತಾ ಇದೆ ಅಪ್ಪಾಜಿ ನಾಡದಷ್ಟೊತ್ತಿಗೆ ಎಲ್ಲ ರೆಡಿ ಆಗುತ್ತೆ ಉಪ್ಪಿನಕಾಯಿ ಹಾಕು
ಆ ಮಂಗಳೂರಿಂದ ರೇಡಿಯೇಟರ್ಸ್ ಬಗ್ಗೆ ಕಂಪ್ಲೇಂಟ್ ಬಂದಿತ್ತಲ್ಲ, ಅದೇನಾಯ್ತು? ಏನು ಆಗ್ಲಿಲ್ಲ. ಏನ್ರಿ ಇದು, ಈಗ್ಲೂ ಆಫೀಸ್ ಮಾತು ಬಿಸ್ನೆಸ್ ಮಾತು ನೆನ ಎಲ್ಲ ಮರ್ತು ತೃಪ್ತಿಯಾಗಿ ಊಟ ಮಾಡಬಾರ್ದ? ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೀನ್ ಬಡಿಸ್ತಿರುವಾಗ ತೃಪ್ತಿ ಆಗದೆ ಇರತ್ತಾ? ಆ ನಂದೇಶ್, ಆ ಕಪೂರ್ ಚಂದ್ ಫೋನ್ ಮಾಡಿದ್ನಲ್ಲ, ನಾನು ಹೇಳ್ತಾನೆ ಇದ್ದೀನಿ, ನೀವು ಮಾತಾಡ್ತಾನೆ ಇದ್ದೀರಲ್ಲ, ಏನಾಗ್ಬೇಕೀಗ ನೋಡಿ. ದೇವ್ರು ನಮ್ಗೆ ಬಯಸಿದ್ದಕ್ಕಿಂತಲೂ ಹೆಚ್ಚಾಗೆ ಕೊಟ್ಟಿದ್ದಾನೆ, ಈಗ್ಲಾದ್ರೂ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಪಾರು, ನಾನ್ ರೆಸ್ಟ್ ತಗೊಳ್ಳೋದು ಯಾವಾಗ ಗೊತ್ತಾ? ಆ ಮೇಲಿರೋ ದೇವ್ರು ಸಾಕು ಬಾರಯ್ಯ ಅಂತ ಕೂಗಿದಾಗ. ವಾ ಬ್ಯೂಟಿಫುಲ್ ಸುಧಾ, ಮನೆ ಕಳೆನೆ ಬದಲಾಯಿಸ್ಬಿಟ್ಟಿದೆ. ಟಿವಿ, ಫ್ರಿಡ್ಜ್, ಟೇಪ್ ರೆಕಾರ್ಡರ್ ಎಲ್ಲ ತಂದ್ಬಿಟ್ಟಿದ್ದೀರಾ? ಒಂದ್ ವಿಡಿಯೋ, ಒಂದ್ ಕಾರ್ ಬಂದ್ಬಿಟ್ರೆ ಅದು ಕೂಡ ಬಂದ್ಬಿಡುತ್ತೆ ಡಾರ್ಲಿಂಗ್. ನನಗ್ ಗೊತ್ತು ರೀ. ರಮೇಶ್, ರಮೇಶ್, ಎಕ್ಸ್ಕ್ಯೂಸ್ ಮಿ, ಯಾರು ಕೂಗ್ತಾ ಇದ್ದಾರೆ, ಪ್ಲೀಸ್ ಕ್ಯಾರಿ ಆನ್. ಕೂತ್ಕೊಳ್ಳಿ. ನಮಸ್ಕಾರ ಸರ್. ಏನ್ರಿ ನಮಸ್ಕಾರ, ಎಲ್ರಿ ಕಂತು? ಈ ತಿಂಗಳು ಕೊನೆಗೆ ಕಟ್ಬಿಡ್ತೀನಿ. ಏನ್ ಈ ತಿಂಗಳು ಕೊನೆ ಕಟ್ಟೋದು? ನೀವ್ ಈ ತರ ಮಾಡಿದ್ರೆ ಫ್ರಿಡ್ಜ್, ಫರ್ನಿಚರ್, ಟಿವಿ ಎಲ್ಲ ತಗೊಂಡೋಗ್ಬಿಡ್ತೀನಿ. ಸಾರಿ ಸರ್, ಈ ತಿಂಗಳು ಸ್ವಲ್ಪ ಖರ್ಚು ಹೆಚ್ಚಿಗೆ ಬಂತು, ಅದಕ್ಕೆ ತಡ ಆಯ್ತು. ಅಲ್ಲ ರೀ, ದೊಡ್ಡ ಮನುಷ್ಯ ಮಗನ ಈ ತರ ಮಾಡೋ ಸರಿಯಲ್ಲ. ಇನ್ಮೇಲೆ ಹೀಗಾಗಲ್ಲ ಸರ್, ಸರಿಯಾಗಿ ಕಟ್ಬಿಡ್ತೀನಿ. ಸರಿ, ಅದು ನೋಡ್ತೀನಿ. ಅಪ್ಪಾಜಿ, ಗೋಪಾಲ್ ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ನಮಸ್ಕಾರ ಧಣಿ. ನಮಸ್ಕಾರ. ಚೆನ್ನಾಗಿದ್ಯಾ ಗೋಪಾಲ್? ನಿಮ್ಮ ಆಶೀರ್ವಾದ, ಚೆನ್ನಾಗಿದ್ದೀನಿ ಧಣಿ. ಗೋಪಾಲ್, ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಆಕ್ಸಿಡೆಂಟ್ ಆಗಿ ನೀನು ಕಾಲು ಕಳ್ಕೊಂಡಿದ್ದು ನನ್ ತುಂಬಾ ದುಃಖ ಆಗಿದೆ. ನಿನ್ ಸ್ಥಿತಿ ಎಂಥದ್ದು ಅಂತ ನನಗೆ ಅರ್ಥವಾಗುತ್ತೆ. ನಮ್ ಪುಣ್ಯ, ಬಡವರು ಕಷ್ಟ ತಿಳಿದಿರೋ ಧಣಿ ಸಿಕ್ಕಿರೋದು. ಗೋಪಾಲ್, ಕಂಪನಿ ಕಡೆಯಿಂದ ಬರಬೇಕಾದ ಪರಿಹಾರ ನಿನಗೆ ಬಂದ್ಬಿಡುತ್ತೆ. ಈ 30,000 ರೂಪಾಯಿ ನನ್ನ ಕಡೆಯಿಂದ ನಾನ್ ನಿನಗೆ ಕೊಡ್ತಾ ಇದ್ದೀನಿ, ತಗೋ. 30,000? ಎಲ್ಲ ನನಗೇನಾ? ನಿನಗೆ ಅಪ್ಪ. ರಾಜಣ್ಣ, ನೋಡಿದ್ಯಾ ನಮ್ಮ ಧಣಿಗಳು ಎಂಥ ದಯಾಶೀಲರು. ಧಣಿ, ನಿನ್ನೆ ಋಣರ ನಾನೇ ಜನ್ಮದಲ್ಲಿ ತೀರಿಸಲಾರೆ. ಇದು ಋಣ ಅಲ್ಲಪ್ಪ, ನನ್ನ ಕೃತಜ್ಞತೆ. ನಿನ್ನಂಥ ಒಳ್ಳೆ ಕೆಲಸಗಾರರಿಗೆ ನಾನು ಎಷ್ಟು ಕೊಟ್ಟರು ಋಣ ತೀರಲ್ಲ. ರಾಜಣ್ಣ, ಇದು ಕಷ್ಟ ಕಾಲದಲ್ಲಿ ದೇವರು ಕೊಟ್ಟ ಹಣ, ಹತ್ತಿರವಾಗಿ ಮಾಡ್ಕೋಬೇಕು. ತಗೋ. ಬೇಡ ಗೋಪಾಲ್, ಬೇಡ. ನೀನು ಇದೇ ತಪ್ಪನ್ನು ಮಾಡಬೇಡ. ನೀನು ಇನ್ನೊಂದು ಕಾಲನ ಕೈಯಾರ ಕತ್ತರಿಸ್ಕೋಬೇಡ. ಈ ಪ್ರಪಂಚದಲ್ಲಿ ಬರೀ ಮೋಸಗಾರರೇ ತುಂಬಿದ್ದಾರೆ. ಹಣದ ವಿಷಯದಲ್ಲಿ ಮಕ್ಕಳು ಇಲ್ಲ, ನೆಂಟರು ಇಲ್ಲ, ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಯಾರು ಯಾರು ಯಾವಾಗ ಮೋಸ ಮಾಡ್ತಾರೆ? ನಮ್ಮ ಹತ್ರ ಇರಬೇಕು ಗೋಪಾಲ್. ಸಾರಿ ಗೋಪಾಲ್, ನಿನ್ನ ಸ್ವಂತ ವಿಷಯದಲ್ಲಿ ತಲೆ ಹಾಕೋ ಹಕ್ಕು ನನಗಿಲ್ಲ, ತಗೋ. ಮಿಸ್ಟರ್ ಶರ್ಮಾ, ಈ ಕೆಲಸ ತಕ್ಷಣ ಆಗಬೇಕು. ಅದ್ ಸರಿ ಸರ್, ನಮ್ ಪ್ರಾಡಕ್ಟ್ ಅವ್ರ ಪ್ರಾಡಕ್ಟ್ಸ್ಗಿಂತ ಬಹಳ ಸುಪೀರಿಯರ್ ಆಗಿದೆ. ಇನ್ನೂ 10 ರೂಪಾಯಿ ಬೆಲೆ ಜಾಸ್ತಿ ಕೊಟ್ಟು ಜನ ಕೊಂಡ್ಕೋತಾರೆ. ಹೀಗಿರುವಾಗ ನಾವೇ ಯಾಕೆ ಸರ್ ಅದನ್ನು ಕಡಿಮೆ ಮಾಡಬೇಕು? ಅದರಿಂದ ನಮಗೆ ನಷ್ಟ ಆಗೋದಿಲ್ವೇ? ನೋ ಮಿಸ್ಟರ್ ಶರ್ಮಾ, ನಿಮ್ಮ ದೃಷ್ಟಿಯಲ್ಲಿ ಯಾವುದನ್ನ ನಷ್ಟ ಅಂತ ತಿಳ್ಕೊಂಡಿದ್ದೀರೋ ಅದು ನನ್ನ ಜೀವನದಲ್ಲಿ ದೊಡ್ಡ ಲಾಭ. ಸೋಮಯ್ಯ ಅಂಡ್ ಕಂಪನಿ, ಚಂದ್ರು ಆಟೋ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಹೆಸರು ಮಾರ್ಕೆಟ್ ಇಂದ ಅಳಿಸಿ ಹೋಗಬೇಕು. ಅದಕ್ಕೋಸ್ಕರ ನಾನು ಬೆಲೆಯನ್ನು ಎಷ್ಟು ಬೇಕಾದರೂ ಕಮ್ಮಿ ಮಾಡ್ಕೊಳ್ಳಕ್ಕೆ ಸಿದ್ಧ. ನಿನ್ನೆವರೆಗೂ ಬಾಲ್ ಬೇರಿಂಗ್ಸು, ಪಿಸ್ಟನ್ ರಿಂಗ್ಸು, ಕ್ಲಚ್ ಪ್ಲೇಟ್ಸು ಎಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಇದ್ದಕ್ಕಿದ್ದಾಗ 24 ಗಂಟೆಯಲ್ಲಿ ಏನಾಯ್ತು ಇವರಿಗೆಲ್ಲ? ಮಾವಯ್ಯ, ಅದು ಅದು ಏನೇ ಅದು? ಭವಾನಿ ಶಂಕರ್ ಆಟೋಮೊಬೈಲ್ಸ್ ಇಂಡಸ್ಟ್ರೀಸ್ನವರು ನಮ್ಮ ಮೇಲೆ ಕಾಂಪಿಟಿಷನ್ ಮಾಡ್ತಾ ಇದ್ದಾರೆ. ನಮಗಿಂತ ತುಂಬಾ ಕಡಿಮೆ ಬೆಲೆಗೆ ಪ್ರಾಡಕ್ಟ್ಸ್ನ ಮಾರ್ತಾ ಇದ್ದಾರೆ. ಅದಕ್ಕೆ ನಾವು ಮಾರ್ಕೆಟ್ನ ಕಳ್ಕೊಳ್ತಾ ಇದ್ದೇವೆ. ಅಂದ್ರೆ ನಿಮ್ ತಂದೆ ನಮ್ಮ ಮೇಲೆ ಸೇಡ್ ತೀರಿಸ್ಕೊತಿದ್ದಾನೆ. ಬಡತನ ಸಿರಿತನ ಶಾಶ್ವತವಲ್ಲ, ದೇವದ ಮುಂದೆ
ಗೊಂಬೆಗಳೆಲ್ಲ ನಾವೆಲ್ಲ ಗೊಂಬೆಗಳೆಲ್ಲ. ಭವಾನಿ ಶಂಕರ್, ಸಾಹುಕಾರು. ಸರ್ವಜ್ಞ ಪ್ರಸಾದ್, ಕಾರ್ನಲ್ ಬಂದ್ರೆ ಶ್ರೀಮಂತ, ನಡ್ಕೊಂಬಂದ್ರೆ ಭಿಕಾರಿ. ಸ್ನೇಹ ಪ್ರೀತಿ ವಿಶ್ವಾಸಕ್ಕೆ ನಿನ್ನ ಹತ್ರ ಬೆಲೆನೆ ಇಲ್ವಾ? ನೀನ್ ವ್ಯಾಪಾರ ಮಾಡೋ ಕೂತಿರೋದು ನಿಜ, ಹಾಗಂತ ಮನುಷ್ಯತ್ವನ ಕಳ್ಕೋಬಾರ್ದು. ಎಲ್ಲಿ ನನ್ ಮಾಮೂಲಿ ಬ್ರ್ಯಾಂಡ್ ಕೊಡು. ಅಕೌಂಟ್ ನಲ್ಲಿ ಬರ್ಕೋ. ಭವಾನಿ ಶಂಕರ ಇದೆ, ನಿಮ್ ಗುಣ ಅಪರಂಜಿ. ಆವತ್ ಹಾಗಿದ್ರು ಇವತ್ತು ಹಾಗೇ ಇದ್ದೀರಿ. ನಾವೆಲ್ಲ ನಿಮ್ಮನ್ನು ಎಷ್ಟು ನೆನೆಸ್ಕೋತಾ ಇದ್ವಿ ಗೊತ್ತಾ? ನಾನು ಅಷ್ಟೇ ಕಣಯ್ಯ, ನಿನ್ನನ್ನು ಜ್ಞಾಪಿಸ್ಕೊಂಡೆ, ನೋಡೋಣ ಅಂತ ಅನ್ನಿಸ್ತು, ಹಾಗೇ ಬಂದೆ. ಹೌದೇನು? ಹ್ಮ್, ಬರ್ತೀನಿ. ಸಂತೋಷ. ಅಪ್ಪ, ಅಪ್ಪ, ಅಪ್ಪ. ಏನು ಮಾಡ್ತಾ ಇದ್ಯಾ? ಪಾಪ ತಾತನ್ಗೆ ತುಂಬಾ ಜ್ವರ ಬಂದ್ಬಿಟ್ಟಿದೆ, ಅದಕ್ಕೆ ಗೊತ್ತಿದೆ ಪಂಚೆಯಲ್ಲಿ ಇದು ಮಾಡ್ಬಿಟ್ಟಿದ್ದಾರೆ. ಆ ರೋಗದ ಮುತ್ತಿನ ಮೈಗೆ ಬಿಟ್ಟು ನೀನ್ ಹೋಗಿತಾ ಇದ್ಯಾ? ಅಂದ್ರೆ ಏನಾಯ್ತು? ನೀನು ಅಂತ ತಾತನ್ ಕೈಯಲ್ಲಿ ಒಳೆ ಬಟ್ಟೆನಲ್ಲ ಹೋಗ್ತಲ್ವಾ? ಏನಂತೆ? ಅಮ್ಮ, ಏನಮ್ಮ ಈ ಚಿಕ್ಕ ಮಗು ಮೇಲೆ ಕೈ ಮಾಡೋಕೆ ನೀನು ನಾಚಿಕೆ ಆಗೋಲೇನಮ್ಮ? ನಾಚಿಕೆ ಆಗಲ್ವಾ? ನನ್ಗೆ ಅದು ನಾಚಿಕೆ ಆಗ್ಬೇಕು, ನಿಮ್ಗಾಗ್ಬೇಕು. ಎಳೆ ಮಗು ಕೈಲಿ ಕೊಲೆ ಬಟ್ಟೆ ಕೂತ್ ಹೋಗಿಸ್ತಾ ಇದೀರಲ್ಲ, ಇನ್ನು ನಾನು ಸುಂದಿದ್ರೆ ಅವನ್ ಕೈಲಿ ಭಿಕ್ಷೆ ಎತ್ತಿಸ್ತೀರಾ, ಕೆಲ್ದನೂ ಮಾಡ್ತೀರಾ? ಬೇಡ, ಅನ್ಯಾಯವಾಗಿ ಮಾತಾಡ್ಬೇಡ. ಏನ್ರಿ ಕೇಳ್ತಾ ಇದೀರಲ್ಲ, ದೇವರಾಣಿಗೂ ಹೇಳ್ತಾ ಇದ್ವಿ, ಇವತ್ತು ಯಾವ್ದಾದ್ರು ಒಂದು ಡಿಸೈಡ್ ಆಗ್ಬೇಕು. ಏನೇ ಏನಾಯ್ತೆ? ಹಗಲು ರಾತ್ರಿ ಈ ರೋಗದ ಮುತ್ತಿನಿಟ್ಕೊಂಡು ಸೇವೆ ಮಾಡೋದು ಅಲ್ದೆ ಅವನ್ ಮೊದಲನ್ನೆಲ್ಲ ಕೇಳ್ಕೊಂಡು ಸುಮ್ಮನಿರಕ್ಕಾಗಲ್ಲ. ಇವತ್ತಿಂದ ಈ ಮನೇಲಿ ನಾನಿರ್ಬೇಕು, ಇಲ್ಲ ಅವನಿರ್ಬೇಕು, ಏನಂತೀರಾ? ಅಪ್ಪ, ನಾನು ಬಹಳ ದಿವಸಗಳಿಂದ ನೋಡ್ತಾ ಇದ್ದೀನಿ, ನಿಮ್ಗೂ ಇವಳಿಗೂ ಒಂದ್ ಗಳಿಗೆನು ಸರಿ ಬರ್ತಾ ಇಲ್ಲ. ಮನೆಗೆ ಬಂದ್ರೆ ನಿಮ್ ಗಲಾಟೆಯಲ್ಲಿ ತಲೆ ಚಿಚ್ಚಿಡ್ ಹೋಗುತ್ತೆ, ಇನ್ ಮುಂದೆ ಹೀಗಾಗ್ಬಾರ್ದು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ, ನಿಮಗೋಸ್ಕರ ನಾನು ಇವಳನ್ನು ಬಿಡೋಕ್ಕಾಗಲ್ಲ. ಇನ್ಮೇಲೆ ನಿಮ್ ದಾರಿ ನೀವು ನೋಡ್ಬೋದು. ಏನಪ್ಪ ನೀನ್ ಹೇಳ್ತಿರೋದು? ಇನ್ಮೇಲೆ ನಮಗೂ ನಿಮ್ಗೂ ಯಾವ ಸಂಬಂಧವೂ ಇಲ್ಲ, ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನಮ್ಗೆ. ಈ ಕ್ಷಣವೇ ನೀವು ಈ ಮನೆನ ಬಿಟ್ಟು ಹೊರಟೋಗ್ಬೇಕು. ಏನು ಈ ವಯಸ್ಸಿನಲ್ಲಿ ನನ್ನ ಮನೆ ಬಿಟ್ಟು ಹೋಗ್ಬಿಡ್ತೀಯಲ್ಲೋ? ಎಲ್ಲಿಗೋ ಹೋಗ್ಲಿ, ನಿನ್ನ ಬಿಟ್ಟು ನನಗೆ ಬೇರೆ ಯಾರಿದ್ದಾರೋ? ಲೋ, ಇದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ನೀನ್ ಇಲ್ದೆ ಇದ್ದಾಗ ಮನೆ ಗುಡಿಸ್ದೆ ಸಾರಿಸ್ದೆ ಪಾತ್ರೆ ತೊಳೆದೆ ಬಟ್ಟೆ ಹೋಗ್ತಲ್ಲೋ? ನಿನ್ನ ಹೆಂಡತಿ ಕೈಲಿ ಅನ್ನಬಾರ್ದು ಮಾತ್ರನೆಲ್ಲ ಹಂಚ್ಕೊಂಡೆ, ಅರ್ಧ ಹೊಟ್ಟೆ ತಿನ್ಕೊಂಡು ನಾಯಿ ತರ ಬಿದ್ದಿದ್ದೆ. ಇಷ್ಟ ಆಗಿ ನಾನು ಯಾರ ಹತ್ರ ಒಂದು ಮಾತು ಹೇಳ್ತಿದ್ಬೇಕು? ನನ್ನ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಳ್ಳಿಲ್ವಲ್ಲ, ಯಾಕೆ ಮನೆ ಮರ್ಯಾದೆ ಅಂತ ಕಣೋ? ಲೋ, ಇವತ್ತು ನನ್ನ ಮನೆ ಬಿಟ್ಟು ಹೋಗು ಅಂತಲ್ಲೋ, ಬಿಟ್ಟು ಹೋಗು ಅಂತಲ್ಲೋ, ಎಲ್ಲಿಗೋ ಹೋಗ್ಲಿ, ಎಲ್ಲಿಗೋ ಹೋಗ್ಲಿ, ಲೋ ಇದು ನನ್ನ ಮನೆ ಕಣೋ, ಮನೆ ಕಣೋ. ನನ್ನ ತಳ್ತಿಯೇನು, ನನ್ನ ತಳ್ತಿಯೇನು, ಎಲ್ಲಾರ ಹತ್ರ ಪುತ್ರಂತ ಮಗ ಮಗ ಅಂತ ಹೇಳ್ಕೊಂಡು ಬಂದದ್ದು. ಇವತ್ತು ಮಗ ಸೊಸೆನೆ ಮನೆ ಬಿಟ್ಟು ಏನು ಹೇಳಿ? ನನ್ ಮಗ ರಾಕ್ಷಸ, ನನ್ ಸೊಸೆ ರಾಕ್ಷಸಿ, ಇಬ್ರು ಸೇರಿ ಮನೆಯಿಂದ ಕತ್ತಿಡಿದು ಹೊರಗೆ ತಪ್ಪಿದ್ರು ಅಂತ ಊರಲ್ಲ ಹೇಳು. ಹಾಗೆ ಹೇಳ್ಬೇಡ ಕಣು, ಹಾಗೆ ಹೇಳ್ಬೇಡ ಕಣು, ಜನ ಆಡ್ಕೊಂಡು ನಗ್ತಾರೆ ಕಣು. ಈ ಮನೆ ಮರ್ಯಾದೆ ಹೋಗುತ್ತೆ ಕಣು. ಹೌದು ಲೋ, ಈ ಮನೆ ಮರ್ಯಾದೆ ನಮ್ ವಂಶದ ಸೊತ್ತು ಕಣೋ ಸೊತ್ತು, ಅದು ಬೀದಿ ಪಾಲಾಗ್ಬಾರ್ದು ಕಣು, ಆಗ್ಬಾರ್ದು. ನಾನ್ ಹೋಗಲ್ಲ, ನಾನ್ ಹೋಗಲ್ಲ, ನಾನ್ ಹೋಗಲ್ಲ.
ಭವಾನಿ ಭವಾನಿ ನೋಡ್ದ್ಯಪ್ಪ, ನನ್ ಮಗ ನನಗ್ ಕೊಟ್ಟ ಬಹುಮಾನ ನೋಡ್ದ್ಯಪ್ಪ ನೋಡ್ದ್ಯಾ. ನಾ ಬರಲ್ಲ ನನ್ ಮನೆ, ನಾ ಬರಲ್ಲ ಬಿಲ್ಕುಲ್ ನಾ ಬರಲ್ಲ ಬರಲ್ಲ ನನ್ ಮನೆ ನನ್ ಮನೆ ನನ್ ಮನೆ ನನ್ ಮನೆ ನನ್ ಮನೆ ನನ್ ಮನೆ ನನ್ ಮನೆ. ಊಟ ಮಾಡಿ ಅಣ್ಣ. ಇಲ್ಲಮ್ಮ, ನಂಗೆ ಹಸಿವಿಲ್ಲ. ಬಾಲಣ್ಣ, ನನಗೋಸ್ಕರ ಒಂದೇ ಒಂದು ತುತ್ತು ಊಟ ಮಾಡಪ್ಪ. ಬೇಡ ಭವಾನಿ, ನಂಗೆ ಹಸಿವಿಲ್ಲಪ್ಪ, ನನ್ ಬಲವಂತ ಮಾಡಬೇಡಪ್ಪ. ಬಾಲಣ್ಣ, ನಾವಿಬ್ರು ಸ್ನೇಹಿತರು ತಾನೆ. ನೀನ್ ನಮ್ಮ ಮನೆಗೆ ಬಂದೆ. ಒಂದು ವೇಳೆ ಪರಿಸ್ಥಿತಿ ತಿರುಗುಮುರುಗಾಗಿ ನಾನೇ ನಿಮ್ಮ ಮನೆಗೆ ಬಂದಾಗ ಊಟ ಮಾಡುವಂತ ಹೇಳಲ್ವಾ? ಹೌದು, ನಮ್ಮ ಸ್ನೇಹದ ಮೇಲಾನೆ, ನೀನೀಗ ಊಟ ಮಾಡಲೇಬೇಕು. ಭವಾನಿ, ಪ್ರವಾಹಕ್ಕೆ ಸಿಕ್ಕಿ ಹಚ್ಚಿಕೊಂಡು ಹೋಗ್ತಿರೋ ಇಂಥ ಬಾಲಣ್ಣ ಭವಾನಿ ಶಂಕರ್ಗಳು ಇನ್ನೂ ಎಷ್ಟು ಜನ ಇದ್ದಾರೋ. ನಾವು ಅನುಭವಿಸಿರೋ ನೋವು, ಹಿಂಸೆ, ದುಃಖ, ತುಂಬಾನುಗಳು ಇನ್ನು ಮುಂದೆ ಬೇರೆಯವರು ಅನುಭವಿಸದೇ ಇರೋ ಹಾಗೆ ನನ್ನ ಕೈಲಾದ ಸಹಾಯ ನಾನು ಮಾಡಲೇಬೇಕು. ಆತ್ಮೀಯ ಮಿತ್ರರೇ, ವೃದ್ಧಾಪ್ಯ ಬಂಧುಗಳೇ, ಇದು ಧರ್ಮಛತ್ರ ಅಲ್ಲ, ಅನಾಥಾಶ್ರಮನೂ ಅಲ್ಲ. ಮನೆ ನಮ್ಮ ಮನೆ. ಮನೆಯವರ ಮಮತೆ ಕಳ್ಕೊಂಡು, ಸ್ವಂತದವರ ಪ್ರೀತಿ ಕಳ್ಕೊಂಡು, ಆಶ್ರಯ ಕಾಣದೆ ಕಂಗಾಲಾಗಿ ಬೀದಿಪಾಲಾಗಿರೋ ವೃದ್ಧರಿಗೋಸ್ಕರ ಕಟ್ಟಿದ ಒಂದು ಶಾಂತಿ ನಿಲಯ. ಇವತ್ತಿನ ಸಮಾಜದಲ್ಲಿ ಹಿರಿಯರಿಗೆ ಹಿರಿಯರಲ್ಲಿ ಗೌರವ ಇಲ್ಲ, ಅಪ್ಪ ಅಮ್ಮ ಅನ್ನೋ ಅಕ್ಕರೆ ಇಲ್ಲ. ಮದುವೆ ಆಗ್ತಿದ್ದ ಹಾಗೆ ತಂದೆ ತಾಯಿಗಳನ್ನು ಮರೆತು ವೃದ್ಧರಾದ ಅವರನ್ನು ನಿಷ್ಕರ್ಣಿಂದ ನಿರಾಶ್ರಿತನಾಗಿ ಮಾಡ್ತಿದ್ದಾರೆ. ವಯಸ್ಸಾದವ್ರನ್ನ ಕಸ ತಳ್ಳಾಗಿ ದೂರ ತಳ್ತಿದ್ದಾರೆ. ದೀಪದಲ್ಲಿ ಎಣ್ಣೆ ಇದ್ರೂ ಬತ್ತಿನ ಹೊಸಗೆ ಆರಿಸ್ತಿದ್ದಾರೆ. ವೃದ್ಧರನ್ನ ಕತ್ತಲ್ಲಿ ನುಗ್ತಾ ಇದ್ದಾರೆ. ನಾನೀಗ ಆರಿಹೋದ ದೀಪನ ಮತ್ತೆ ಹಚ್ಚೋದಕ್ಕೆ ಆಸೆ ಪಡ್ತಾ ಇದ್ದೀನಿ. ನಾವು ವಯಸ್ಸಾದವರಾದರೂ ಅಸಹಾಯಕರಲ್ಲ, ನಮ್ಮಲ್ಲಿ ಅನುಭವ ಇದೆ, ಶಕ್ತಿ ಇದೆ, ಸಾವು ತಾನಾಗಿಯೇ ಬರೋವರೆಗೂ ಜೀವಿಸೋ ಹಕ್ಕಿದೆ. ನೀವ್ಯಾರು ಧೈರ್ಯ ಕಳ್ಕೋಬಾರದು. ನಾವು ಬದುಕಬೇಕು ಅನ್ನೋ ಆಸೆ ಬೆಳೆಸ್ಕೋಬೇಕು, ಆಗಲೇ ಜೀವನ ಸಾರ್ಥಕ. ನಂಬಿ ಯಾರನು ಬಂದೆ ಭೂಮಿಗೆ, ಯೋಚನೆಯೇ ಕಣ್ಣ, ನಮ್ಮ ಕಾಲಲೇ ನಾವು ನಿಲ್ಲುತ್ತಾ ತೋರಿಸಬೇಕಣ್ಣ. ಬಾಳಿ ತೋರಿಸುವ ನಾವು ಛಲದಿಂದ ನಿಲ್ಲಿರಿ ನೀವು, ದುಡಿದು ಜೊತೆ ನಡೆದು ಹೊಸ ನಂಬಿಕೆ ಪಡೆಯೋಣ, ಹೊಸ ದಾರಿಯ ಕಿಡಿಯೋಣ.
ನಂಬಿ ಯಾರನು ಬಂದ ಭೂಮಿಗೆ ಯೋಚನೆಯೇ ಕಣ್ಣ ನಮ್ಮ ಕಾಲಲೇ ನಾವು ನಿಲ್ಲುತ್ತಾ ತೋರಿಸಬೇಕಣ್ಣ ಬಾಳಿ ತೋರಿಸುವ ನಾವು ಛಲದಿಂದ ನಿಲ್ಲಿರಿ ನೀವು ದುಡಿದು ಜೊತೆ ನಡೆದು ಹೊಸ ನಂಬಿಕೆ ಪಡೆಯೋಣ ಹೊಸ ದಾರಿಯ ಹಿಡಿಯೋಣ ನಮ್ಮದೆಂಬ ನಿಶ್ಚಯ ನಮಗಿರಲು ಬಾಳಿನಲ್ಲಿ ಯಾರ ಹಂಗ ಬೇಕಿಲ್ಲ ಜೇಬಿನಲ್ಲಿ ಝಣ ಝಣಿಸೋ ಹಣಕಾಸು ತುಂಬಿರಲು ಸ್ವಾಗತಿಸಿ ಓಡಿ ಬಹರು ಆಗೆಲ್ಲ ಗಣಿಸರು ಗುಣವನ್ನು ನಮಿಪರು ಹಣವನ್ನು ಗಣಿಸರು ಗುಣವನ್ನು ನಮಿಪರು ಹಣವನ್ನು ನಿಜವಿದ ಅರಿಯಿರಿ ದುಡಿಯಲು ಬೆರೆಯಿರಿ ಪಡೆಯಿರಿ ನೆಮ್ಮದಿಯ ಪಡೆಯಿರಿ ನೆಮ್ಮದಿಯ ಪಡೆಯಿರಿ ನೆಮ್ಮದಿಯ ನಂಬಿ ಯಾರನು ಬಂದ ಭೂಮಿಗೆ ಯೋಚನೆಯೇ ಕಣ್ಣ ನಮ್ಮ ಕಾಲಲ್ಲೇ ನಾವು ನಿಲ್ಲುತ್ತಾ ತೋರಿಸಬೇಕಣ್ಣ ಬಾಳಿ ತೋರಿಸುವ ನಾವು ಛಲದಿಂದ ನಿಲ್ಲಿರಿ ನೀವು ದುಡಿದು ಜೊತೆ ನಡೆದು ಹೊಸ ನಂಬಿಕೆ ಪಡೆಯೋಣ ಹೊಸ ದಾರಿಯ ಹಿಡಿಯೋಣ ನೆಟ್ಟಾಗ ಈಯುವುದು ಎಳ ನೀರು ಮಕ್ಕಳನ್ನು ಹರಲು ಫಲವೇ ಕಣ್ಣೀರು ಈ ಆಲ ಬೆಳಲುಗಳು ಆಸರೆಯು ಮುದಿ ಮರಕೆ ಈ ಸತ್ಯ ಮನುಜ ಕುಲಕ್ಕೆ ಸುಳ್ಳಾಯಿತು ಮಮತೆಗೆ ಬೆಲೆ ಇಲ್ಲ ಸ್ವಾರ್ಥಕ್ಕೆ ಮಿತಿ ಇಲ್ಲ ಮಮತೆಗೆ ಬೆಲೆ ಇಲ್ಲ ಸ್ವಾರ್ಥಕ್ಕೆ ಮಿತಿ ಇಲ್ಲ ಮೇಲಕ್ಕೆ ಏರಲು ಏಣೆಯ ಕಾಲಲೆ ಒದೆಯುವ ಕಥೆ ಇದುವೆ 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 ಮಿಸ್ಟರ್ ಜೈರಾಜ್ ಸಿಂಗ್ ಐ ಆಲ್ವೇಸ್ ರೆಸ್ಪೆಕ್ಟ್ ಪೀಪಲ್ ಹೂ ಆನರ್ ದೇರ್ ವರ್ಡ್ಸ್ ಈ ತಿಂಗಳ 15ನೇ ತಾರೀಕು ಒಳಗೆ ನಿಮ್ ಗೂಡ್ಸ್ ನಿಮ್ ಗೋಡೌನ್ ನಲ್ಲಿ ಇರುತ್ತೆ ಓಕೆ ಗುಡ್ ಮಾರ್ನಿಂಗ್ ಓಕೆ ಯು ಶುಡ್ ನಾಟ್ ಕಮ್ ಹಿಯರ್ ನಾನು ನೋಡ್ಕೋತೀನಿ ಮಿಸ್ ಜಲಜ ಕಮ್ ಹಿಯರ್ ಹಲೋ ಓ ಯು ನಂಗ್ ಗೊತ್ತು ನೀವೇ ಏನ್ರಿ ಈ ಪ್ರಪಂಚದಲ್ಲಿ ಯಾರೇ ಆಗ್ಲಿ ನನ್ನ ಹತ್ರ ಬರಲೇಬೇಕು ನನ್ನ ಸಹಾಯ ತಗೊಳ್ಳೇಬೇಕು ಡೋಂಟ್ ವರಿ ಯು ಕಮ್ ಹಿಯರ್ ನಾನು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಓಕೆ ಮಿಸ್ ಜಲಜಾ ನನಗೂ ತಿಳಿಸ್ದೆ ಪ್ರೀವಿಯಸ್ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದೆ ಬಂದೋರ್ನಲ್ಲಿ ಯಾಕ್ರಿ ಒಳಗಡೆ ಕಳಿಸ್ತೀರಾ ಸಾರಿ ಸರ್ ಜೊತೆಲಿ ಜೊತೆಲ ದೇವರೇ ಬರಲಿ ಯು ಮಸ್ಟ್ ಫಾಲೋ ದಿ ಪ್ರಿನ್ಸಿಪಲ್ ಯು ಕ್ಯಾನ್ ಗೋ ಥ್ಯಾಂಕ್ ಯು ಸರ್ ನನ್ನ ಗುರುತು ಸಿಗ್ಲಿಲ್ವಾ ಭವಾನಿ ಶಂಕರ್ ಅಯ್ಯೋ 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 ಈ ಸಾಹುಕಾರ ಸೋಮಯ್ಯನವ್ರನ್ನ ಈ ಬಡವ ಮರೆಯೋಕ್ಕಾಗತ್ತಾ ಏನು ಬಹಳ ಮಂಕಾಗಿದ್ದೀರಲ್ಲ ಈ ಸೇವಕರಿಂದ ಏನಾಗಬೇಕು ಹೇಳಿ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಆಟೋಮೊಬೈಲ್ ಮಾರ್ಕೆಟ್ನಲ್ಲಿ ನನ್ನ ಹೆಸರೇ ಇಲ್ದಾಗ ಮಾಡಿ ನನ್ನ ಸರ್ವಸ್ವನ್ನೇ ಲೂಟಿ ಮಾಡಿದೆ ಒಬ್ಬರ ಲಾಭ ಇನ್ನೊಬ್ಬರ ನಷ್ಟ ಒಬ್ಬರ ನಷ್ಟ ಇನ್ನೊಬ್ಬರ ಲಾಭ ನಾನೇನ್ ಮಾಡ್ಲಿ ಅನ್ಯಾಯವಾಗಿ ನಮ್ಮ ಕೆಲಸಗಾರರಿಗೆ ಹಣದ ಆಸೆ ತೋರಿಸಿ ನನ್ನ ಫ್ಯಾಕ್ಟ್ರಿನೇ ಮುಚ್ಚಾಗಿ ಮಾಡಿದ್ರಿ ಇದು ನ್ಯಾಯನಾ ಎಲ್ಲ ನೀವು ಕಲ್ಸಿದ ಪಾಠ ತಾನೆ ಸಾವುಕಾರ್ರೆ ಒಂದು ಕಾಲದಲ್ಲಿ ಹಣದಾಸೆ ತೋರಿಸಿ ನನ್ನ ಮನೇನೆ ಬರ್ದು ಮಾಡಿಬಿಟ್ರಿ
ಡ್ಯಾಡಿ, ನಿಮ್ಮಿಬ್ರ ಜಗಳದಲ್ಲಿ ನನ್ನ ಲೈಫ್ ಹಾಳಾಗಿ ಹೋಗ್ತಾ ಇದೆ. ದಯವಿಟ್ಟು ನನ್ನ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮಿಸ್ಟರ್ ಚಂದ್ರು, ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಹಕ್ಕು ನನಗಿದೆ, ಶಕ್ತಿ ನನಗಿದೆ ಅಂತ ಅವತ್ತು ತಾವೇ ನನಗೆ ಅಪ್ಪಣೆ ಕೊಡಿಸಿದ್ರಿ. ನಾನು ನಿಮ್ಮಿಂದ ಕಲಿತ ಪಾಠ ಇದು. ಈಗ ನನ್ನ ಭವಿಷ್ಯದ ಬಗ್ಗೆ ಮಾತ್ರ ನಾನು ವಿಚಾರ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್. ಬಾಗಲು ತೆಗೆದಿದೆ, ದಯವಿಟ್ಟು ಹೋಗಬಹುದು. ಇನ್ಸ್ಪೆಕ್ಟರ್, ಇವರು ನಮ್ಮ ಬ್ಯಾಂಕ್ ಕ್ಯಾಶಿಯರ್. ಅಕೌಂಟ್ ನಲ್ಲಿ 50,000 ರೂಪಾಯಿ ಮಿಸ್ಯೂಸ್ ಮಾಡಿದ್ದಾರೆ. ಕಳ್ಳ ಲೆಕ್ಕ ಬರೆದು ಆ ಹಣನ ಇವರೇ ತಗೊಂಡಿದ್ದಾರೆ ಅಂತ ಅಕೌಂಟ್ ಬುಕ್ ನ ರೆಫರ್ ಮಾಡಿದ್ಮೇಲೆ ನಮಗ್ ಗೊತ್ತಾಯ್ತು. ಎಸ್, ಚೀಟೆಡ್ ಅವರ್ ಬ್ಯಾಂಕ್. ಸುಧಾ, ಏನಮ್ಮ ಇದು, ಏನಾಯ್ತು? ಯಾರು ಆಗದೆ ಇರೋರು ನಿಮ್ ಮಗನ್ ಮೇಲೆ ಚಾಡಿ ಹೇಳಿ 50,000 ರೂಪಾಯಿ ಬ್ಯಾಂಕಿನ ಹಣನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅರೆಸ್ಟ್ ಮಾಡಿಸಿ ಅವ್ರನ್ನ ಜೈಲಿಗೆ ಹಾಕ್ಸಿದ್ದಾರೆ ಅಂತ ಕೇಳಿದ್ರ? ನಮ್ ರಮೇಶನ್ ಜೈಲಿಗೆ ಹಾಕಿದಾರಂತೆ. ಕೇಳ್ತಾ ಇದ್ದೀನಿ. ಮತ್ ಸುಮ್ನೆ ಇದ್ದೀರಲ್ರಿ, ಮತ್ತೇನ್ ಮಾಡುವಂತೀಯ ಪಾರು? ಹೀಗಾಗುತ್ತೆ ಅಂತ ನನಗೆ ಯಾವತ್ತೋ ಗೊತ್ತಿತ್ತು. ಮಾವಯ್ಯ, ನಿಮ್ಮ ಮಗ ನಿರ್ಪರಾಧಿ. ಸುಳ್ಳು ಸುಳ್ಳೆ ಬ್ಯಾಂಕ್ನವರು ಅವ್ರ ಮೇಲೆ ಅಪವಾದ ಹೊರಿಸಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಿ ಮಾವಯ್ಯ, ಕಾಪಾಡಿ. ದ್ರೋಹ ಮಾಡಿದ ದ್ರೋಹಿನ ರಕ್ಷಿಸೋ ಅಭ್ಯಾಸ ನನಗಿಲ್ಲ. ಯಾರೇ ಆದರೂ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ರಮೇಶ್ ಅಂತ ಕೆಲಸ ಮಾಡಿದ ಮಾವಯ್ಯ, ಈಗ ನೀವು ನಮ್ ಕೈ ಬಿಟ್ರೆ ನಮ್ಗೆ ಯಾರ ಗತಿ ಮಾವಯ್ಯ? ಜನ್ಮ ಕೊಟ್ಟ ತಂದೆ ಹಣನೇ ತಗೊಂಡು ತಾಯಿ ಹೆಸರಲ್ಲಿ ಮನೆ ತಗೊಳ್ತೀನಿ ಅಂತ ಹೇಳಿ ಗುಟ್ಟಾಗಿ ಹೆಂಡತಿ ಹೆಸರು ರಿಜಿಸ್ಟರ್ ಮಾಡಿಸ್ದನು ನಿನ್ ಗಂಡ. ಹೆತ್ತೋಳ್ನೆ ತಿನ್ನೋಳು ಇನ್ ಅತ್ತೇನ್ ಬಿಡ್ತಾಳಿಯೆ? ತಂದೆ ತಾಯಿಗೆ ಮೋಸ ಮಾಡ್ದವನು ಬ್ಯಾಂಕ್ ಮೋಸ ಮಾಡಲ್ವಮ್ಮ? ಹಾಗನ್ಬೇಡಿ ಮಾವಯ್ಯ, ನಮ್ ಮರ್ಯಾದೆ ಬಳಸಿ. ಮರ್ಯಾದೆ? ಅತ್ತೆ ಮಾವನ್ನೇ ಮನೆಯಿಂದ ಆಚೆಗೆ ತಳ್ಳದ ನಿನಗೆ ಮರ್ಯಾದೆ ಅನ್ನೋ ಪದಕ್ಕೆ ಅರ್ಥ ಗೊತ್ತಿದೆಯಾ ತಾಯಿ? ಅಮ್ಮ, ನಾವೇ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಬಾ. ನಿಲ್ಲು ಪಾರ್ವತಿ, ವಿಶ್ವಾಸಘಾತಕರಿಗೆ ಈ ಮನೆಯಲ್ಲಿ ಪ್ರೀತಿ ಪ್ರೇಮ ತೋರಿಸೋದಾಗ್ಲಿ, ಸಹಾಯ ಮಾಡೋದಾಗ್ಲಿ, ಜಾಮೀನ್ ಕೊಡೋದಾಗ್ಲಿ ಮಾಡಿದ್ರೆ ನನ್ನ ಮೇಲೆ ಹೊಣೆ. ನಿದ್ರೆ ಮಾಡ್ಲಿಲ್ವಾ? ಯಾಕೋ ನಿದ್ರೆ ಬರ್ತಾ ಇಲ್ಲ. ಕುಡಿಯೋಕ್ ನನ್ಗೊಂದು ಗ್ಲಾಸ್ ನೀರು ತಗೊಂಡ್ಬರ್ತೀಯ? ನೀ ಹೇಳದ್ಮೇಲೆ ರಮೇಶನ್ಗೆ ನಾನ್ ಜಾಮೀನ್ ಕೊಟ್ಟು ಬಿಡಿಸ್ಕೊತೀನಿ. ಈ ಹಣ ಏನ್ ಬೇಕಾಗಿ? ರಾಮಣ್ಣವ್ರೆ, ಯಾವ ಕಾರಣಕ್ಕಾದ್ರೂ ನಿಮ್ ಹಣ ಖರ್ಚಾಗಬಾರ್ದು. ಈ 50,000 ರೂಪಾಯಿ ಬ್ಯಾಂಕ್ ಕಟ್ಬಿಡಿ. ಇದು ನನ್ನ ಮಗನಿಗೋಸ್ಕರ ಕೊಡ್ತಾ ಇಲ್ಲ. ಪಾರ್ವತಿ ನನ್ನ ಆತ್ಮ, ಈ ಪ್ರಪಂಚದಲ್ಲಿ ನನಗೆ ಯಾವ ಕಷ್ಟ ಬಂದರೂ ಸಹಿಸ್ಕೋತೀನಿ. ಆದರೆ ನನ್ನ ಪಾರ್ವತಿ ಕಣ್ಣೀರ್ ಹಾಕೋದು ನೋಡೋ ಶಕ್ತಿ ನನಗಿಲ್ಲ. ರಮೇಶ್. ರಾಮಣ್ಣವ್ರೆ. ಹೇಳಪ್ಪ ಹೇಳಿ. ರಾಮಣ್ಣವ್ರೆ, ಆಪತ್ ಕಾಲದಲ್ಲಿ ದೇವ್ರ ಹಾಗೆ ಬಂದು ನಮ್ಮನ್ನು ಕಾಪಾಡಿದ್ರಿ. ಬಂಧುಗಳಿಗಿಂತ ಹೊರಗಿನವರೇ ವಾಸಿ. ರಾಮಣ್ಣವರೇ, ಮುಂದಿನ ಜನ್ಮದಲ್ಲಿ ನಿಮ್ ಮಗನಾಗುತ್ತಿ ನಿಮ್ ಋಣಾನ್ ತೀರಿಸ್ತೀನಿ. ಈ ಜನ್ಮದಲ್ಲೇ ನಿಮ್ಮ ಅಪ್ಪ ಅಮ್ಮನ ಋಣ ತೀರಿಸ್ಲಿಲ್ಲ, ಇನ್ನು ಮುಂದಿನ ಜನ್ಮದಲ್ಲಿ ನನ್ನ ಮಗನಾಗ ಹುಟ್ಟಿ ಋಣ ತೀರಿಸ್ತೀಯ? ನಡೀರಿ ಹೋಗೋಣ, ನಡಿ 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 ನಡಿ. ಬಲನ 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 ಮನೇಲಿ ಇಲ್ಲಿಲ್ಲ. ಎಲ್ಲಿ ಸಿಗ್ತಾರೆ?
ಏನ್ ಸಮಾಚಾರ ಅಂತ ಫ್ರಾಡ್ ಹೋಗುವಂತದ್ದು? ಫ್ರಾಡ್ ಅನ್ಕೊಂಡು ಕೇಸ್ ನಡೀತಾ ಇತ್ತಲ್ಲ, ಅದ್ರಲ್ಲಿ ಅವ್ರು ಗೆದ್ದಿದ್ದಾರೆ. 40,000 ರೂಪಾಯಿ ಚೆಕ್ ತಂದಿದ್ದೀನಿ. 40,000? ಅಬ್ಬಬ್ಬಬ್ಬಬ್ಬ, ಏನ್ರಿ ನಾ ಹಾಗೆ ನಿಂತ್ಬಿಟ್ಟಲ್ಲ, ಬನ್ನಿ ಒಳಗೆ. ಏನ್ರಿ ಎಲ್ಲಿದ್ದೀರಾ? ಬಂದೆ. ಬೇಗ ಬನ್ನಿ. ಏನೆ? ನಮ್ಮ ಅವ್ರ ಕೇಸ್ ನಡೀತೈತಲ್ಲ, ಅದೇ ಪ್ರಾವಿಡೆಂಟ್ ಫಂಡ್ ನಡೀತಾನೆ ಇದೆ. ಏನೀಗ? ಅಯ್ಯೋ ನಾವ್ ಗೆದ್ಬಿಟ್ವಿ. ನಮ್ ಪ್ರಾರ್ಥನೆ ಆ ದೇವ್ರಿ ಮುಟ್ಬಿಡ್ತು. ನಾನು ಎಷ್ಟೊಂದು ಕಷ್ಟಪಟ್ಟೆ, ಎಷ್ಟು ಪೂಜೆ ಮಾಡಿದೆ, ಎಷ್ಟು ವ್ರತ ಮಾಡಿದೆ. ಅಬ್ಬಬ್ಬ ಅಣ್ಣ, ನನ್ ಕ್ಷಮಿಸಿ. ಪಾಪಿಗಳು ಯಾರಾದ್ರೂ ಬಂದು ಅವ್ರಿಗೆ ತೊಂದರೆ ಕೊಡ್ತಾನೆ ಇರ್ತಾರೆ, ಸಾಲ್ಗಾರು ಅವ್ರ ಪ್ರಾಣ ತಿಂತಾನೆ ಇರ್ತಾರೆ, ಅದಕ್ಕೆ ಅವ್ರ ಮನೇಲಿಲ್ಲ ಅಂದ್ಬಿಟ್ಟೆ. ಓ ಹಾಗಾ, ಸರಿ ಕರೀರಿ. ಅಯ್ಯೋ ದೇವ್ರೆ, ನೋಡಿ ಅವ್ರಿಗೆ ತಾನೆ ಊಟ ಮಾಡ್ಕೊಂಡು ಹೊರಗಡೆ ಹೋಗಿದ್ದಾರೆ. ಆ ಡ್ರೆಸ್ ತಿಳ್ಕೊಡಿ, ಅವ್ರು ಬಂದ ತಕ್ಷಣ ಕೊಟ್ಬಿಡ್ತೀನಿ. ಅವರು ಸಂಜೆಗೆ ಬರೋದು. ಸರಿ, ನಾನು ಸಂಜೆನೆ ಬರ್ತೀನಿ. ಅರೆ ದೇವ್ರೆ, ಏನ್ರಿ ನಾ ಹಾಗೆ ಹೋಗ್ತಿದ್ದಲ್ಲ, ಏನ್ರಿ ಹಾಗೆ ನಿಂತಿದ್ರ? ಬಂದ್ ಮಾತಾಡಿ. ಹೌದು ಸರ್, ನಾನು ನಮ್ಮ ತಂದೆ ಏಕಮಾತ್ರ ಪುತ್ರ. ಡ್ರಾಫ್ಟ್ ನನ್ನ ಕೈ ಕೊಡಿ ಸರ್. ಹೌದು ಸರ್, ನಮ್ಮ ಮಾವಿಗೆ ನಾನು ಏಕಮಾತ್ರ ಸೊಸೆ. ಡ್ರಾಫ್ಟ್ ಇಲ್ಕೊಡಿ, ನಾನು ಅವ್ರಿಗೆ ಕೊಡ್ತೀನಿ. ದಯವಿಟ್ಟು ಕ್ಷಮಿಸಿ, ಇದು ಸರ್ಕಾರದ ವ್ಯವಹಾರ. ಡ್ರಾಫ್ಟ್ ಅವರ ಹೆಸರಲ್ಲಿ ಇದೆ, ಅವ್ರ ಕೈಲಿ ಕೊಡ್ಬೇಕು, ಬೇರೆ ಯಾರ ಕೈಲಿ ಕೊಡಾಗಿಲ್ಲ. ಇಷ್ಟು ಅನಾಹುತ ನಿಮ್ಮಿಂದಾನೆ. ಪಾಪ, ಎಂತ ಅನ್ಯಾಯವಾಗಿದ್ದೇವ್ರಿ ನಿಮ್ಮಿಂದ. ನನ್ನ ಈಗ ಏನ್ ಮಾಡುವಂತೀಯೇ? ಏನೋ ಮಾವ ಸೊಸೆ ಜಗಳ, ಅದಕ್ಕೆ ಅವ್ನ ಮನೆಯಿಂದ ಆಚೆ ತಳ್ಳೋದ? ಈಗ ನೋಡಿ ಎಷ್ಟು ದೊಡ್ಡ ಬೆಟ್ಟ ತಲೆ ಮೇಲೆ ಬಿದ್ದಿದೆ. ಅಯ್ಯೋ ಮಾವ, ಹೇಗಿದ್ದಾರೋ ಎಲ್ಲಿದ್ದಾರೋ, ಭಗವಂತ ನೀನೇ ಅವ್ರನ್ನ ಕಾಪಾಡಬೇಕು. ತುಂಬಾ ಥ್ಯಾಂಕ್ಸ್ ಮಿಸ್ಟರ್ ಪಾಂಡು. ಹಣ ಸರ್ಕಾರದ್ದೇ ಆಗಲಿ, ಇದನ್ನ ಈ ಬಡವನಿ ತಂದ್ಕೊಟ್ಟು ಪುಣ್ಯಾತ್ಮರಪ್ಪ ನೀವು. ಇಲ್ಲ ಬಲ್ಲಣ್ಣರೇ, ಇದು ನಿಮ್ಮ 35 ವರ್ಷದ ಶ್ರಮದ ಫಲ. ನೀವು ದುಡ್ಡು ನಿಮಗ್ ಬಂತು. ಬರ್ತೀನಿ. ಅರೆ ಬರೀ ಇಷ್ಟು ದೂರ ನೀನೊಬ್ನೇ ಹೇಗಪ್ಪ ಬಂದೆ? ಒಬ್ನೇ ಬರ್ಲಿಲ್ಲ ತಾತ, ಮಮ್ಮಿ ಡ್ಯಾಡಿ ಇಬ್ರು ಬಂದಿದ್ದಾರೆ. ಬಾಬಯ್ಯ ಏನಪ್ಪ ಚೆನ್ನಾಗಿದ್ದೀರಾ ಅಪ್ಪ? ಅದು ಹೇಗ್ ಚೆನ್ನಾಗಿರೋ ಸಾಧ್ಯ ಅಪ್ಪ? ಮಾವಯ್ಯ, ಮನೆಗೆ ಆಧಾರ ಇರೋ ಕಂಬ ಬಿದ್ದೋದ್ರೆ ಮನೆ ನೆಟ್ಗಿರುತ್ತೋ ಮಾವಯ್ಯ? ಅಪ್ಪ ನಾನೇನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡಿ ಅಪ್ಪ. ಮಾವಯ್ಯ ನನ್ ಬುದ್ಧಿ ಬೇಕಾದ್ರೆ ಚಪ್ಪಲಿ ತಗೊಂಡ್ ನೋಡಿರಿ, ದೇವ್ರಾಣಿಗೂ ನೀವ್ ಹಾಕಿದ್ಗಿರಿ ನಾನ್ ದಾಟಲ್ಲ. ಬನ್ನಿ ಮನೆಗೆ ಹೋಗೋಣ. ಯಾಕಮ್ಮ, ನಿಮ್ ಮನೆ ಮುಸರೆ ತೊಳೆಯೋಳು, ಬಟ್ಟೆ ಒಗೆಯೋಳು, ಎಲ್ಲಾ ಕೆಲಸ ಬಿಟ್ಬಿಟ್ರ? ಚುಚ್ಚು ಮಾತಾಡಿ ನಮ್ಮನ್ನ ನೋಯಿಸ್ಬೇಡಪ್ಪ, ಪ್ಲೀಸ್ ಮನೆ ಬಾಪ. ತಂದೇನೆ ದೇವ್ರು ಅಂತ ನನ್ಗೀಗ ಗೊತ್ತಾಯ್ತು. ಲಾ ಮುಚ್ಚೋ ಬಾಯಿ, ಆಷಾಢಪುತ್ರಿ ತರ ಹಾಡ್ಬೇಡ್ವು. ನಿನ್ ನಾಟಕ ನನ್ಗೆ ಅರ್ಥವಾಗಿಲ್ಲ ಅನ್ಕೊಂಡ್ಯಾ? ಹೆಂಡತಿ ಮಾತು ಕಟ್ಕೊಂಡು ನನ್ನ ಅನ್ನಬಾರ್ದಂದು ಈಗ ಮಳ್ಳನ ತರ ಆಡ್ತಿದ್ಯಾ? ಹೋಗ ಹೋಗ. ನಾನ್ ನಿಮ್ ಸೊಸೆ, ಇವ್ರು ಕೆಟ್ಟವ್ರು. ನನ್ ಕಣ್ಣೀರ್ ನೋಡಾದ್ರು ಕನಿಕರ ತೋರ್ಸಿ ಮನೆಗ್ ಬನ್ನಿ ಮಾವಯ್ಯ. ನಿನ್ನ ಮೊಸಳೆ ಕಣ್ಣೀರಿಗೆ ನನ್ನ ಮನಸ್ಸು ಕರಗಲ್ಲ ತಾಯಿ, ಕರಗಲ್ಲ. ಆವತ್ತು ನಾನು ಜ್ವರದಲ್ಲಿ ನರಳು ಸಾಯ್ತಾ ಇದ್ದಾಗ ನನ್ನ ಮನೆ ಬಿಟ್ಟು ಓಡಿಸ್ಬೇಡಿ ಅಂತ ನಾನು ಬೇಡ್ಕೊಂಡ್ರು, ಸುರಿತಾ ಇರೋ ಮಳೆಯಲ್ಲಿ ನನ್ನ ತಳ್ಳಿ ಬಾಯಿ ಹಾಕೊಂಡ್ ಬಿಟ್ರಲ್ಲ. ಇವತ್ತ್ಯಾಕೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ? ನಿಮ್ ಮೇಲೆ ನನ್ಗೆ ಯಾವತ್ತೂ ಪ್ರೀತಿ ಇದೆ ಮಾವಯ್ಯ, ಆದ್ರೆ ಇದೆಲ್ಲ ನಡೆದದ್ದು ಎಲ್ಲ ದೇವ್ರ ಮಾಯೆ. ದೇವ್ರ ಮಾಯೆ ಅಲ್ಲ ತಾಯಿ, 40,000 ಪ್ರಾವಿಡೆಂಟ್ ಫಂಡ್ ಇದ್ರ ಮಾಯಿ. ಹಣ ಅಂದ್ರೆ ಹೆಣನು ಬಾಯಿ ಬಿಡುತ್ತೆ ಅನ್ನೋ ಹಾಗೆ ನೀವಿಬ್ರು ಬಾಯಿ ಬಿಟ್ಕೊಂಡು ಬಂದಿದ್ದೀರಲ್ಲ ಇದಕ್ಕೆ. ನೀವೇನೇನು ಯೋಚನೆ ಮಾಡ್ಬೇಡಿ ಮಾವಯ್ಯ, ನಿಮ್ಮಂತ ಇಷ್ಟೊಂದು ಕಲ್ ಮಾಡ್ಕೊಂಡ್ರೆ ನಮ್ಗೆ ಇನ್ಯಾರ್ಗತಿ ಮಾವಯ್ಯ? ತಾಯೇ, ನಾ ನಿನ್ನ ಮಾವನು ಅಲ್ಲ, ನೀನ್ ನನ್ನ ಸೊಸೆಯೂ ಅಲ್ಲ. ನೀನು ಎಸದ ಎಂಜಲನ್ನ ತಿಂದು ಬದುಕಿದ ಬಾಲಣ್ಣ ಯಾವತ್ತೋ ಸತ್ವದ. ಇವತ್ತು ಭವಾನಿ ಶಂಕರ್ ದಯದಿಂದ ನಾವು ಒಂದು ಅಂತಸ್ತಿ ಬಂದಿದ್ದೀವಿ. ನಾ ನಿನ್ಯಾರಿಗೂ ತಲೆ ತಗ್ಸಲ್ಲಮ್ಮ, ತಲೆ ತಗ್ಸಲ್ಲ. ನೀವಿನ್ ಒಂದ್ ಗಳಿಗೆ ನಿಲ್ಲೋಕು ನಾನು ಅವಕಾಶ ಕೊಡಲ್ಲ. ಹೊರಡಬಹುದು. ಗೆಟ್ ಔಟ್. ನಿಲ್ಲು, ನಾ ನಿನ್ನ ಹೋಗು ಒಂದೇ ಅಲ್ಲ, ಅದು ಸದ್ಯಕ್ಕೆ ಮಾತ್ರ. ನಾಳೆ ನಿನಗೂ ವಯಸ್ಸಾಗುತ್ತೆ, ನನ್ನ ನೀನು ತಳ್ಳದ ಹಾಗೆ ನಾಳೆ ನಿನ್ ಮಗನೂ ನಿನ್ ತಳ್ತಾನೆ. ಆಗ ನಿನ್ನ ಮುದ್ದ ಹೆಂಡತಿನೂ ನಿನಗೆ ಜಾಗ ಕೊಡಲ್ಲ, ಪ್ರಪಂಚದಲ್ಲೇ ಜಾಗ ಇರಲ್ಲ. ಆಗ ನೀನ್ ಇಲ್ಲಿಗೆ ಬರ್ಬೇಕು, ನನ್ನ ಹೆಸರನ್ನೇ ಹೇಳ್ಬೇಕು. ಆಗ
ಸ್ಥಳದಿಂದ ನಾನ್ ಖಾಲಿಯಾಗಿದ್ದೆ. ಈ ಸ್ಥಳದಲ್ಲಿ ನೀನ್ ಸೇರ್ಕೋಬಹುದು. ಆ ದಿನ ಅಗತ್ಯವಾಗಿ ನಿನಗೆ ಬರ್ಲಿ ಅಂತ ನಾನು ಪರಮಾತ್ಮ ಪ್ರಾರ್ಥನೆ ಮಾಡ್ಕೋತೀನಿ. ಯಾಕೆ ಗೊತ್ತೇ, ನನ್ನಂತ ತಂದೆ ಪಡೋ ಕಷ್ಟ ನಿನ್ನಂತ ಮಕ್ಕಳಿಗೆ ಆರ್ಥವಾಗೋದು ಆಗ್ಲೇನೆ. ನವ್ ಯು ಕ್ಯಾನ್ ಗೋ, ಹೋಗ್ಬಹುದು. ಈ ಇಂಟರ್ವ್ಯೂ ರಿಸಲ್ಟ್ನ ಪೋಸ್ಟಲ್ ಕಳಿಸಿವಿ, ಈಗ ನೀವು ಹೋಗ್ಬೋದು. ಬರ್ತೀನಿ ಸರ್. ಸರಿ. ರಮೇಶ್ ಕರಿಯಪ್ಪ. ರಮೇಶ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು? ರಮೇಶ್. ರಮೇಶ್. ವಯಸ್ಸು? 25. ಎಲ್ಲಿವರೆಗೂ ಓದಿದ್ದೀರಿ? ಬಿಕಾಮ್ ಸೆಕೆಂಡ್ ಕ್ಲಾಸ್. ಸೆಕೆಂಡ್ ಕ್ಲಾಸ್, ಗುಡ್. ಎನಿ ಅದರ್ ಕ್ವಾಲಿಫಿಕೇಶನ್? ವಂಚನೆ ಮಾಡೋದು, ಮೋಸ ಮಾಡೋದು, ಕಂಡವರ ಹಣನ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸ್ಕೊಂಡು. ಮಿಸ್ಟರ್ ಶರ್ಮಾ, ಇಷ್ಟೊಂದು ಹೈ ಕ್ವಾಲಿಫಿಕೇಶನ್ ಇರೋರು ಈ ಕೆಲಸಕ್ಕೆ ಬೇಕಾಗಿಲ್ಲ. ಅದು ಅಲ್ಲದೆ ನಮ್ಮ ಆಫೀಸ್ಗೆ ಇವರ ಅರ್ಹತೆಗಳ ಅಗತ್ಯ ಇಲ್ಲ. ಈಗ ಇದಿಷ್ಟು ಇಟ್ಕೊ, ಆಮೇಲೆ ನೋಡೋಣ. ಚಂದ್ರು, ಏನ್ ಮಾಡ್ತಾ ಇದ್ದೀರಾ? ರಮೇಶ್ ತುಂಬಾ ಕಷ್ಟದಲ್ಲಿದ್ದಾನೆ, ಅದಕ್ಕೆ ಹೆಲ್ಪ್ ಮಾಡೋಣ ಅಂತ. ಕಂಡಿದ್ದೀನಿ ಸಾಕು, ಸುಮ್ಮನಿರಿ. ಬಹಳ ದಾಶೂರ್ ಕರಣ ನೀವು. ಅತ್ತೆ ಆಸ್ತಿನ ತೆಗೆದು ಅಳಿಯನಿಗೆ ದಾನ ಮಾಡಿದ್ರು ಅನ್ನೋ ಹಾಗೆ ಬೇರೆಯವ್ರ ಹಣ ಕೊಡಕ್ ನೀವೇ ಆಗ್ಬೇಕಾ? ಈ ಭಿಕಾರಿಗಳು ಕೊಡಕಲ್ಲ ನಮ್ಮಪ್ಪ ಹಣ ಸಂಪಾದನೆ ಮಾಡಿದ್ದಿರೋದು. ನಾಲ್ಗೆ ಬಿಗಿ ಹಿಡಿದು ಮಾತಾಡ, ನನಗೂ ಮಾನ ಮರ್ಯಾದೆ ಇದೆ. ಆಹಾ, ಅದಕ್ಕೆ ಮಾವನ ಮನೆಯಲ್ಲಿ ಬಿಟ್ಟಿ ಕವಳ ಕತ್ತರಿಸ್ಕೊಂಡು ಕೂತಿರೋದು. ಶಟ್ ಅಪ್, ಹೆಚ್ಚು ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನನಗೂ ಕೈ ಇದೆ. ನಮಗೋಸ್ಕರ ನಿಮ್ಮಿಬ್ರಲ್ಲಿ ಜಗಳ ಬೇಡ. ಲೇಡ್ಕ, ನಿಮ್ ಹತ್ರ ಈಗ ಊಟಕ್ಕೆ ಕೂಡ ದುಡ್ಡಿಲ್ಲಮ್ಮ. ಈ ದೇಶದಲ್ಲಿ ತುಂಬಾ ಜನ ಭಿಕಾರಿಗಳು ಹೀಗೆ ಬದುಕ್ತಾ ಇರೋದು. ಅವ್ರಿಗೆಲ್ಲ ಕನಿಕರ ತೋರಿಸುವಷ್ಟು ಪುರ್ಸತ್ತು ನಮ್ಗಿಲ್ಲ. ಹೆಣ್ಣ ನೀನು, ನನಗ್ ಬರ್ತಿರೋ ಕೋಪದಲ್ಲಿ ಏನ್ರಿ ಮಾಡ್ತೀರಾ? ನಮ್ಮಪ್ಪ ಹಾಕ್ತಿರ ಧರ್ಮದೂಟ ತಿನ್ಕೊಂಡ್ ಬಿದ್ದಿರೋ ನೀವು ನನ್ನೇನ್ರಿ ಮಾಡಕ್ಕಾಗತ್ತೆ? ಮಾವ 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 ಮಾವ, ಏನ್ ಮಾಡ್ತಾ ಇದ್ದೀರಾ? ನೀವು ಕೌಂಟ್ರ ಗಿಳಿ ಹಾಕಿ ಹಾಕಿರೋ ನನ್ನ ಮುದ್ದು ಮಗಳ ಮೇಲೆ ಕೈ ಮಾಡ್ತೀನೋ? ಯಾಕೆ ಮಾಡಬಾರ್ದು? ಅವಳು ನಮ್ ಹೆಂಗ್ ನಮ್ ಇಷ್ಟ. ದಟ್ಸ್ ದ ಮಿಸ್ಟೇಕ್ ವಾಟ್ ಐ ಡಿಡ್. ಹಣ ಖರ್ಚು ಮಾಡಿ ನಿನ್ ಬಟ್ಟೆ ಬದಲಾಯಿಸಿದ್ನಿ ವಿನಃ ನಿನ್ ಯೋಗ್ಯತೆ ಬದಲಾಯಿಸಕ್ ಆಗ್ಲಿಲ್ಲ. ನಿನ್ನಿಂದ ನಿಮ್ಮಪ್ಪನ ಎದುರಾಕೊಂಡು ನನ್ನ ಫ್ಯಾಕ್ಟ್ರಿ ಬಾಗಿಲನ್ನ ಮುಚ್ಚಬೇಕಾಯ್ತು. ಇದ್ರಲ್ಲಿ ನಂದೇನ್ ತಪ್ಪು? ನೀನು ಭವಾನಿ ಶಂಕರ್ ಮಗನಾಗಿ ಹುಟ್ಟಿದ್ದು ಮೊದಲನೇ ತಪ್ಪು. ನಿನ್ ಯೋಗ್ಯತೆಗೆ ಸರಿಯಾಗಿರೋ ಹುಡುಗಿ ಲವ್ ಮಾಡಿದೆ. ನನ್ನ ಮಗಳ ಲವ್ ಮಾಡಿದಾಗ ನಾನು ಅದಕ್ಕೆ ಒಪ್ಪಿಕೊಂಡು ನಿನ್ನನ್ನು ನಮ್ಮ ಮನೇಲಿ ಇಟ್ಕೊಂಡಿತ್ತು ಎರಡನೇ ತಪ್ಪು. ನಿನ್ನಿಂದ ನಮಗಾದ ಅಪಮಾನ ಅವಮಾನಗಳು ಸಹಿಸಿಕೊಂಡು ನಾವಿನ್ನೂ ನಿನ್ನ ಕತ್ತಿಡ್ದ ಆಚೆ ತಳದೇ ಇರೋದು ಮೂರನೇ ತಪ್ಪು. ಆ ತಪ್ಪುಗಳನ್ನೆಲ್ಲ ಈಗ ಸರಿ ಮಾಡ್ಕೋತಾ ಇದ್ದೆ. ನಾನು ಈ ಕ್ಲಬ್ಗೆ ಹೋಗ್ತಾ ಇದ್ದೀನಿ, ಬರೋದ್ರೊಳಗಾಗಿ ಯು ಮಸ್ಟ್ ಗೆಟ್ ಔಟ್. ಡೋರ್ಸ್ ಆರ್ ಕೆಪ್ಟ್ ಓಪನ್, ಗೆಟ್ ಲಾಸ್ಟ್. ರಮೇಶ್, ಬಾಯ್. ನನಗೆ ಮೋಡಿ ಮಾಡೋರ್ಗಿಂತ ಬಾಕಿದಾರರು ಜಾಸ್ತಿ ಆದ್ರು. ಎರಡು ಲಕ್ಷ ಟಾಯ್ಲೆಟ್ ಸೋಪು, ಒಂದು ಫ್ಯಾರಂಡೋಲಿ ಕ್ರೀಮು, ಒಂದು ಕಾಲ್ಗೆಟ್ ಟೂತ್ ಪೇಸ್ಟು, ಒಂದು ಎಗ್ ಶಾಂಪು ಕೊಡಿ. ಹೋದ ತಿಂಗಳದ 50, ಹಿಂದಿನ ತಿಂಗಳದ 150, ಆಮೇಲೆ ಒಂದು 250, ಒಟ್ಟು 450 ರೂಪಾಯಿ ತಿತ್ತ ಆಮೇಲೆ ಮಾತಾಡ. ಇದನ್ನು ಸೇರಿಸಿ ನಾಳೆ ಕೊಟ್ಬಿಡ್ತೀನಿ. ನಾನು ಸಾಮಾನ ನಾಳೆ ಕೊಡ್ತೀನಿ. ನನ್ನನ್ನು ಮೋಸಗಾರ ಅಂತ ತಿಳ್ಕೊಂಡ್ರ? ನೀವು ಮೋಸಗಾರ ಹೌದೋ ಅಲ್ಲೋ ಅಂತ ನನಗಿಂತ ನಿಮ್ ಬ್ಯಾಂಕ್ನವರು ಬಹಳ ಚೆನ್ನಾಗಿ ಗೊತ್ತು. ಇವಾಗೇನು ಹೀಗೆ ಹಂಗಿಸ್ತೀರಾ ಇಲ್ಲ ಸಾಮಾನು ಕೊಡ್ತೀರಾ? ಲೇ ತಮ್ಮ, ನಿನಗೆ ಓದಕ್ ಬರುತ್ತಾ? ಓರ್ಡ್ ಏನ್ ಬರ್ತೀನಿ ನೋಡು, ಇಂದು ನಗದು ನಾಳೆ ಸಾಲ. ನನ್ನ ಕೈಯಿಂದ ನೀವು 1000 ರೂಪಾಯಿ ಕೊಟ್ಟಿದ್ದೀನಿ. ಏನ್ ಧರ್ಮಕ್ಕೆ ಕೊಟ್ಟೇನು? ಸಾಮಾನ ಅಂತ ಒಡೆ ಕೊಟ್ಟೆ. ತಪ್ಪು ನಿಮ್ದಲ್ಲ, ಮುಖ್ಯ ನನ್ನ ಟೈಮ್ ಚೆನ್ನಾಗಿಲ್ಲ. ಕರೆಕ್ಟ್. ಆವತ್ತು ನಿಮ್ಮ ಅಪ್ಪನ ಟೈಮ್ ಚೆನ್ನಾಗಿಲ್ದಿದ್ದಾಗ ನೀ ಏನ್ ಮಾಡಿದೆ? ಅವ್ರ ಲೆಕ್ಕ ಕ್ಲೋಸ್ ಮಾಡಿದೆ. ಓ, ಅದಕ್ಕೆ ಈಗ ನನ್ನ ಲೆಕ್ಕ ಕ್ಲೋಸ್ ಮಾಡುವಂತ ನಮ್ಮ ಅಪ್ಪ ಹೇಳಿದ್ರ? ಹೇಳೋದ? ನಾನ್ ನಿಮ್ಮ ಅಪ್ಪನಾಗಿದ್ದರೆ ಸರಿಯಾಗಿ ಮಾಡ್ತಿದ್ದೆ. ಪಾಪ, ಭವಾನಿ ಶಂಕರ್ ದೊಡ್ಡ ಮನುಷ್ಯರು, ಅವರು ನಿನ್ನಷ್ಟು ಲುಚ್ಚ ಅಲ್ಲ. ಏನಂದೆ? ನಾನು ಲುಚ್ಚನ? ಏ,
ದನಕನಕ ಉಳ್ಳವನು ದಿನಕರನು ಅಂತಕ್ಕು, ದನಕನಕ ಹೋದ ಬಳಿಕವನು ಹಾಳೂರ ಶುನಕನಂತಕ್ಕು ಸರ್ವಜ್ಞ ಅಂದ ಸರ್ವಜ್ಞ. ಅವರು ನಿಮ್ ಮಕ್ಕಳು, ಶತ್ರುಗಳಲ್ಲ. ನನಗೆ ಮಕ್ಕಳು ಇಲ್ಲ, ಶತ್ರುಗಳು ಇಲ್ಲ, ನನಗೂ ಅವರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಸಂಬಂಧ ಇಲ್ಲ ಅಂತ ಬಾಯಿನಲ್ಲಿ ಹೇಳಿದಾಕ್ಷಣ ರಕ್ತ ಸಂಬಂಧ ಕಡಿದು ಹೋಗಲ್ಲ. ಅವರು ನಮ್ಮ ಮಕ್ಕಳು, ನಮ್ ಜೊತೆಲೇ ಇರಬೇಕು. ಅದು ನನ್ನ ಕಡೆ ಉಸಿರಿರೋವರೆಗೂ ಸಾಧ್ಯವಿಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡ್ರಿ. ಅವ್ರಿಗೋಸ್ಕರ ಅಲ್ದಿದ್ರು ನಿಮ್ ಕಷ್ಟ ಸುಖದಲ್ಲಿ ಭಾಗಿಯಾಗಿರೋ ಈ ನಿಮ್ ಪಾರ್ವತಿಗೋಸ್ಕರನಾದ್ರೂ ಒಪ್ಕೊಳ್ರಿ. ಪಾರು, ನಿನಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಇದು ಮಾತ್ರ ಆಗಲ್ಲ, ಆಗಲ್ಲ, ಆಗಲ್ಲ. ಯಾಕಾಗಲ್ಲ? ಇಷ್ಟು ದಿವಸ ನನ್ನ ಮಕ್ಕಳು ಎಲ್ಲೇ ಇದ್ರು ಚೆನ್ನಾಗಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ನಾನು ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಆದ್ರೆ ಇವತ್ತು ಅವ್ರ ಕಷ್ಟದಲ್ಲಿದ್ದಾರೆ, ಕಷ್ಟದಿಂದ ಕಂಗಾಲಾಗಿ ಕಣ್ಣೀರ್ ಸುರಿಸ್ತಿದ್ದಾರೆ. ಇಂಥ ಸಮಯದಲ್ಲಿ ಅಪ್ಪ ಅಮ್ಮ ನಾವು ಅವ್ರ ಕೈ ಬಿಟ್ಬಿಟ್ರೆ ಅವ್ರಿಗೆ ಯಾರು ದಿಕ್ಕು? ಪಾರು, ಒಬ್ಬ ಮಗ ತನ್ನ ಹೆಂಡತಿ ಮಾತು ಕೇಳಿಕೊಂಡು ಅಪ್ಪ ಅಮ್ಮನ ಮನೆಯಿಂದ ಆಚೆಗ್ ತಳೆದ, ಇನ್ನೊಬ್ಬ ಮಗ ತಾನು ಪ್ರೀತಿದ ಹುಡುಗಿಗೋಸ್ಕರ ತನ್ನ ಮಾವನ ಆಸ್ತಿಗೋಸ್ಕರ ತಂದೆ ತಾಯಿ ಆಸೆಗೆ ಮಣ್ಣೆರಚಿ ಜೀವಂತವಾಗಿರುವಾಗಲೇ ಅವ್ರನ್ನ ಸಾಯಿಸಿ ಅವರಿಂದ ದೂರ ಹೋದ. ಇಂಥ ಮಹಾನುಭಾವರಿಗೆ ಈ ಮನೆಯಲ್ಲಿ ಜಾಗ ಕೊಡುವಂತೀಯಾ? ಅವರೇನೇ ಆದ್ರೂ ನಮ್ಮ ಮಕ್ಕಳು, ನನ್ನ ಮರಿಬೇಡಿ. ಅವ್ರು ಚಿಕ್ಕವರಾಗಿದ್ದಾಗ ನಿಮ್ಮ ಎದೆ ಮೇಲೆ ಹತ್ತಿ ತುಳಿದಾಡಿದ್ದಾರೆ, ಅವತ್ತು ನೀವು ಕೋಪ ಮಾಡ್ಕೊಳ್ಳಿಲ್ಲ. ಇವತ್ತು ಹಾಗೆ ಅಂತ ತಿಳ್ಕೊಂಡು ಅವ್ರನ್ನ ಕ್ಷಮಿಸ್ಬಿಡ್ರಿ. ಏನ್ರಿ, ಎಷ್ಟೇ ತಪ್ಪು ಮಾಡಿದ್ರು ಕಣ್ಣೀರ್ ಸುಸಿ ಪಶ್ಚಾತ್ತಾಪ ಪಟ್ರೆ ಆ ತಪ್ಪನ್ನ ಭಗವಂತ ಕ್ಷಮಿಸ್ಬಿಡ್ತಾನೆ. ನಾನು ಆ ಭಗವಂತ ಅಲ್ಲ. ನೀವು ಆ ಭಗವಂತ ಅಲ್ಲದೆ ಇರಬಹುದು, ಆದ್ರೆ ಮನಸ್ಸಿರೋ ಮನುಷ್ಯ. ಅವತ್ತು ನೀವೇ ಹೇಳಿದ್ರಿ, ಪಾರು ನಿನಗೋಸ್ಕರ ಏನಾದ್ರೂ ಕೇಳು ಅಂತ. ಸಮಯ ಬರಲಿ ಕೇಳ್ತೀನಿ ಅಂದಿದ್ದೆ, ಇವತ್ತು ಸಮಯ ಬಂದಿದೆ. ಈ ತಾಯಿ ಮಡಿಲ್ನ ಬರ್ದು ಮಾಡಬೇಡ್ರಿ, ನನ್ನ ಮಕ್ಕಳಿಗೆ ನನ್ ಜೊತೆ ಇರೋಕ್ ಅವಕಾಶ ಮಾಡ್ಕೊಡ್ರಿ. ನಿಮ್ದಮ್ಮಯ್ಯ ಅಂತೀನಿ, ನನ್ನ ಮಕ್ಕಳಿಗೆ ನನ್ ಜೊತೆ ಇರೋಕ್ ಅವಕಾಶ ಮಾಡ್ಕೊಡ್ರಿ. ಹಲೋ ಹಲೋ
ಸರಿ, ನಡುರಾತ್ರಿ ಆಯ್ತು. ಇನ್ನು ಆಫೀಸ್ನಲ್ಲಿ ಏನ್ ಮಾಡ್ತಾ ಇದ್ದೀರಾ? ಪಾರ್ವತಿ, ಒಂದ್ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ, ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡ್ಬೇಡ. ನಾನಿವತ್ತು ಬರಕ್ಕಾಗಲ್ಲ. ಹೃದಯದಲ್ಲಿ ಇದ್ದಿರೋ ಬಿರುಗಾಳಿಲಿ ಹೊರಗಿನ ಮಳೆಗಾಳಿ ನನ್ನ ಗಮನಕ್ಕೆ ಬರಲಿಲ್ಲ. ನಾಲ್ಕು ದಿವಸ ಮನೆಗೆ ಯಾಕೆ ಬರಲಿಲ್ಲ? ತುಂಬಾ ಕೆಲಸ ಆಯ್ತು. ಏನ್ ಕೆಲಸ? ಮನಸ್ಸನ್ನ ಹ್ಯಾಕ್ ಕಠಿಣ ಮಾಡ್ಕೊಳ್ಳೋದಂತ ಯೋಚನೆ ಮಾಡ್ತಿದ್ರ? ನನ್ನವರು ತನ್ನವ್ರನ್ನ ಹ್ಯಾಕ್ ದೂರ ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ರ? ಏನ್ರಿ, ನಿಮ್ ಮಕ್ಕಳ ಮೇಲೆ ನಿಮ್ಗೆ ಅಷ್ಟೊಂದು ಕೋಪನ? ಅವರು ನಾನು ವಿನಾಕಾರಣ ಕೋಪ ಮಾಡ್ಕೊಳ್ಳಲ್ಲ ಅಂತ ನಿಮ್ಗೆ ಗೊತ್ತಲ್ಲ? ಗೊತ್ತು, ಅದಕ್ಕೆ ಸಂಕಟ ಪಡ್ತಾ ಇದ್ದೀನಿ. ಎಲ್ರ ಹಾಗೆ ನೀವು ಕೋಪ ಮಾಡ್ಕೊಳ್ಳೋ ಹಾಗಿದ್ರೆ ರೇಗ್ತಾ ಇದ್ರಿ, ಮಿತಿ ಮೀರಿದ್ರೆ ಹೊಡಿತಾ ಇದ್ರಿ, ಆಮೇಲೆ ಎಲ್ಲ ಮರ್ತು ನಗ್ನಗ್ತಾ ಇರ್ತಿದ್ರಿ, ಈಗ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸ್ತೀರಾ? ಇಷ್ಟು ದಿನ ನನ್ನ ಜೊತೆಯಲ್ಲಿದ್ದು ಇಷ್ಟೆಲ್ಲ ನನ್ನ ಅರ್ಥ ಮಾಡ್ಕೊಂಡಿರೋದು. ಮನುಷ್ಯನ್ನ ಮನುಷ್ಯ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಕಣ್ರಿ. ಯಾವಾಗ ಅವನು ಏನಾಗ್ತಾನೆ, ಹೇಗ್ ಬದಲಾಗ್ತಾನೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಈಗ ನಿಮ್ಮನ್ನೇ ನೋಡಿ, ಹಿಂದೆಲ್ಲ ನೀವು ಒಂದು ಕ್ಷಣ ನನ್ನನ್ನು ಬಿಟ್ಟಿರ್ತಿರ್ಲಿಲ್ಲ, ಈಗ ನಾಲ್ಕು ದಿವಸದಿಂದ ಬೇಕು ಅಂತಾನೆ ನನ್ನಿಂದ ದೂರ ಇದ್ದೀರಾ. ಇಷ್ಟಿನ ನಿಮ್ಮ ನನ್ನ ಮೇಲಿರೋ ಪ್ರೀತಿ? ಪ್ರೀತಿ ಇದೆ ಅಂತ ನೀನ್ ಹೇಳ್ದಾಗಲ್ಲ ನಡ್ಕೊಳಕ್ಕಾಗಲ್ಲ. ನನಗೂ ಒಂದು ಮನಸ್ಸಿದೆ, ಮನಸ್ಸಾಕ್ಷಿ ಇದೆ. ಮನಸ್ಸಾಕ್ಷಿ? ಆ ನಿಮ್ ಮನಸ್ಸು ಹೇಳ್ತಾ ಹೆತ್ತು ಮಕ್ಕಳನ್ನ ಹತ್ರ ಸೇರಿಸ್ಬೇಡ ಅಂತ? ಆ ನಿಮ್ ಮನಸ್ಸು ಹೇಳ್ತಾ ಕೈ ಹಿಡಿದು ಹೆಂಡತಿನ ಕಣ್ಣೀರ್ನಲ್ಲಿ ಕೈ ತೊಳೆಯೋ ಹಾಗೆ ಮಾಡಿ ನಿಂತಾಡಿ ನೀವಿರು ಅಂತ? ಆ ನಿಮ್ ಮನ್ಸ್ ಹೇಳ್ತಾ ದೇವರು ಮಾಡಿರೋ ಸಂಬಂಧನ ಕಿತ್ತು ನಿಮ್ ಮನಸ್ಸ ಕಲ್ ಮಾಡ್ಕೊ ಅಂತ? ಯಾರು ಯಾಕೆ ನಿನ್ ಮಾತಿಂದ ನನ್ನ ಚಿತ್ರ ಹಿಂಸೆ ಮಾಡ್ತಾ ಇದ್ದೆ? ಪ್ರಪಂಚದಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನು ಇದೆ, ಆದ್ರೆ ಹೆತ್ತ ತಂದೆಗೆ ದ್ರೋಹ ಮಾಡಿದ ಮಕ್ಕಳಿಗೆ ಶಿಕ್ಷೆ ಕೊಡೋಕೆ ಯಾವ ಕಾನೂನು ಇಲ್ಲ. ಕಾನೂನು ಇಲ್ಲ ಅಂತ ಅವ್ರು ತಪ್ಪಿಸ್ಕೋಬಾರ್ದು. ಅವ್ರು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಕೊಡ್ತಾ ಇದ್ದೀನಿ, ಇದು ತಪ್ಪ? ತಪ್ಪು ಮಾಡಿದ ಮಕ್ಕಳನ್ನ ಶಿಕ್ಷಿಸೋದು ತಪ್ಪಲ್ಲ, ಆದ್ರೆ ಅವರ ತಪ್ಪನ್ನ ತಿದ್ದುಕೊಂಡು ಬದುಕೋಕ್ ದಾರಿ ಇಲ್ಲದೆ ದೇಹಿಂತ ಬಂದು ಮಕ್ಕಳನ್ನ ಕತ್ತಿಡ್ತಲ್ಲ ತಪ್ಪು. ಬನ್ನಿ ಮನೆಗೆ ಹೋಗೋಣ. ಅವರಲ್ಲ ಪಾರು, ನನ್ನ ನೆಜೆಯಲ್ಲಿ ಉರಿತಿರೋ ಬೆಂಕಿ ಯಾರಿ ತಣ್ಣಗಾಗಬೇಕು, ಅದು ತಣ್ಣಗಾದ್ಮೇಲೆ ಮಾತ್ರ ಬರೋಕ್ ಸಾಧ್ಯ. ಅದು ಯಾವತ್ತಿಗೂ ತಣ್ಣಗಾಗಲ್ಲ ರೀ. ನಿಮ್ಮ ಕೋಪ ಹಠ ಅಹಂಕಾರ ಎಲ್ಲ ಸೇರ್ಕೊಂಡು ತುಪ್ಪ ಸುರಿಸ್ತಾ ಇದೆ. ನಿಮ್ಮ ಹೃದಯದಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂದ್ರಲ್ಲ, ಹೃದಯ ಇದ್ರೆ ತಾನೇ ಹತ್ಕೊಂಡು ಉರಿಯೋಕೆ, ಅದು ಬರೀ ಕಲ್ಲು. ಆ ಕಲ್ಲಲ್ಲಿ ಪ್ರೀತಿ ವಿಶ್ವಾಸ ಮಮತೆ ಎಲ್ಲ ಸತ್ತು ಹೋಗಿದೆ. ಯು ಆರ್ ಹಾರ್ಟ್ಲೆಸ್, ಯು ಆರ್ ಹಾರ್ಟ್ಲೆಸ್, ಯು ಆರ್ ಹಾರ್ಟ್ಲೆಸ್. ನೀನ್ ಭವಾನಿ ಶಂಕರ್ನ ಅಪಾರ್ಥ ಮಾಡ್ಕೊಂಡಿದ್ಯಮ್ಮ. ಹೊಟ್ಟೆಲ್ ಹುಟ್ಟಿದ ಮಕ್ಕಳು ಅವನ ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಆದ್ರೆ ಇಷ್ಟು ವರ್ಷ ಅವನಿಗೆ ನೆರಳಿಗೆ ನೆರಳಾಗಿ ನಿಂತ ಸಹಧರ್ಮಿ ನೀನು. ನೀನ್ ಹೀಗ ಅನ್ನೋಚಿಲ್ಲ ರಮಣ್ಣವ್ರೆ, ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದ ಭವಾನಿ ಶಂಕರ್ ಅಲ್ಲ, ಹಣದ ಜೊತೆಗೆ ಅವರು ಬದಲಾಗ್ಬಿಟ್ಟಿದ್ದಾರೆ. ಮಕ್ಕಳನ್ನೇ ಅಲ್ಲ, ಕೊನೆಗೆ
ನನ್ನೂ ಮರ್ತು ಬಿಟ್ರು. ಇಲ್ಲ, ಅವನ್ ಯಾರನ್ನೂ ಮರ್ತಿಲ್ಲ. ಹೆತ್ತ ಮಕ್ಕಳು ಅವನು ಮಾಡಿದ ದ್ರೋಹಕ್ಕಾಗಿ ಅವನ್ ಕಣ್ ತರಿಸೋಕ್ ಪ್ರಯತ್ನ ಪಟ್ರು. ಈ ಪ್ರಪಂಚದಲ್ಲಿ ಅವ್ರು ಹೆಚ್ಚಾಗಿ ಪ್ರೀತಿಸೋದು ಯಾರನ್ನ ಗೊತ್ತಾ? ನಿಮ್ಮನ್ನೇ. ಅವತ್ತು ನಿನ್ ಕಣ್ಣೀರ್ ನೋಡ್ಲಾರ್ದೆ 50,000 ರೂಪಾಯಿ ಕೊಟ್ಟು ರಮೇಶನ ಜೈಲಿನಿಂದ ಬಿಡಿಸ್ದ. ತಮ್ಮಣ್ಣವ್ರೆ, ನೀವು ಹೇಳ್ತಿರೋದ್ ನಿಜನ? ರಮೇಶನ್ ಬಿಡಿಸಿದ್ದು ಅವರೇನ? ಹೌದಮ್ಮ, ಖಂಡಿತವಾಗ್ಲೂ ಅವನೇ. ಅಯ್ಯೋ ದೇವ್ರೇ, ನಾನೆಂತ ತಪ್ಪ ಕೆಲಸ ಮಾಡ್ಬಿಟ್ಟೆ? ಅವೇಷ್ಟಿಲ್ಲ, ಅವ್ನ ಏನೇನು ಅನ್ಬಿಟ್ನಲ್ಲ. ಹಲೋ ಅಪ್ಪಾಜಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ, ಬೇಗ ಬನ್ನಿ. ಐ ಆಮ್ ಸಾರಿ ಮೇಡಮ್. ಆರ್ಜಿತವಾದ ಆಸ್ತಿಯ ಸಂಪೂರ್ಣ ಹಕ್ಕು ಬಾಧ್ಯತೆಗಳನ್ನು ನಿನಗೆ ಕೊಡುತ್ತಿದ್ದೇನೆ. ನನ್ನ ಪುತ್ರರಾದ ಚಿರಂಜೀವಿ ರಮೇಶ್ ಹಾಗೂ ಚಂದ್ರುವಿಗೆ ತಲಾ 2,00,000 ರೂಪಾಯಿಗಳ ನಗದು ಹಣವನ್ನು ಕೊಡತಕ್ಕದ್ದು. ಇದು ನನ್ನ ಪುತ್ರರ ಮೇಲಿನ ಮಮತೆಗಿಂತ ನಿನಗೆ ಮನೋವೇದನೆ ಉಂಟಾಗದಿರಲಿ ಎನ್ನುವುದೇ ನನ್ನ ಉದ್ದೇಶ. ಜೀವನದ ಮಹದಾಸಿಯಾಗಿ ಕಷ್ಟಪಟ್ಟು ಪವಿತ್ರ ಆಸೆಯಿಂದ ಕಟ್ಟಿದ ನಮ್ಮ ಮನೆ ಯಾವ ಕಾರಣಕ್ಕಾಗಿಯೂ ನಿಲ್ಲಕೂಡದು, ನಿರಂತರವಾಗಿ ಮುಂದುವರಿಯತಕ್ಕದ್ದು. ನನ್ನ ಆಸ್ತಿಗಳಿಂದ ಬರುವ ಆದಾಯವನ್ನು ನಮ್ಮ ಮನೆಯ ಕಾರ್ಯಕ್ರಮಗಳಿಗೆ ಉಪಯೋಗಿಸತಕ್ಕದ್ದು. ಈ ಕೆಲಸದಲ್ಲಿ ಬಾಲಣ್ಣನವರು ತಮ್ಮ ಸಂಪೂರ್ಣ ಸೇವೆಯನ್ನು ನೀಡುತ್ತಾರೆಂಬ ಭರವಸೆ ಇದೆ. ಪ್ರಪಂಚದಲ್ಲಿ ನನಗೆ ಬಂದ ಸ್ಥಿತಿ ಬೇರಾವ ತಂದೆಯರಿಗೆ ಬಾರದಂತೆ ತಮ್ಮ ಕಡೆಗಾಲದಲ್ಲಿ ಅವರು ನೆಮ್ಮದಿಯಾಗಿರಬೇಕೆಂಬುದೇ ನನ್ನ ಉದ್ದೇಶ. ಇನ್ನು ನನ್ನ ಹೆತ್ತ ಮಕ್ಕಳಿಗಿಂತಲೂ ಹೆಚ್ಚಾಗಿ ನಿಸ್ವಾರ್ಥದಿಂದ ಸೇವೆ ಮಾಡಿದ ನಂದೀಶನಿಗೆ ನನ್ನ ಕಾರ್ಖಾನೆಗಳ ಆಡಳಿತವನ್ನು ಕೊಡುತ್ತಿದ್ದೇನೆ. ಅವನೇ ನನ್ನ ಹೆತ್ತ ಮಗ. ನಾನು ಸತ್ತ ನಂತರ ನನ್ನ ದೇಹಕ್ಕೆ ನಂದೀಶನೇ ಬೆಂಕಿ ಇಡಬೇಕೆಂಬುದು ನನ್ನ ಅಂತಿಮ ಆಸೆ. ಸಾವಿರ ಜನ್ಮ ಬರಲೇನು ನೀನು ಇರುವಾಗ ನನಗೆ ಭಯ, ನೀನು ಇರುವಾಗ ನನಗೆ ಭಯ. ಎಂದರೂ ಹೀಗೆ ನಗಬೇಕು
ನನ್ನ ಬಾಳಲ್ಲಿ ಆನಂದ ತರಬೇಕು ಎಂದು ಜೊತೆಯ ನೀ ಹೀಗೆ ಇರಬೇಕು.